ಅದೇ ಮನಸ್ಸಲ್ಲಿ ಅದು ಎಲ್ಲೋ ಈಗ ಬರುತ್ತೆ ಅಸ್ಮದಾಚಾರ್ಯಪರ್ಯಂತೇ ಗುರು ಪರಂಪರಾ ಸ್ಮೃತಿಪುರಾಣಾನಾಮಾಲಯಂ ಕರ್ಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ಶಂಕಾರೂಪೇಣ ಮಚ್ಚಿತ್ತಂ ವಂದೀಕೃತಮಭೂತ್ಯಯ ಕಿಂಕರೀಯಸ್ಯ ಸಾಮಾಯಾ ಶಂಕರಾಚಾರ್ಯಮಾಶ್ರಯೇ ಪ್ರಹ್ಲಾದವರದೋ ದೇವೋ ಯೋ ನೃಸಿಂಹಪರೋ ಹರಿಃ ನೃಸಿಂಹೋಪಾಸಕಂ ನಿತ್ಯಂ ತಂ ನೃಸಿಂಹಗುರುಂ ಭಜೇ ಶ್ರೀಸಚ್ಚಿದಾನಂದಶಿವಾಭಿನ್ನ ನೃಸಿಂಹಭಾರತ್ಯವಿದಾನ್ ಯತೀಂದ್ರಾನ್ ವಿದ್ಯಾನಿಧೀನ್ ಮಂತ್ರನಿಧೀನ್ ಸದಾತ್ಮನಿಷ್ಠಾನ್ ಭಜೇ ಮಾನವ ಶಂಭುರೂಪಾನ್ ಸದಾತ್ಮಧ್ಯಾನನಿರತಂ ವಿಷಯೇಭ್ಯಃ ಪರಾಮುಖಂ ನೌಮಿ ಶಾಸ್ತ್ರೇಷು ನಿಷ್ಣಾತಂ ಚಂದ್ರಶೇಖರ ಭಾರತೀ ವಿವೇಕಿನಂ ಮಹಾಪ್ರಜ್ಞಂ ಧೈರ್ಯ ಉದಾರ್ಯಕ್ಷಮಾನಿಧಿಂ ಸದಾಭಿನವ ಪೂರ್ವಂ ತಂ ವಿದ್ಯಾತೀರ್ಥಗುರುಂ ಭಜೇ ಅಜ್ಞಾನಾಂ ಜಾಹ್ನವೀತೀರ್ಥಂ ವಿದ್ಯಾತೀರ್ಥಂ ವಿವೇಕಿನಾ ಸರ್ವೇಷಾಂ ಸುಖದಂ ತೀರ್ಥಂ ಭಾರತೀತೀರ್ಥಮಾಶ್ರಯೇ ವಿದ್ಯಾವಿನಯಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತತತ್ವಜ್ಞಂ ವಿದುಶೇಖರ ಭಾರತೀ ಪಂಚಾಶತ್ಭಾಸ್ವತ್ಮೌಲಿ ನಿಬದ್ಧ ಚಂದ್ರಶಕಲಾಂ ಆಪೀನ ತುಂಗಸ್ತನೀ ಮುದ್ರಾಮಕ್ಷಗುಣಾಂ ವಿದ್ಯಾಂ ಚ ಹಸ್ತಾಂಬುಜೈಃ ವಿಭ್ರಾಣಾಂ ವಿಶದಪ್ರಭಾಂ ತ್ರಿನಯನಾಂ ವಾಗ್ದೇವತಾಮಾಶ್ರಯೇ ಶ್ರೀಮತ್ಸಂಗ ಪರಮಹಂಸ ಪರಿವ್ರಾಜಕಾಚಾರ್ಯವರ್ಯ ಪದವಾಕ್ಯ ಪ್ರಮಾಣ ಪಾರಾವಾರೇಣ ಯಮನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣಾಧ್ಯಾನ ಸಮಾಧ್ಯಷ್ಟಾಂಗ ಯೋಗಾನುಷ್ಠಾನ ನಿಷ್ಠ ತಪಶ್ಚಕ್ರವರ್ತಿ ಅನಾಗ್ಯ ವಿಚ್ಛಿನ್ನ ಶ್ರೀ ಶಂಕರಾಚಾರ್ಯ ಗುರು ಪರಂಪರಾ ಪ್ರಾಪ್ತ ಷಟ್ ದರ್ಶನ ಸ್ಥಾಪನಾಚಾರ್ಯ ವ್ಯಾಖ್ಯಾನ ಸಿಂಹಾಸನಾಧೀಶ್ವರ ಸಕಲ ನಿಗಮಾಗಮ ಸಾರ ಹೃದಯ ಸಾಂಖ್ಯತ್ರಯ ಪ್ರತಿಪಾದಕ ವೈದಿಕ ಮಾರ್ಗ ಪ್ರವರ್ತಕ ಸರ್ವತಂತ್ರ ಸ್ವತಂತ್ರ ಆದಿರಾಜಧಾನಿ ವಿದ್ಯಾನಗರ ಮಹಾರಾಜಧಾನಿ ಕರ್ನಾಟಕ ಸಿಂಹಾಸನ ಪ್ರತಿಷ್ಠಾಪನಾಚಾರ್ಯ ಶ್ರೀಮದ್ ರಾಜಾಧಿರಾಜ ಗುರು ಭೂಮಂಡಲಾಚಾರ್ಯ ಶಿಷ್ಯ ಶೃಂಗಪುರ ವಾರಾಧೀಶ್ವರ ಪುರವರಾಧೀಶ್ವರ ತುಂಗಭದ್ರಾತೀರವಾಸಿ ಶ್ರೀಮದ್ ವಿದ್ಯಾಶಂಕರ ಪಾದ ಪದ್ಮಾರಾಧಕ ಶ್ರೀಮದ್ ಜಗದ್ಗುರು ಶ್ರೀಮದ್ ಅಭಿನವ ವಿದ್ಯಾತೀರ್ಥ ಮಹಾಸ್ವಾಮಿ ಗುರು ಕರಕಮಲ ಸಂಜಾತ ಶ್ರೀಮದ್ ಜಗದ್ಗುರು ಶ್ರೀ ಭಾರತೀತೀರ್ಥ ಮಹಾಸ್ವಾಮಿನ ತತ್ಕರಕಮಲ ಸಂಜಾತ ಶ್ರೀಮದ್ ಜಗದ್ಗುರು ಶ್ರೀ ವಿದುಶೇಖರ ಭಾರತಿ ಮಹಾಸ್ವಾಮಿನಾಂಚ ಚರಣಾರ್ವಿಂದಾಯೋ ಸಾಷ್ಟಾಂಗ ಪ್ರಣಾಮಾನ್ ಸಮರ್ಪಯಾಮಃ. ಅದ್ವೈತಾನಂದಪೂರ್ಣಾಯ ವ್ಯಾಸಶಂಕರರೂಪಿಣೇ ನಮೋಸ್ತು ವಾಸುದೇವಾಯ ಗುರವೇ ಸರ್ವಸಾಕ್ಷಿಣೇ. ಇದರಲ್ಲಿ ವಾಸುದೇವ ಬನನ ಗ್ರಂಥದಲ್ಲಿ ಐದನೇ ವರ್ಣಕ ನೋಡ್ತಾ ಇದ್ದೀವಿ ನಾವು. ಐದನೇ ವರ್ಣಕ ಸ್ವಲ್ಪ ದೀರ್ಘವಾಗಿದೆ, ಅದರಲ್ಲಿ ಕೆಲವು ಭಾಗಗಳು ನೋಡಿದ್ದೀವಿ. ಇವಾಗ 79ನೇ ಪೇಜ್, ಇವತ್ತು 79ನೇ ಪೇಜ್ ನೋಡಬೇಕು. ಇದರಲ್ಲಿ ಏವಂ ಆತ್ಮಸ್ವರೂಪೇ ಸಿದ್ಧೇ ಗುರುಣ ಉಪದಿಷ್ಟ ಉಪದಿಶ್ಯಮಾನೇಪಿ ಪ್ರತಿಬಂಧತ್ರಯೇಣ ಆತ್ಮತತ್ವಾನುಭವೋ ನ ಜಾಯತೆ. ಪ್ರತಿಬಂಧತ್ರಯಂ ಚ ಸಂಶಯ ಸಂಶಯ ಭಾವನಾ ಅಸಂಭಾವನಾ ವಿಪರೀತ ಭಾವನಾ ಚೇತಿ ಅಂತ ಹೇಳಿ ಆತ್ಮತತ್ವ ಎಂಥದ್ದು ಅಂತ ತೀರ್ಮಾನ ಮಾಡಿದ್ರು. ಅಂದರೆ ಯಾವ ಹೇಗೆ ತೀರ್ಮಾನ ಮಾಡೋದು ಅಂತ ಹೇಳಿದ್ರೆ, ಆತ್ಮಸ್ವರೂಪ ಚೈತನ್ಯ ಅನ್ನೋದು ಯಾವುದನ್ನು ಅವಲಂಬಿಸಿಲ್ಲ, ಆ ಚೈತನ್ಯ ಇರೋದ್ರಿಂದಲೇ ಬಾಕಿ ಎಲ್ಲ ಕೆಲಸಗಳು ನಡೀತಾ ಇದೆ ಅನ್ನೋದನ್ನು ತೋರಿಸ್ಕೊಟ್ಟು ಅದರ ಮುಖಾಂತರ ಆತ್ಮಸ್ವರೂಪ ಎಂಥದ್ದು ಅಂತ ತೋರಿಸ್ಕೊಟ್ರು. ಯಾಕಂದರೆ ಇಂದ್ರಿಯಗಳು ದೇಹ ವಾಕು ಇದೆಲ್ಲ ಕೆಲಸ ಮಾಡುತ್ತಲ್ಲ, ಅದೆಲ್ಲ ಕೆಲಸ ಮಾಡೋಕ್ಕೆ ಹಿಂದ್ಗಡೆ ಇದ್ದುಕೊಂಡು ಪ್ರೇರಕವಾಗಿ ಇಟ್ಕೊಂಡಿರುತ್ತೆ ಆತ್ಮ ಚೈತನ್ಯ. ಆದರೆ ಅದೇನನ್ನು ಮಾಡುವುದೂ ಇಲ್ಲ, ಏನನ್ನು ಮಾಡಿಸುವುದೂ ಇಲ್ಲ ಅಂತ ಹೇಳಿದ್ರು. ಯಾಕಂದರೆ ಎರಡಿದೆ, ಒಂದು ತಾನಾಗೆ ಮಾಡೋದೊಂದು, ಇಲ್ಲದ್ರೆ ನಾನು ಮಾಡಿಸೋದೊಂದು. ಇವಾಗ ಕೆಲಸದ ಏನಾಗುತ್ತೆ, ಒಂದು ಪೂಜಾ ಕಾರ್ಯಕ್ಕೆ ಕೂತ್ಕೊಳ್ಳೋಕ್ಕೆ ನನಗಾಗದೇ ಹೋದರೆ ನಾನು ಇನ್ನೊಬ್ಬರ ಕೈಯಲ್ಲಿ ಮಾಡಿಸ್ತೀನಿ. ಆ ಥರ ಮಾಡಿಸೋದು ಮಾಡೋದು ಮಾಡಿಸೋದು ಅಂತ ಎರಡು ಬೇರೆ ಬೇರೆ ಇದೆ. ಆದರೆ ಆತ್ಮ ಅನ್ನೋದು ಏನನ್ನು ತಾನು ಮಾಡಲ್ಲ, ಏನನ್ನು ಮಾಡಿಸೋದು ಇಲ್ಲ ಅದು ಅಂತ ಹೇಳಿಬಿಟ್ಟು ಎಲ್ಲ ರೀತಿಯಲ್ಲೂ ಕೂಡ ಅದಕ್ಕೆ ಕರ್ತೃತ್ವ ಯಾವುದು ಇಲ್ಲವೇ ಇಲ್ಲ. ಆತ್ಮನಿಗೆ ಕರ್ತೃತ್ವ ಭೋಕ್ತೃತ್ವ ಎರಡೂ ಇಲ್ಲವೇ ಇಲ್ಲ, ಅದು ಕೇವಲ ಚೈತನ್ಯ ಸ್ವರೂಪ ಮಾತ್ರ ಅದು ಅನ್ನೋದನ್ನು ಮಾತ್ರ ತೋರಿಸ್ಕೊಡ್ತಾ ಇದ್ದಾರೆ. ಹಾಗಾಗಿ ಹಾಗೆ ಆತ್ಮ ಚೈತನ್ಯವನ್ನು ತೀರ್ಮಾನ ಮಾಡಿದ್ರು, ಇಂಥದ್ದೇ ಅದರ ಸ್ವರೂಪ, ಅದಕ್ಕೆ ಯಾವುದನ್ನು ಮಾಡಿಸೋದು ಇಲ್ಲ ಮಾಡೋದು ಇಲ್ಲ, ಅದಕ್ಕೆ ಯಾವುದೇ ಗುಣಗಳು ಕೂಡ ಯಾವುದೂ ಇಲ್ಲ ಅಂತ ಹೇಳಿಬಿಟ್ಟು ಅದನ್ನು ತೋರಿಸ್ಕೊಟ್ರು.
ಇವಾಗ ಹೀಗೆ ಆತ್ಮಸ್ವರೂಪವನ್ನು ನಮಗೆ ತೀರ್ಮಾನ ಆದಮೇಲೆ ಅದು ಗುರುಶಾಸ್ತ್ರ ನಮಗೆ ಉಪದೇಶ ಮಾಡುವಾಗಲೂ ಕೂಡ ನಮಗೆ ಯಾಕೆ ಅದರ ಬಗ್ಗೆ ತಿಳುವಳಿಕೆ ಪೂರ್ತಿ ಬರ್ತಾ ಇಲ್ಲ ಅಂತ ಕೇಳಿದ್ರೆ ಅದಕ್ಕೆ ಮೂರು ವಿಧವಾದ ಪ್ರತಿಬಂಧಕಗಳಿದೆ. ಪ್ರತಿಬಂಧಕ ಅಂತ ಹೇಳಿದ್ರೆ ಆಬ್ಸ್ಟಕಲ್ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಲ್ಲ, ಅದು ಪ್ರತಿಬಂಧಕ ಅಂದರೆ ಯಾವುದೋ ಒಂದು ತಡೆ. ಆ ತಡೆ ಇದೆ, ಮೂರು ತಡೆಗಳಿದೆ ಅಂತ. ಅದು ಯಾವುದು ಮೂರು ತಡೆ ಅನ್ನೋದನ್ನು ಗುರುತು ಮಾಡ್ತಾ ಇದ್ದಾರೆ. ಆ ತಡೆಗಳು ಹೋದರೆ ನಮಗೆ ಆತ್ಮತತ್ವ ಚೆನ್ನಾಗಿ ಭಾಸವಾಗುತ್ತೆ. ತಡೆಗಳು ಇರೋದ್ರಿಂದ ನಮಗೆ ಆತ್ಮತತ್ವ ಚೆನ್ನಾಗಿ ಭಾಸವಾಗ್ತಾ ಇಲ್ಲ ಅಂತ ಹೇಳಿದರು. ಅದು ಯಾವುದು ತಡೆ ಅಂತ ಹೇಳಿದ್ರೆ, ಒಂದು ಸಂಶಯ ಭಾವನ, ಎರಡನೇದು ಅಸಂಭಾವನ, ಮೂರನೇದು ವಿಪರೀತ ಭಾವನ ಅಂತ ಹೇಳಿದ್ರು. ಅದು ಏನೇನು ಅಂತ ಅವರೇ ಹೇಳ್ಕೊಡ್ತಾರೆ ಇವಾಗ, ಅದನ್ನು ಮುಂದಿನ ಭಾಗದಲ್ಲಿ ಹೇಳ್ತಾರೆ. ಈ ಥರ ಮೂರು ಇದು ಪ್ರತಿಬಂಧಕಗಳಿದೆ. ಅಂದರೆ ಪ್ರತಿಬಂಧಕ ಅಂತ ಹೇಳಿದ್ರೆ ಒಂದು ಒಂದು ವಸ್ತುವನ್ನು ನಾವು ಹೊಂದಕ್ಕೆ ನಮ್ಗೆ ಏನೋ ಒಂದು ಆಬ್ಸ್ಟಕಲ್ ಬಂದು ನಿಂತುಬಿಟ್ಟಿದೆ. ಅದು ಅದು ಕೆಲವು ಸತಿ ನಮಗೆ ಒಂದು ರಸ್ತೆಯಲ್ಲಿ ಹೋಗ್ತಾ ಇರುವಾಗ ಕೂಡ ನಮ್ಗೆ ಏನಾಗುತ್ತೆ, ಯಾವುದೋ ಒಂದು ಮರ ಬಿದ್ದುಬಿಟ್ಟಿದೆ ಅಂತ ಇಟ್ಕೊಳ್ಳೋಣ. ಅವಾಗ ಅದು ಆಬ್ಸ್ಟಕಲ್ ಅದು, ಅದು ಏನು ಮಾಡಬೇಕು ಅಂತ ಇಳಿದು ಆ ಮರವನ್ನು ತೆಗೆದಾಕಿದ್ರೆ ಅವಾಗ ನಮ್ಮದು ಸ್ವರೂಪ ಹೋಗೋಕ್ಕಾಗಲ್ಲ. ಈ ಥರದ್ದು ಏನಾದರೂ ತಡೆಗಳು ನೋಡಿ, ಕೆಲವು ಸತಿ ಗಾಡಿ ಕೆಟ್ಟೋಗ್ಬಿಡುತ್ತೆ ಅಂತ ತಡೆ ಇರುತ್ತೆ. ಈ ಥರ ನಾನಾ ವಿಧವಾದ ತಡೆಗಳಿರುತ್ತೆ. ಅಥವಾ ಜ್ವರ ಮಳೆ ಬಂದುಬಿಡ್ತು, ನೀರೆಲ್ಲ ಬಂದುಬಿಡ್ತು, ರಸ್ತೆಗೆ ನಾವು ಹೋದರೆ ನಾವೇ ಉಳ್ಕೊಂಡ್ಬಿಡ್ತೀವಿ ಅಂತ ಒಂದು ಸ್ಥಿತಿಯಲ್ಲೂ ನಿಂತೋಗ್ಬಿಡ್ತೀವಿ ಪ್ರಯಾಣ. ಹೀಗೆ ನಮಗೆ ನಾನಾ ವಿಧವಾದ ತಡೆಗಳಿರುತ್ತೆ. ಆ ಥರ ಇಲ್ಲೂ ಕೂಡ ನಾನಾ ವಿಧವಾದ ತಡೆಗಳಿದೆ. ಅದು ಮೂರು ಯಾವ್ದಾವುದು ಅಂತ ಹೇಳಿದ್ರೆ, ಒಂದು ಸಂಶಯ ಭಾವನ, ಇನ್ನೊಂದು ಅಸಂಭಾವನ, ಮೂರನೇದು ವಿಪರೀತ ಭಾವನ ಅಂತ. ಇವಾಗ ಒಂದೊಂದಾಗಿ ವಿವರಿಸ್ತಾರೆ ಅವರೇನೆ ನೋಡಿ. ಎಂಬತ್ತನೇ ಪೇಜಲ್ಲಿ ಇದೆ ಇವಾಗ ನೋಡಿ, ಇವಾಗ ನೋಡ್ತಾ ಇದ್ದೀವಿ ಎಂಬತ್ತನೇ ಪೇಜಲ್ಲಿ. ನಾನು ಒಂದು ಕ್ಲಾಸಲ್ಲಿ ಇದ್ದೀನಿ, ಒಂದು ಗಂಟೆ ಹೊತ್ತು ಆದಮೇಲೆ ಮಾಡ್ತಾ ಇರ್ತೀರಾ ದಯವಿಟ್ಟು? ಸರಿ, ನಮಸ್ಕಾರ. ಸರಿ ನೋಡಿ, ಎಂಬತ್ತನೇ ಪೇಜಲ್ಲಿದೆ. ಋಗಾದಿ ಶಾಖಾಸು ಉಪದಿಶ್ಯಮಾನಂ ಉಪನಯನಾದಿ ಕಾರ್ಯ ಕರ್ಮ ಅನೇಕ ವಿಧಂ ಯಥಾ ತಥಾ ಋಗಾದಿ ಶಾಖಾಸು ಉಪದಿಶ್ಯಮಾನಂ ಆತ್ಮತತ್ವಂ ಅಪಿ ಅನೇಕ ಪ್ರಕಾರಂ ನ ನವ ಇತಿ ಸಂಶಯ. ನೋಡಿ, ಸಂಶಯ ಅನ್ನೋದು ಯಾವುದು ಅಂತ ಹೇಳಿದ್ರೆ ನೋಡಿ, ಇವಾಗ ಋಗ್ವೇದ ಯಜುರ್ವೇದ ಅಂತೆಲ್ಲ ಬೇಕಾದಷ್ಟು ನಾಲ್ಕು ವೇದಗಳಿದೆ. ಅದರಲ್ಲಿ ಉಪನಯನ ಸಂಸ್ಕಾರ ಅಂತ ಒಂದಿದೆಯಲ್ಲ, ಅದು ಒಂದೊಂದು ಇದರಲ್ಲಿ ಬೇರೆ ಭಾಗದಲ್ಲಿ ಒಂದೊಂದು ರೀತಿಯಲ್ಲಿ ಹೇಳಿರ್ತಾರೆ ಅಂತ ಇಟ್ಕೊಳ್ಳೋಣ. ಸ್ವಲ್ಪ ಬೇರೆ ಬೇರೆ ಇರುತ್ತೆ. ಯಾಕಂದ್ರೆ ನೋಡಿ, ಇವಾಗ ಕೂಡ ನಮಗೆ ಉಪನಯನ ಮಾಡಿಸುವಾಗ ಶ್ರಾದ್ದ ಮಾಡಿಸುವಾಗ ಕೂಡ ನೀವು ಋಗ್ವೇದಿಗಳ ಯಜುರ್ವೇದಿಗಳು ಅಂತ ಕೇಳ್ತಾರೆ. ಕೇಳಿಬಿಟ್ಟು ಅದರ ಪ್ರಕಾರ ಮಾಡಿಸ್ತಾರೆ. ಯಾಕಂದರೆ ಅದರಲ್ಲಿ ಸ್ವಲ್ಪ ಮಂತ್ರಗಳು ವ್ಯತ್ಯಾಸ ಇರುತ್ತೆ, ಕೆಲವು ಕ್ರಿಯೆಗಳೆಲ್ಲ ವ್ಯತ್ಯಾಸ ಇರುತ್ತೆ. ಹಾಗಾಗಿ ವ್ಯತ್ಯಾಸಗಳಿರುತ್ತಲ್ಲ. ಆ ಥರ ಕರ್ಮ ಒಂದು ಉಪನಯನ ಕರ್ಮ ಅಂತ ತೊಗೊಂಡ್ರೆ ನಾಲ್ಕು ವೇದಗಳಲ್ಲಿ ಬೇರೆ ಬೇರೆ ಸ್ವಲ್ಪ ವ್ಯತ್ಯಾಸಗಳಿದೆಯಲ್ಲ, ಆ ಥರ ಈ ಆತ್ಮತತ್ವ ಅನ್ನೋದು ಕೂಡ ನಾಲ್ಕು ವೇದಗಳಲ್ಲಿ ಬೇರೆ ಬೇರೆ ಥರ ಇರುತ್ತಾ ಅಂತ ಒಂದು ಪ್ರಶ್ನೆ ಬರುತ್ತೆ. ಅದು ಸಂಶಯ ತಾನೇ, ಅದು ಹಾಗೆ ಸಂಶಯ ಬರುತ್ತೆ. ಆದರೆ ಆ ಥರ ಇಲ್ಲ ಅಂತ, ಆತ್ಮತತ್ವ ಒಂದೇನೆ ಎಲ್ಲ ಕಡೆನೂ. ಕರ್ಮಗಳಲ್ಲಿ ಬೇಕಾದ್ರೆ ವ್ಯತ್ಯಾಸ ಇರಲಿ, ಆತ್ಮತತ್ವದಲ್ಲಿ ಏನು ಋಗ್ವೇದ ಪ್ರಕಾರ ಆತ್ಮತತ್ವ ಒಂಥರ, ಯಜುರ್ವೇದದ ಪ್ರಕಾರ ಆತ್ಮತತ್ವ ಒಂಥರ, ಭಗವದ್ಗೀತೆಯ ಪ್ರಕಾರ ಆತ್ಮತತ್ವ ಒಂಥರ, ಆಮೇಲೆ ಮಹಾಭಾರತದ ಪ್ರಕಾರ ಅಂತ ಈ ಥರ ನಮ್ಗೆ ಹೇಳಿಕೆ ಇಲ್ಲ. ಹಾಂ, ಕೇಳಿ ಜ್ವರಕ್ಕೆ ಹೇಳಿ. ಜ್ವರಕ್ಕೆ ಹೇಳಿ, ನಾವು ತಿಳ್ಕೊಳ್ತೀವಲ್ಲ ಇವಾಗ ಸೆನ್ಸ್ ಆರ್ಗನ್ಸ್ ಗೊತ್ತಾಗಲ್ಲ, ಒಳಗಡೆ ಇರೋದು ಅದು ನಮಗೆ ಆಲೋಚನೆ ನಮಗೆ ಅರ್ಥ ಆಗೋದು ಯಾವುದಂದ್ರೆ ಆತ್ಮ ಚೈತನ್ಯ. ನಮ್ಮ ಆಲೋಚನೆ ಹೀಗೆ ಬರ್ತಾ ಇದೆ ಮೈಂಡ್ ಅಲ್ಲಿ ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ಸಾಕ್ಷಿ ಸ್ವರೂಪವೇ ಪರಮಾತ್ಮ. ಆದ್ರೆ ಅದಲ್ಲ ಅಂತ ಹೇಳಿದ್ರು, ಅದಕ್ಕೆ ಹಿಂದಿರೋ ಶಕ್ತಿ ಯಾವ್ದು ಇರುತ್ತೋ ಅದು ಚೈತನ್ಯ. ಯಾಕೆಂದ್ರೆ ಇದು ನಮ್ಗೆ ಗೋಚರ ಆಗ್ತಾ ಇದೆ ಅಲ್ವಾ ನಮ್ಗೆ ಬುದ್ಧಿಗೆ ಅಂತ. ಇಲ್ಲ ಇಲ್ಲ, ನಾವು ಆ ಥರ ಆತರ ಹೋದ್ರೆ ಏನು ಗೊತ್ತಾಗುತ್ತೆ, ನಾನು ಹೇಳ್ತೀನಿ ಅದಕ್ಕೆ ತೊಂದರೆ ಆಗುತ್ತೆ. ಅವ್ರು ಹೇಳೋದು ಏನು ಹೇಳಿದ್ರೆ, ನಮ್ಮ ಉಪನಿಷತ್ಗಳೆಲ್ಲ ಹೇಳ್ಕೊಡೋದು ಏನು ಹೇಳಿದ್ರೆ, ಮನಸ್ಸಲ್ಲಿ ಯಾವ ಥರ ಒಂದು ಭಾವನೆಗಳು ಬರ್ತಾ ಇದೆಯೋ ಅದನ್ನು ತಿಳ್ಕೊಳ್ಳೋ ಒಂದು ಚೈತನ್ಯ ಇದೆಯಲ್ಲ, ಆ ತಿಳ್ಕೊಳ್ಳೋ ಚೈತನ್ಯವೇ ನಮ್ಗೆ ಆತ್ಮ ಚೈತನ್ಯ ಅಂತ ಹೇಳ್ಕೊಟ್ಟಿದ್ದಾರೆ. ಆದರೆ ಆತ್ಮ ಚೈತನ್ಯದ ಕೆಲಸ ತಿಳ್ಕೊಳ್ಳೋ ಕೆಲಸ ಅಲ್ಲ, ಅದು ನಾವು ತಿಳ್ಕೊಬೇಕು. ಬಟ್ ಅವ್ರು ಹೇಳ್ತಾ ಇರೋದು, ಯಾರೋ ಒಬ್ರು ಹೇಳಿದ್ದಾರೆ, ಈ ಮನಸ್ಸಲ್ಲಿರೋ ಭಾವನೆಗಳೆಲ್ಲ ತಿಳ್ಕೊಳ್ಳೋ ಚೈತನ್ಯ ಆತ್ಮ ಚೈತನ್ಯ ಅಲ್ಲ, ಅದಕ್ಕೂ ಹಿನ್ನೆಲೆಯಲ್ಲಿ ಒಂದು ಚೈತನ್ಯ ಇದೆ ಅಂತ ಅವ್ರು ಹೇಳಿದಾರಂತೆ. ಶಕ್ತಿ ಇದೆ ಅಂತ ಹೇಳ್ತಾರಂತೆ. ನಾವು ಅದನ್ನು ಒಪ್ಪಿಕೊಂಡ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಅದನ್ನು ನೋಡೋದು ಯಾರು ಅಂತ ಹೇಳಿಬಿಟ್ಟು ಅದಕ್ಕೂ ಒಂದು ಹಿನ್ನೆಲೆಯಲ್ಲಿ ಒಂದು ಶಕ್ತಿ ಇರಬೇಕಾಗುತ್ತೆ, ಅದಕ್ಕೆ ಅನವಸ್ಥ ಅಂತ ಒಂದು ದೋಷ ಬರುತ್ತೆ. ಅದು ಗೊತ್ತಾಯ್ತು, ಜ್ಞಾನದಿಂದ ನಾನು ಅದಕ್ಕೆ ಹೇಳಿದ್ದೀನಿ. ಈ ಆತ್ಮ ಚೈತನ್ಯ ಅನ್ನೋದು ಈ ಸಾಕ್ಷಿ ಚೈತನ್ಯ ಅನ್ನೋದನ್ನ ನಾವು ಇಟ್ಕೊಂಡು ಮೊದಲು ಆ ಸಾಕ್ಷಿ ಚೈತನ್ಯದಲ್ಲಿ ಸಾಕ್ಷಿ ಅನ್ನೋ ಕೆಲಸ ಮಾಡಲ್ಲ ಅಂತ ಅಷ್ಟು ತಿಳ್ಕೊಬೇಕು ನಾವು. ಆತ್ಮ ಚೈತನ್ಯಕ್ಕೆ ಸಾಕ್ಷಿಯಾಗಿ
ಆಗಿರೋ ಕೆಲಸ ಇಲ್ಲ, ಆದರೆ ಸಾಕ್ಷಿಯಾಗಿರೋ ಚೈತನ್ಯ ಸ್ವರೂಪ ಅದು ಅಂತ ನಾವು ತಿಳ್ಕೊಬೇಕದನ್ನು. ಅದರಿಂದ ನೀವು ಅವ್ರು ಹೇಳೋದನ್ನು ನಾವು ಪೂರ್ತಿ ಹಾಗೆ ತಗೊಂಡ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಅದು. ಅದರಿಂದ ಸ್ವಲ್ಪ ಯೋಚನೆ ಮಾಡಿ ಅದನ್ನು ನಾವು ಸ್ವೀಕಾರ ಮಾಡ್ಕೋಬೇಕಾಗುತ್ತೆ ಅಷ್ಟೇ. ಹಾಗಾಗಿ ಸಾಕ್ಷಿ ಚೈತನ್ಯ ನೋಡಿ, ಸಾಕ್ಷಿಯಾಗಿದ್ದರೆ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ವಸ್ತು ಎದುರುಗಡೆ ಇದ್ದರೆ ಅದಕ್ಕೆ ಸಾಕ್ಷಿಯಾಗಿದ್ದೀನಿ ಅಂತಾಗುತ್ತೆ. ಅವಾಗ ನಮ್ಮ ವೇದಾಂತದಲ್ಲಿ ಹೇಳ್ಕೊಟ್ಟಿರೋ ಅದ್ವೈತ ತತ್ವ ಏನು ಅಂತ ಹೇಳಿದ್ರೆ, ಅದು ಬಿಟ್ಟು ಬೇರೆ ಯಾವುದೂ ಇಲ್ಲವೇ ಇಲ್ಲ ಅಂತ ಹೇಳ್ಕೊಡ್ತಾ ಇದೆ. ಹಾಗಿರುವಾಗ ಅದನ್ನು ಸಾಕ್ಷಿ ಅಂತ ಹೇಗೆ ಹೇಳೋಣ ಅಂತ ಕೇಳಿದ್ರೆ, ಆ ಸಾಕ್ಷಿ ಅಂತ ಇಟ್ಕೊಂಡು ನೀನು ಮೊದಲು ಹೋಗು, ಅದನ್ನು ಸಾಕ್ಷಿ ಅಂತ ಗುರುತು ಮಾಡ್ಕೊಂಡು, ನೀನು ಗುರುತು ಮಾಡಿಕೊಂಡು ಅದನ್ನು ಪರಿಷ್ಕಾರ ಮಾಡಿ ತಿಳ್ಕೊ ಆತ್ಮಚೇತನೆ ಅಂತ ಅಷ್ಟು ಹೇಳಿರ್ತಾರೆ ಅವ್ರು ಖಂಡಿತ. ಆದರೆ ಅದಕ್ಕೆ ಅದು ಬಿಟ್ಟು ಬೇರೆ ಒಂದು ಸ್ವರೂಪ ಅಂತ ನಾವು ಹೇಳಿದ್ರೆ ಅದು ಸರಿಯಾಗಲ್ಲ. ಅದು ಆ ಚೈತನ್ಯವೇ ಚೈತನ್ಯ ಖಂಡಿತ, ಆದರೆ ಅದಕ್ಕೆ ಸಾಕ್ಷಿಯಾಗಿರೋ ಕೆಲಸ ಅದಕ್ಕಿಲ್ಲ ಅಂತ ಅಷ್ಟೇ. ಹಾಗಾಗಿ ಹೌದು ಬಂದೇ ಬರುತ್ತೆ ಕರೆಕ್ಟ್. ಅದರಿಂದ ಅಂತ ಹೇಳಿ ಸರಿ ಇಲ್ಲ, ಅದು ಹತ್ರ ಹೇಳೋದು ಬೇಕಿಲ್ಲ. ಅದೇ ಸಾಕ್ಷಿಯಾಗಿರೋದು ತಿಳ್ಕೊಳ್ಳೋದಕ್ಕೆ ಸರ್ವ ಸಾಕ್ಷಿ. ಹೌದೌದು ಹೌದೌದು ಹೌದು ಅಂತ ಅದು ಅಷ್ಟು ಮಾತ್ರ ತಿಳ್ಕೊಂಡ್ರೆ ಸಾಕು. ಅದು ಹಾಗೆ ಶಂಕರಾಚಾರ್ಯ ಎಲ್ಲ ಕಡೆ ಹೇಳ್ಕೊಟ್ಟಿದ್ದಾರೆ ಅದು ನೋಡಿ. ಇಲ್ಲಿ ಇಲ್ಲ 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 ಆತರ ಹೇಳಿಲ್ಲ, ಆತರ ಹೇಳಿಲ್ಲ ಸರ್ವ ಸಾಕ್ಷಿ ಅಂತ ಹೇಳಿದ್ದಾರೆ. ಹಾಗಾಗಿ ನೋಡಿ ಒಂದು ಹೇಳ್ತೀನಿ, ಇದು ಶ್ಲೋಕ ಇದೆಯಲ್ಲ ಮನೀಷಾ ಪಂಚಕಂ ಅಂತ ಒಂದಿದೆಯಲ್ಲ, ಮನೀಷಾ ಪಂಚಕಂ ಅಂತ ಫೇಮಸ್ ಆಗಿದೆಯಲ್ಲ, ಅದರಲ್ಲಿ ಜಾಗೃತ ಸ್ವಪ್ನ ಸುಷುಪ್ತಿಷು ಸ್ಫುಟತರ ಯಾ ಸಂವಿದ್ ಉಜೃಂಭತೆ ಸ ಏನು ಬ್ರಹ್ಮಾದಿ ಪಿಪೀಲಿಕಾಂತ ತನುಷು ಯೋ ಯೋ ಸಾಕ್ಷಿಣಿ ಅಂತಲೇ ಬರುತ್ತೆ. ಇಲ್ಲಿ ಸಾಕ್ಷಿ ಅಂತಲೇ ಬರ್ತಾ ಇದ್ದರು. ಸೈವಾಹಂ ನಚ್ಚ ದೃಶ್ಯ ವಸ್ತು, ಆ ಸಾಕ್ಷಿ ಸ್ವರೂಪವೇ ನಾನು, ದೃಶ್ಯ ವಸ್ತು ಅಲ್ಲ ನಾನು ಅಂತ ತಿಳ್ಕೊಳ್ತಾನಲ್ಲ ಅವನೇ ಸರಿಯಾದ ತಿಳ್ಕೊಳ್ಳಿ ಇರುವನು ಅಂತ ಶಂಕರಾಚಾರ್ಯರು ಆ ಮನೀಷಾ ಪಂಚಕದಲ್ಲಿ ಮೊದಲನೇ ಶ್ಲೋಕದಲ್ಲಿ ಹೇಳಿದ್ದಾರೆ ಅವರು. ಹಾಗಾಗಿ ಜಾಗೃತ ಸ್ವಪ್ನ ಸುಷುಪ್ತಿಷು ಸ್ಫುಟತರ ಯಾ ಸಂವಿತ್ ಉಜೃಂಭತೆ ಸೈವಾಹಂ. ಹಾಂ ಅದೇ ಅದೇ ಹೌದು, ಅದನ್ನೇ ಹಾಗೆ ಇಟ್ಕೋಬೇಕು ನಾವು ಸರಿಯಾಗಿ. ನೋಡಿ ಇಲ್ಲಿ ಹೇಳ್ತಾ ಇದ್ದಾರೆ ಹಾಗೆ ನಾನಾ ಉಪನಿಷತ್ ವೇದಗಳಲ್ಲಿ ಬೇರೆ ಬೇರೆ ಒಂದೇ ಕರ್ಮವನ್ನು ನಾನಾ ರೀತಿಯಲ್ಲಿ ಹೇಳಿದಾರಲ್ಲ, ಆ ಥರ ಒಂದೇ ಆತ್ಮತತ್ವವನ್ನು ಬೇರೆ ಬೇರೆ ರೀತಿಯಲ್ಲಿ ಹೇಳಿದ್ದಾರೆ ಯಾರಾದರೂ ಅಂತ ಕೇಳಿದ್ರೆ, ಆತ್ಮತತ್ವ ಅನ್ನೋದು ಬೇರೆ ಬೇರೆ ಥರ ಇದೆಯಾ ಅಂತ ಯಾರಿಗೂ ಸಂಶಯ ಬರ್ಬೋದು. ಅದು ಸಂಶಯ ಯಾರಿಗೆ ಬರ್ಬೋದು ಅಂತ ಹೇಳಿದ್ರೆ, ವೇದಗಳೆಲ್ಲ ಚೆನ್ನಾಗಿ ಓದಿದ್ದಾನೆ ಅವನು, ಅವಾಗ ಅವನಿಗೆ ಕರ್ಮಗಳೆಲ್ಲ ಗೊತ್ತಿದೆ ಅವನಿಗೆ. ಅವಾಗ ಖಂಡಿತ ಅವನಿಗೆ ಗೊತ್ತು ಋಗ್ವೇದದ ಪ್ರಕಾರ ಈ ಥರ ಮಾಡ್ತಾರೆ, ಯಜುರ್ವೇದ ಪ್ರಕಾರ ಈ ಥರ ಮಾಡ್ತಾರೆ ಅಂತ ಗೊತ್ತು. ಅದೇ ಥರ ವೇದಾಂತದಲ್ಲಿ ಕೂಡ ಇರ್ಬೋದೋ ಅಂತ ಸಂಶಯ ಬರುತ್ತೆ. ಅದು ಕ್ವೈಟ್ ನ್ಯಾಚುರಲ್ ಅಲ್ಲ. ಅದಕ್ಕೆ ಅವನಿಗೆ ನೀನು ಮುಟಾಳ ಅಂತ ಹೇಳಿಲ್ಲ ಅವನ್ನ, ಹೌದು ಸಂಶಯ ಬರ್ಬೋದು. ಅದಕ್ಕೆ ಅವನು ಏನು ಮಾಡಬೇಕು ಅಂತ ಹೇಳಿದರೆ, ಸರಿಯಾದ ಒಂದು ಆಚಾರ್ಯರ ಹತ್ರ ಈ ವೇದಾಂತಗಳನ್ನೆಲ್ಲ ಅಧ್ಯಯನ ಮಾಡಬೇಕು, ಉಪನಿಷತ್ಗಳ ಅಧ್ಯಯನ ಮಾಡಬೇಕು. ಮಾಡಿದಾಗ ಅವನಿಗೇನು ಗೊತ್ತಾಗುತ್ತೆ, ಏನು ವ್ಯತ್ಯಾಸ ಇಲ್ಲ, ಆತ್ಮಸ್ವರೂಪ ಒಂದು ಕಡೆ ಹೇಳಿದ್ದೆ ಇನ್ನೊಂದು ಕಡೆಯೂ ಹೇಳಿದ್ದಾರೆ, ಅದಕ್ಕೆ ವ್ಯತ್ಯಾಸವೇ ಇಲ್ಲ ಅದರಲ್ಲಿ. ಅದು ಈ ವೇದದಲ್ಲಿ ಒಂಥರ ಆತ್ಮತತ್ವ, ಇನ್ನೊಂದು ವೇದದಲ್ಲಿ ಬೇರೆ ಥರ ಆತ್ಮತತ್ವ ಅಂತ ಇಲ್ಲವೇ ಇಲ್ಲ. ಹೇಳೋ ರೀತಿಯಲ್ಲಿ ಸ್ವಲ್ಪ ಬೇರೆ ಇರ್ಬೋದು, ಅದನ್ನು ಪ್ರತಿಪಾದನೆ ಮಾಡೋ ರೀತಿಯಲ್ಲಿ ಬೇರೆ ಇರ್ಬೋದು, ಆದರೆ ಆತ್ಮತತ್ವ ಅನ್ನೋದು ಖಂಡಿತ ಎಲ್ಲ ಉಪನಿಷತ್ಗಳು ಹೇಳಿರೋದು ಒಂದೇ ತತ್ವವನ್ನೇ ಹೇಳಿದ್ದಾರೆ, ಅಲ್ಲಿ ವ್ಯತ್ಯಾಸ ಇಲ್ಲ ಅನ್ನೋದು ತಿಳ್ಕೋಬೇಕು. ಅವಾಗ ಏನಾಗುತ್ತೆ ಅವನಿಗೆ, ಈ ಸಂಶಯ ಅವನಿಗೆ ಬಂದುಬಿಟ್ರೆ ಅವನು ಮುಂದಕ್ಕೆ ಹೋಗೋದಕ್ಕೆ ಆಗೋದಿಲ್ಲ. ಹಾಗಾಗಿ ಆ ಸಂಶಯವನ್ನು ಹೋಗಲಾಡಿಸ್ಕೊಳ್ಳೋಕ್ಕೆ ಅವನು ಏನು ಮಾಡಬೇಕು, ಈ ಥರ ಅಧ್ಯಯನ ಮಾಡಬೇಕು ಅಂತ ಹೇಳಿದರು. ಅಧ್ಯಯನ ಅಂದರೆ ಏನು, ನಾವು ಇವಾಗ ಪಾಠ ಮಾಡ್ತೀವಲ್ಲ, ಇದೇ ಅಧ್ಯಯನ. ಹೀಗೆ ಅಧ್ಯಯನ ಮಾಡ್ತಾ ಇದ್ದರೆ ನಮಗೆ ಗೊತ್ತಾಗುತ್ತೆ, ಎಲ್ಲ ಉಪನಿಷತ್ಗಳು ಹೇಳಿರೋದು ಒಂದೇ ಸ್ವರೂಪವೇ ಇದು, ಬೇರೆ ಬೇರೆ ಸ್ವರೂಪ ಅಲ್ಲ ಅಂತ ಗೊತ್ತಾಗುತ್ತೆ. ಅದು ಅದು ಮೊದಲನೇ ತಡೆ, ಮೊದಲನೇ ತಡೆಗೆ ಪರಿಹಾರವನ್ನು ಹೇಳಿದರು ಅವರು. ಅದಕ್ಕೆ ಹೇಳ್ತಾ ಇದ್ದಾರೆ ಹೀಗೆ, ಇತಿ ಸಂಶಯ, ಸಂಶಯ ಭಾವನ, ಸಂಶಯ ಭಾವನ ಅಸಂಭಾವನ ವಿಪರೀತ ಭಾವನ ಅಂತ 79 ಪೇಜಲ್ಲಿ ಹೇಳಿದ್ರಲ್ಲ, ಅದರಲ್ಲಿ ಮೊದಲನೇದು ಸಂಶಯ ಭಾವನ ಅನ್ನೋದನ್ನು ಇವಾಗ ಹೇಳಿದ್ರದ್ದು. ಎಂಥದ್ದು ಸಂಶಯ ಅಂದರೆ, ಬೇರೆ ಬೇರೆ ಉಪನಿಷತ್ತುಗಳಲ್ಲಿ ಆತ್ಮತತ್ವ ಬೇರೆ ಬೇರೆಯಾಗಿದೆಯಾ ಅಂತ ಒಂದು ಸಂಶಯ ಇರ್ತಲ್ಲ, ಅದೇ ಸಂಶಯ ಭಾವನ ಅಂತ. ಅದಕ್ಕೆ ಅವರು ಪರಿಹಾರ ಮಾಡ್ತಾ ಇದ್ದಾರೆ, ಸಕಲ ವೇದಾಂತ ತಾತ್ಪರ್ಯ ಅವಧಾರಣ ರೂಪ ಶ್ರವಣೇನ ಸ ನಶ್ಯತಿ, ಸಾ ನಶ್ಯತಿ. ಅವಾಗ ಎಲ್ಲ ಉಪನಿಷತ್ತುಗಳನ್ನು ಸರಿಯಾಗಿ ಅಧ್ಯಯನ ಮಾಡೋದ್ರಿಂದ, ಶ್ರವಣ ಮಾಡೋದ್ರಿಂದ, ಅಧ್ಯಯನ ಅಂದರೆ ಶ್ರವಣ ಮಾಡೋದ್ರಿಂದ, ಒಬ್ಬರು ಆಚಾರ್ಯರನ್ನು ಇಟ್ಕೊಂಡು ಅವ್ರ ಮುಖಾಂತರ ಶ್ರವಣ ಮಾಡೋದ್ರಿಂದ ಈ ಸಂಶಯ ಹೋಗುತ್ತೆ ಅವರಿಗೆ. ಯಾವ ಸಂಶಯ, ಬೇರೆ ಬೇರೆ ಉಪನಿಷತ್ತುಗಳಲ್ಲಿ ಬೇರೆ ಬೇರೆ ಆತ್ಮ ಹೇಳಿದ್ದಾರೆ ಅಂತ ಹೇಳೋದು, ಆ ಸಂಶಯ ಅವರಿಗೆ ಹೋಗುತ್ತೆ ಅಂತ ಹೇಳಿದರು. ಇವಾಗ ಸರ್ವೇಷಾಂ ವೇದಾಂತಾನಾಂ ಅದ್ವಿತೀಯ ಬ್ರಹ್ಮಣಿ ಏವ ತಾತ್ಪರ್ಯಂ ಇತಿ ಶ್ರವಣೇನ ಪ್ರಮಾ ವಿಷಯ ಅಸಂಶಯ ಇದಂ ಅದ್ವೈತಂ ಸಂಭಾವ್ಯತೆ ಅಂತ ಹೇಳಿಬಿಟ್ಟು, ಇವಾಗ ಏನಾಗುತ್ತೆ, ಎಲ್ಲ ಉಪನಿಷತ್ಗಳಲ್ಲೂ ಹೇಳಿರೋದು ಈ ಅದ್ವಿತೀಯವಾದ ಒಂದೇ ಬ್ರಹ್ಮಸ್ವರೂಪವನ್ನೇ ಅಂತ ವಿಷಯ ಅವನಿಗೆ ಶ್ರವಣದಿಂದ ಅವನಿಗೆ ತೀರ್ಮಾನ ಆಗುತ್ತೆ. ತೀರ್ಮಾನ ಆದಾಗ ಏನಾಗುತ್ತೆ ಅವನಿಗೆ, ಈ ತಿಳ್ಕೊಳ್ಬೇಕಾದ ವಸ್ತು ಯಾವುದು ಅಂತ ಒಂದು ವಿಷಯದಲ್ಲಿ ಸಂಶಯ ಇರುತ್ತಲ್ವಾ. ಇವಾಗ ಎಲ್ಲ ಕಡೆಯೂ ಏನಾಗುತ್ತೆ, ತಿಳ್ಕೊಳ್ಬೇಕಾದ ವಸ್ತು ಯಾವುದು ಅಂತ ತಿಳ್ಕೊಬೇಕು ನಾವು ಸರಿಯಾಗಿ. ಅದು ತಿಳುವಳಿಕೆ ಆದ್ರೆ ನಾವು ಹೋಗೋದಕ್ಕೆ ಪ್ರಯೋಜನ ಇಲ್ಲ. ಇವಾಗ ನಾವು ಒಂದು ಸಿನಿಮಾಗೆ ಹೋಗ್ತೀವಿ ಅಂತ ಹೇಳಿದ್ರೆ, ಸಿನಿಮಾ ಥಿಯೇಟರ್ಗಳಲ್ಲಿ ಹೋಗೋವಾಗ ನಾವು ಸಿನಿಮಾನೇ ನೋಡ್ತೀವಿ ಅಂತ ಇರಬೇಕು, ನಾವು ಬೇರೆ ಏನು
ಗೋಡೆ ನೋಡ್ತೀವಿ ಅಂತ ಹೇಳಿದ್ರೆ ನಮಗೆ ಪ್ರಯೋಜನ ಇಲ್ಲ ಅದು ಅಥವಾ ಅಡ್ವರ್ಟೈಸ್ಮೆಂಟ್ ನೋಡೋಕ್ಕಾಗಿ ನಾವು ಹೋಗ್ತಾ ಇಲ್ಲ ಅಲ್ಲಿಗೆ ಸಿನಿಮಾಗೆ ಹೋಗ್ಬೋದು ಅಡ್ವರ್ಟೈಸ್ಮೆಂಟ್ ನೋಡೋಕ್ಕಾಗಲ್ಲ ಹಾಗಾಗಿ ಯಾವುದನ್ನು ನೋಡೋಕ್ಕಾಗಿ ನೀನು ಹೋಗ್ತಾ ಇದೆಯೋ ತೀರ್ಮಾನ ಮಾಡ್ಕೊಂಡೇ ಹೋಗಬೇಕು ಅಂತ ಇರೋ ಥರ ಇಲ್ಲೂ ಕೂಡ ಅವನು ಈ ಶ್ರವಣಕ್ಕೆ ಬರುವಾಗ ಯಾವುದನ್ನ ಈ ವೇದಾಂತದಲ್ಲಿ ಅಭ್ಯಾಸಕ್ಕೆ ಪ್ರಾರಂಭ ಮಾಡುವಾಗ ಅವನು ಯಾವುದನ್ನ ತಿಳ್ಕೊಬೇಕು ನಾವು ಅನ್ನೋದಕ್ಕೆ ಬಗ್ಗೆ ಅನ್ನೋದ್ರ ಬಗ್ಗೆ ಸರಿಯಾದ ಒಂದು ಅರಿವು ಇರಬೇಕು ಅವನಿಗೆ ಆ ಅರಿವು ಹೇಗೆ ಬರುತ್ತೆ ಅಂತ ಹೇಳಿದ್ರೆ ಶ್ರವಣದಿಂದ ಬರುತ್ತೆ ಶ್ರವಣ ಅಂತ ಒಂದು ಹಂತ ಇದೆಯಲ್ಲ ಆ ಹಂತದಿಂದ ಅವನಿಗೆ ಏನಾಗುತ್ತೆ ವೇದಾಂತಗಳಿಂದ ತಿಳ್ಕೋಬೇಕಾಗಿರೋ ವಸ್ತು ಬ್ರಹ್ಮವೇ ಅದು ಇಂಥ ಸ್ವರೂಪವೇ ಅದು ಅಂತ ಹೇಳಿ ವಿಷಯವನ್ನು ತಿಳ್ಕೊಳ್ಳೋದಕ್ಕೆ ಈ ಶ್ರವಣ ಅಂತ ಹೆಸರು ಆ ಒಂದು ತಿಳುವಳಿಕೆಯಿಂದ ಅವನಿಗೆ ಈ ಸಂಶಯ ಅನ್ನೋದು ಹೋಗುತ್ತೆ ಅಂತ ಹೇಳಿದರು ಪ್ರಮಾ ವಿಷಯಕ ಪ್ರಮ ಅಂತ ಹೇಳಿದ್ರೆ ಯಾವುದು ಪ್ರಮೇಯ ಅಂತ ಹೇಳಿದ್ರೆ ನಮಗೆ ತಿಳ್ಕೊಳ್ಬೇಕಾದ ವಸ್ತು ಯಾವುದಿದೆಯೋ ಅದಕ್ಕೆ ಪ್ರಮೇಯ ದಿ ಐ ಥಿಂಕ್ ಟು ಬಿ ನೋನ್ ಅಂತ ಹೇಳ್ತೀವಲ್ಲ ಅದು ಆ ವಸ್ತು ಯಾವುದು ಹೇಗಿರುತ್ತೆ ಅದರ ಸ್ವರೂಪ ಏನು ಅನ್ನೋ ವಿಷಯ ಎಲ್ಲ ಅವನಿಗೆ ಈ ಶ್ರವಣ ಮಾಡೋದ್ರಿಂದ ಅವನಿಗೆ ಎಲ್ಲ ಆ ಸಂಶಯ ಎಲ್ಲ ಹೋಗುತ್ತೆ ಅಂತ ಹೇಳಿದರು ಇವಾಗ ಮುಂದಕ್ಕೆ ವೇದಾಂತ ಇವಾಗ 81ನೇ ಪೇಜಲ್ಲಿ ವೇದಾಂತ ತಾತ್ಪರ್ಯಸ್ಯ ತಾತ್ಪರ್ಯಸ್ಯ ಅದ್ವಿತೀಯ ಬ್ರಹ್ಮಣಿ ಏವ ಸಿದ್ಧತ್ವೇ ಅಪಿ ಸತ್ಯತ್ವೇನ ಪ್ರತೀಯಮಾನೇಷು ಜೀವೇಶ್ವರ ಜಗದ್ ಭೇದೇಶು ಅದ್ವಿತೀಯತ್ವಂ ಅಸಂಭಾವಿತಂ ಬ್ರಹ್ಮಣಃ ಇತಿ ಅಸಂಭಾವನಾ ಜಾಯತೆ ಇಯಂ ಸ್ವಪ್ನ ದೃಷ್ಟಾಂತಾದಿ ದೃಷ್ಟಾಂತಾದಿ ರೂಪ ಯುಕ್ತ್ಯಾತ್ಮಕ ಮನೆಯನ್ನು ನಶ್ಯತಿ ಇವಾಗ ಎರಡನೇ ತೊಂದರೆ ಯಾವುದು ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಎರಡನೇ ತೊಂದರೆ ಏನು ಅಂತ ಹೇಳಿದ್ರೆ ಅಸಂಭಾವನ ಅಂದರೆ ಬ್ರಹ್ಮಸ್ವರೂಪವನ್ನು ಶ್ರವಣದಿಂದ ಅವನೇನು ತಿಳ್ಕೊಂಡ ಅದು ಒಂದೇ ಒಂದು ವಸ್ತು ಇರೋದು ಅದು ಒಂದೇ ಸತ್ಯ ಬೇರೆ ಎಲ್ಲವೂ ಮಿಥ್ಯ ಅಂತ ಅವನಿಗೆ ಶ್ರವಣದಿಂದ ಗೊತ್ತಾಯಿತು ಆವಾಗ ತಕ್ಷಣ ಅವನಿಗೆ ಬರುತ್ತೆ ನೋಡಪ್ಪ ನಾವು ಈ ಪ್ರಪಂಚವನ್ನೆಲ್ಲ ನೋಡ್ತಾ ಇದ್ದೀವಿ ಆಮೇಲೆ ಜೀವರುಗಳು ಇದ್ದಾರೆ ಆಮೇಲೆ ಜೀವರುಗಳಿಗೆಲ್ಲ ಈಶ್ವರ ಅಂತ ಒಬ್ಬನ್ನು ನಾವು ನಮ್ಮ ಹಿಂದಿನ ಪೂರ್ವಕಾಂಡದಲ್ಲಿ ಕೂಡ ತಿಳ್ಕೊಂಡಿದ್ದೀವಿ ಹಾಗಿರುವಾಗ ಜೀವ ಜಗತ್ತು ಮತ್ತು ಈಶ್ವರ ಅಂತ ಮೂರು ಇದೆಯಲ್ಲ ಅದು ಮೂರಿರುವಾಗ ಈ ಬ್ರಹ್ಮ ಒಂದೇ ಅದ್ವಿತೀಯವಾದ ಬ್ರಹ್ಮ ಒಂದೇ ಸತ್ಯ ಅಂತ ಹೇಳ್ತಾ ಇದ್ದಾರಲ್ಲ ಅದು ಹೇಗೆ ಸಾಧ್ಯ ಅಂತ ಪ್ರಶ್ನೆ ಬರುತ್ತೆ ಯಾಕಂದರೆ ನಮಗೆ ಅನುಭವದಲ್ಲಿದೆ ನಮಗೆ ಜೀವರುಗಳೆಲ್ಲ ಇದ್ದಾರೆ ಬೇಕಾದಷ್ಟು ಇದ್ದಾರೆ ನಾನು ನೀನು ಅಂತ ಎಲ್ಲರೂ ಇದ್ದಾರೆ ಆಮೇಲೆ ಜಗತ್ತಂತ ಒಂದು ಚೆನ್ನಾಗಿ ಕಾಣಿಸ್ತಾ ಇದೆ ಎಲ್ಲ ಭೋಗ್ಯಕ್ಕೂ ಜಗತ್ತೇ ನಮಗೆ ಸಿಗ್ತಾ ಇರೋದು ಶಬ್ದ ಸ್ಪರ್ಶ ರೂಪ ರಸ ಗಂಧವಾಗಿ ಜಗತ್ತೇ ನಮಗೆ ಭೋಗ್ಯವಾಗಿ ವಸ್ತುವಾಗಿ ಸಿಗ್ತಾ ಇರೋದು ಅದು ನಮಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಆಮೇಲೆ ಈಶ್ವರ ಅಂತ ಒಬ್ಬರು ನಾವು ಪ್ರಾರ್ಥನೆ ಮಾಡ್ಕೊಳ್ತೀವಿ ನಮಗೆ ನಾನಾ ಕಷ್ಟಗಳು ಬಂದಾಗ ಪರಿಹಾರ ಮಾಡಪ್ಪ ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ ಆ ಪರಮಾತ್ಮ ಆ ಈಶ್ವರನೇ ಪ್ರಪಂಚಕ್ಕೆಲ್ಲ ಸೃಷ್ಟಿಕರ್ತ ಅಂತ ಬೇರೆ ಹೇಳ್ಕೊಡ್ತಾ ಇದೆ ಶ್ರುತಿಗಳು ಆಗಿರುವಾಗ ಈ ಅದ್ವಿತೀಯವಾದ ಬ್ರಹ್ಮ ಒಂದೇ ಒಂದು ಸತ್ಯ ಬಾಕಿ ಎಲ್ಲ ಮಿಥ್ಯ ಅಂತ ಹೇಳೋದು ಹೇಗೆ ಅಂತ ಒಂದು ಪ್ರಶ್ನೆ ಬರುತ್ತೆ ಆ ಒಂದು ಸಂಶಯ ಬಂದರೂ ಕೂಡ ಅವರಿಗೆ ಮುಂದಕ್ಕೆ ಹೋಗೋಕ್ಕಾಗಲ್ಲ ಹಾಗಾಗಿ ಆ ಸಂಶಯವನ್ನು ನಿವಾರಣೆ ಹೇಗಾಗುತ್ತೆ ಅಂತ ಹೇಳಿದ್ರೆ ಮನನ ಅಂತ ಒಂದಿದೆಯಲ್ಲ ಅದು ಈ ವಾಸುದೇವ ಮನನಂ ಅಂತ ಇದೆಯಲ್ಲ ಅದು ಮುಖ್ಯವಾಗಿ ಆ ಮನನವನ್ನೇ ಹೇಳ್ಕೊಡ್ತಾ ಇದೆ ಯುಕ್ತಿಗಳು ನಾನಾ ಯುಕ್ತಿಗಳು ಉಪಯೋಗಿಸಿ ಹೇಳ್ಕೊಡ್ತಾ ಇದೆ ಯುಕ್ತಿ ಅಂತ ಹೇಳಿದ್ರೆ ಏನು ರೀಸನಿಂಗ್ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಲ್ಲ ರೀಸನಿಂಗ್ ಅಂತ ಇವಾಗ ಯಾವುದೇ ಒಂದು ವಿಷಯದಲ್ಲಿ ಕೂಡ ನಮಗೆ ಪ್ರಶ್ನೆ ಬಂದಾಗ ಅದಕ್ಕೆ ರೀಸನಿಂಗ್ ಹೇಳಿದ್ರೆ ನಮಗೆ ಮನೆಗೆ ಪರಿಹಾರ ಆಗುತ್ತೆ ನಮಗೆ ಓ ಇವಾಗ ನಾವು ಇವತ್ತು ಹೋಗೋಕ್ಕಾಗಲ್ಲಪ್ಪ ಅಥವಾ ಯಾರಾದರೂ ಮನೇಲಿ ಹೇಳಿದ್ರೆ ಇವತ್ತು ನಾವು ಸಿಂಗೇರಿ ಹೊರಟಿದ್ದೀವಿ ಇವತ್ತು ಹೋಗೋಕ್ಕಾಗಲ್ಲ ಅಂತ ಹೇಳಿದ್ರೆ ಯಾಕೆ ಹೋಗೋಕ್ಕಾಗಲ್ಲ ಅಂತ ಪ್ರಶ್ನೆ ಮಾಡ್ತಾರೆ ಆವಾಗ ಅವ್ರಿಗೆ ಉತ್ತರ ಹೇಳಬೇಕಾಗುತ್ತೆ ನೋಡಿ ತುಂಬ ಮಳೆಯಂತೆ ನಮಗೆ ಗಾಡಿಗಳೆಲ್ಲ ಹೋಗೋಕ್ಕಾಗಲ್ಲ ಅಂತ ಒಂದು ಕಾರಣ ಹೇಳ್ತಾರೆ ಅಥವಾ ತುಂಬ ಕಡೆ ಎಲ್ಲೋ ಬಂದಂತೆ ಎಲ್ಲೋ ಕಡೆ ಗಲಾಟೆ ಇದೆಯಂತೆ ಯಾರೋ ಟೆರರಿಸ್ ಗಲಾಟೆ ಇತ್ತು ಏನೋ ಕಾರಣ ಹೇಳ್ತಾರೆ ಕಾರಣ ಹೇಳಿದಾಗ ನೀವು ಸುಮ್ಮನೆ ಇರ್ತೀವಿ ನಮ್ಮ ಅದೇ ಥರ ಇಲ್ಲೂ ಕೂಡ ಅದು ಬ್ರಹ್ಮ ಒಂದೇ ಸತ್ಯ ಬಾಕಿ ಎಲ್ಲ ಮಿಥ್ಯ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗಿಬಿಟ್ರೆ ಪ್ರಯೋಜನ ಇಲ್ಲ ಕಾರಣ ಹೇಳಬೇಕು ಅದಕ್ಕೆ ಡೆಮಾನ್ಸ್ಟ್ರೇಟ್ ಮಾಡಬೇಕು ಅದು ಹೇಗೆ ಅದು ಒಂದೇ ಸತ್ಯ ಅಂತ ಆ ಪ್ರೋಸೆಸ್ ಇದೆಯಲ್ಲ ಅದಕ್ಕೆ ಮನನಂ ಅಂತ ಹೇಳ್ತಾರೆ ಆ ಮನನಂ ಅನ್ನೋ ಪ್ರೋಸೆಸ್ಸಲ್ಲಿ ಈ ಸಂಶಯಗಳೆಲ್ಲ ಹೋಗುತ್ತೆ ನಮಗೆ ನೋಡಿ ಈ ಮನನಂ ಅನ್ನೋದ್ರಲ್ಲಿ ನಮಗೇನು ಭಗವದ್ಭಕ್ತಿ ಪೂಜೆ ಪುನಸ್ಕಾರ ಅಂತದ್ದು ಏನು ಇಲ್ಲವೇ ಇಲ್ಲ ಇಲ್ಲಿ ವ್ರತಗಳು ಆಚರಣೆ ಮಾಡೋದು ಪ್ರದಕ್ಷಿಣೆ ಬರೋದು ಅದು ಯಾವುದೂ ಇಲ್ಲವೇ ಇಲ್ಲ ಇಲ್ಲಿ ಪೂರ್ತಿ ಬೌದ್ಧಿಕವಾದ ವಿಷಯವೇ ಇದು ಪೂರ್ತಿ ನಿಮಗೆ ಬುದ್ಧಿಗೆ ಇದು ವಿಷಯ ನಿಮಗೆ ಸಂಶಯ ಬಂದಿದೆ ಆ ಬುದ್ಧಿಗೇನೆ ಇವಾಗ ಸರಿಯಾದ ಬುದ್ಧಿ ಹೇಳಬೇಕು ಅಂತ ಹೇಳಿಬಿಟ್ಟು ಆ ಬುದ್ಧಿಗೆ ನಾವೇನು ಮಾಡಬೇಕಾಗಿದೆ ಯುಕ್ತಿಯನ್ನು ಹೇಳಬೇಕು ದೃಷ್ಟಾಂತವನ್ನು ಕೊಡಬೇಕು ಅದಕ್ಕೆ ಇವರು ಹೇಳ್ತಾ ಇದ್ದಾರೆ ಒಂದು ದೃಷ್ಟಾಂತ ಯಾವುದು ಅಂತ ಹೇಳಿದರೆ ಸ್ವಪ್ನ ದೃಷ್ಟಾಂತ ಒಂದು ನೋಡಿ ಸ್ವಪ್ನ ದೃಷ್ಟಾಂತದಲ್ಲಿ ನಮ್ಗೆ ಏನಾಗುತ್ತೆ ಅವ್ರು ಹೇಳ್ತಾರೆ ನೋಡಿ ಸ್ವಪ್ನ ದೃಷ್ಟಾಂತ ಅದು ಅಂತ ಹೇಳಿದಾರಲ್ಲ 79ನೇ ಪೇಜಲ್ಲಿ ಅದರಲ್ಲಿ ದಪಕ್ಷರದಲ್ಲಿದೆ ನೋಡಿ ಅದರಲ್ಲಿ ಹಾಂ ಸ್ವಪ್ನ ದೃಷ್ಟಾಂತದಲ್ಲಿ ನಮ್ಗೇನು ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಎಲ್ಲವೂ ನಮಗೆ ಕಾಣಿಸುತ್ತೆ ಭೇದ ಕಾಣಿಸುತ್ತೆ ನಮಗೆ ಇದು ಬೇರೆ ಅದು ಬೇರೆ ಕಾಣಿಸುತ್ತೆ ನೋಡಿ ಸ್ವಪ್ನದಲ್ಲಿ ಏನೇನು ಬರುತ್ತೆ ಅಂತ ಹೇಳಿದ್ರೆ ನಾನಾ ಜೀವರುಗಳು ಬರ್ತಾರೆ ಯಾಕಂದರೆ ನಾವು ಸ್ವಪ್ನದಲ್ಲಿ ಒಂದು ಸಭೆ ಇದೆ ಇರೋ ಥರ ನಮಗೆ ಸ್ವಪ್ನ ಬಂದರೆ ಆ ಸಭೆಯಲ್ಲಿ ಒಂದು 100 ಜನ ಕೂತಿರ್ತಾರೆ ಸಭೆಯಲ್ಲಿ ಮಾತಾಡೋರು ಇರ್ತಾರೆ ಆಮೇಲೆ ದೇವ್ರ ಫೋಟೋಗಳೆಲ್ಲ ಇಟ್ಟಿರ್ತಾರೆ ಆಮೇಲೆ ಮಧ್ಯದಲ್ಲಿ ಏನಾದರೂ ಪಾನೀಯ ಕೊಡ್ತಾರೆ ಎಲ್ಲರಿಗೂ ಇದೆಲ್ಲ ಆಗುತ್ತೆ ಅದು ಇವಾಗ ನಮಗೆ ಪ್ರಪಂಚವನ್ನು ನೋಡ್ತೀವಿ ನಾವು ಶಬ್ದಸ್ಪರ್ಶ ರೂಪರಸ ಗಂಧಾತ್ಮಕದ ಪ್ರಪಂಚವನ್ನು ನೋಡ್ತೀವಿ ನಾನಾ ಜನಗಳನ್ನು ನೋಡ್ತೀವಿ ದೇವ್ರ ಪೂಜೆ ಮಾಡೋದು ಅದೆಲ್ಲ ಕೂಡ ಸ್ವಪ್ನದಲ್ಲಿ ನೋಡ್ತೀವಿ ನಾವು ಅವಾಗ ಇದು ಮೂರು ಕೂಡ ನಾವು ಸ್ವಪ್ನದಲ್ಲಿ ನೋಡಿದ ಮೇಲೆ ಬೇರೆ ಬೇರೆ ಸ್ವಪ್ನದಲ್ಲಿ ಕಾಣಿಸ್ತಾ ಇತ್ತು ನಿಮಗೆ ಎದ್ದ ಮೇಲೆ ಏನಾಯಿತು ಯಾವುದು ಇವಲ್ಲಪ್ಪ ಅಂತ ಗೊತ್ತಾಗುತ್ತೆ ನಿಮಗೆ
ದೇವರು ಈಶ್ವರ ಅನ್ನೋದು ಇರಲಿಲ್ಲ ಆಮೇಲೆ ಜಗತ್ತು ಜೀವನೂ ಇರಲಿಲ್ಲ ಜೀವರುಗಳು ಇರಲಿಲ್ಲ ಆ ಜೀವರುಗಳು ಭೋಗಿಸ್ತಾ ಇರೋ ವಸ್ತುಗಳು ಯಾವುದೂ ಇರಲಿಲ್ಲ ಎಲ್ಲವೂ ಇರಲಿಲ್ಲ ಇದ್ದಿದ್ದ ನಾನು ಒಬ್ಬನೇ ಅಂತ ಗೊತ್ತಾಗುತ್ತೆ ಯಾಕಂದರೆ ಸ್ವಪ್ನದಲ್ಲಿ ನೀನು ಒಬ್ಬ ಇದ್ದಿದ್ದ ಅದರಲ್ಲಿ ಸಂಶಯವಿಲ್ಲ ಯಾಕಂದರೆ ನೀನು ಒಬ್ಬ ಇದ್ದಿದ್ದರಿಂದಲೇ ನಿನಗೆ ಅದು ನೋಡೋಕ್ಕಾಯ್ತು ನಿನಗೆ ಹಾಗಾಗಿ ನೋಡುವ ಒಬ್ಬ ನಾನು ಇದ್ದೀನಿ ಇವಾಗಲೂ ಎದ್ದ ಮೇಲೆ ಕೂಡ ನಾನು ಒಬ್ಬನೇ ಇದ್ದೀನಿ ಹಾಗಾಗಿ ಆ ಸ್ವಪ್ನದಲ್ಲಿ ನನಗೆ ಕಂಡಿದ್ದೆ ಒಂದು ನಾನಾತ್ವ ಜೀವ ಜಗತ್ತು ಜಗ ಈಶ್ವರ ಅಂತ ನಾನಾತ್ವ ನೋಡಿದ್ನಲ್ಲ ಅದು ಯಾವುದು ಸತ್ಯವಲ್ಲ ಅಂತ ನಾವು ಹೇಗೆ ತಿಳ್ಕೊಳ್ತೀವೋ ಹಾಗೇನೆ ಇಲ್ಲೂ ಕೂಡ ಪರಮಾರ್ಥ ರೀತಿಯಲ್ಲಿ ಅಂದರೆ ನಾವು ಅವೇಕನಿಂಗ್ ಟು ದ ಟ್ರೂತ್ ಅಂತ ಹೇಳ್ತೀವಲ್ಲ ಆ ಟ್ರೂತ್ ಪಾಯಿಂಟ್ ಆಫ್ ವ್ಯೂ ಅಂತ ನೋಡುವಾಗ ಜೀವ ಜಗತ್ತು ಈಶ್ವರ ಅನ್ನೋದು ಯಾವುದು ಕೂಡ ಇಲ್ಲವೇ ಇಲ್ಲ ಒಂದೇ ಒಂದು ಸ್ವರೂಪವೇ ಇರೋದು ನೀನು ಅಂತ ಒಂದು ಚೈತನ್ಯ ಸ್ವರೂಪ ಇದೆಯಲ್ಲ ನಿನ್ನ ದೇಹ ಅದಕ್ಕೆ ಅವುಗಳೆಲ್ಲ ಕೂಡ ಇಲ್ಲ ಅವುಗಳು ಕೂಡ ಮಿಥ್ಯಾನೆ ಆದರೆ ಚೈತನ್ಯ ಸ್ವರೂಪ ಒಂದಿದೆಯಲ್ಲ ಅದನ್ನು ಮಾತ್ರ ಇಲ್ಲ ಅಂತ ಮಾಡೋಕ್ಕಾಗೋದೇ ಇಲ್ಲ ಅದೊಂದೇ ಒಂದು ಮಾತ್ರ ಉಳಿಯುತ್ತೆ ಅಂತ ಹೇಳಿದರು ಅದನ್ನು ತೋರಿಸ್ಕೊಡ್ತಾರೆ ಅದು ತೋರಿಸ್ಕೊಟ್ಟಾಗ ಏನಾಗುತ್ತೆ ಹೌದು ಈ ನಾನತ್ವ ಅಂತ ಕಾಣಿಸೋದು ಬಿಟ್ಟು ಒಂದು ಭ್ರಮೇನೇ ಅದು ಅದು ಸತ್ಯವಲ್ಲ ಅಂತ ಗೊತ್ತಾಗುತ್ತೆ ನಿಮಗೆ ಅದಕ್ಕೆ ದೃಷ್ಟಾಂತ ಏನು ಕೊಡ್ತೀವಿ ನಾವು ಸ್ವಪ್ನ ದೃಷ್ಟಾಂತ ಕೊಡ್ತೀವಿ ನಾವು ಈ ಥರ ಸ್ವಪ್ನ ದೃಷ್ಟಾಂತ ಅಥವಾ ಒಂದು ಮ್ಯಾಜಿಕ್ ದೃಷ್ಟಾಂತ ಇಂಥದ್ದೆಲ್ಲ ಕೊಟ್ಟಾಗ ನಮಗೆ ಏನಾಗುತ್ತೆ ನಾನಾತ್ವ ಅನ್ನೋದು ಸತ್ಯವಲ್ಲ ಅಂತ ಗೊತ್ತಾಗುತ್ತೆ ಇದೇ ಥರ ಇನ್ನೂ ಕೆಲವು ದೃಷ್ಟಾಂತಗಳೆಲ್ಲ ಕೊಡಬೇಕು ಯಾವ ಉದಾಹರಣೆಗೆ ಇನ್ನೊಂದು ಹೇಳ್ತೀನಿ ನೋಡಿ ನಾನಾ ವಿಧವಾದ ಆವರಣಗಳಿದೆ ಬಳೆ ಅಂತ ಹೇಳ್ತೀವಿ ಸರ ಅಂತ ಹೇಳ್ತೀವಿ ಉಂಗ್ರ ಅಂತ ಹೇಳ್ತೀವಿ ವಾಲೆ ಅಂತ ಹೇಳ್ತೀವಿ ಎಲ್ಲೆಲ್ಲ ಹೇಳ್ತೀವಿ ಆದರೆ ಎಲ್ಲವೂ ಕೂಡ ಬಂಗಾರ ಅಂತ ಅವ್ರು ತಿಳ್ಕೊಂಡ್ರೆ ಅವ್ರಿಗೆ ಏನಾಗುತ್ತೆ ನಾನಾತ್ವ ಅನ್ನೋದು ಬರೀ ತೋರಿಕೆಯೇ ಹೊರತು ಬಂಗಾರ ಒಂದೇ ಸತ್ಯ ಎಲ್ಲದರದ್ದು ಅಂತ ಒಂದು ಬುದ್ಧಿ ಬರುತ್ತೆ ನಮಗೆ ಅದೇ ಥರ ಇಲ್ಲೂ ಕೂಡ ನಾನಾತ್ವ ತೋರ್ತಾ ಇದೆ ನಿಮಗೆ ಆದರೆ ಅವಳು ಎಲ್ಲದರಲ್ಲೂ ಅನುಸೃತವಾಗಿ ಒಂದು ಚೈತನ್ಯ ಸ್ವರೂಪ ಇದೆ ಅದೇ ಸತ್ಯ ಚಿತ್ ಆನಂದ ಅಂತ ಒಂದಿದೆ ಎಲ್ಲದರಲ್ಲೂ ಅನುಸೃತವಾಗಿದೆ ಅದು ಅದೊಂದೇ ಸತ್ಯ ಇವುಗಳೆಲ್ಲ ಮಿಥ್ಯ ಸರಿ ಅದಕ್ಕೆ ಶ್ರುತಿಯನ್ನು ನಿಮಗೆ ಹೇಳ್ಕೊಡುತ್ತೆ ವಾಚಾರಂಭಣಂ ವಿಕಾರೋ ನಾಮಧೇಯಂ ಮೃತ್ತಿಕೆಯತ್ಯೇವ ಸತ್ಯಂ ಅಂತ ಶಾಂತೋಗ್ಯ ಉಪನಿಷತ್ತಲ್ಲಿ ಶ್ರುತಿ ಹೇಳುತ್ತೆ ಅದು ಏನು ಹೇಳುತ್ತೆ ಅಂತ ಹೇಳಿದ್ರೆ ಈ ಮೃತ್ತಿಕ ಅಂತ ಅದು ಮೂರು ಎಕ್ಸಾಂಪಲ್ ತಗೊಳುತ್ತೆ ಮೃತ್ತಿಕ ಅಂದರೆ ಮಣ್ಣು ಅಂತ ಆಮೇಲೆ ಬಂಗಾರದ ಎಕ್ಸಾಂಪಲ್ ತಗೊಳುತ್ತೆ ಅದು ಆಮೇಲೆ ಕಬ್ಬಣದ ಎಕ್ಸಾಂಪಲ್ ತಗೊಳುತ್ತೆ ಅದು ಮೂರಲ್ಲೂ ಹೇಳುತ್ತೆ ಅದು ನೋಡು ಮಣ್ಣಿಂದ ಉತ್ಪಾದನೆ ಮಾಡಿರೋ ಮಣ್ಣಿನ ಪದಾರ್ಥಗಳೆಲ್ಲ ಇದೆಯಲ್ಲ ಆ ಪದಾರ್ಥಗಳೆಲ್ಲ ವಾಸ್ತವವಾಗಿ ಸತ್ಯವಲ್ಲ ಅದು ಬರೀ ಮಾತಿಂದ ಆಗಿದ್ದು ಅಷ್ಟೇ ಯಾಕಂದರೆ ಒಂದು ಮಡಿಕೆ ಅಂತ ಹೇಳ್ತೀವಿ ಇವಾಗ ಮಡಿಕೆ ಅಂತ ಹೇಳ್ತೀವಿ ಖಂಡಿತ ಮಡಿಕೆ ಅಂತ ಕೊಂಡ್ಕೊಂಡು ಬರ್ತೀವಿ ನಾವು ಕೊಂಡ್ಕೊಂಡು ಬಂದು ಒಂದು ಮನೆಯಲ್ಲಿ ನೀರೆಲ್ಲ ಹಾಕೊಡ್ತೀವಿ ಬೇಕಾದ ಕೆಲಸಗಳ ಮಾಡ್ತೀವಿ ಅಷ್ಟೆಲ್ಲ ವ್ಯವಹಾರದಲ್ಲಿ ನಡೆಯುತ್ತೆ ಅದು ಆದರೆ ಯಾರಾದರೂ ಒಬ್ಬ ಇದರ ಸತ್ಯ ಏನಂತ ಹುಡುಕಕ್ಕೆ ಹೋದರೆ ಅವನಿಗೆ ಗೊತ್ತಾಗುತ್ತೆ ಅವನು ಪರೀಕ್ಷೆ ಮಾಡ್ತಾರೆ ಪರೀಕ್ಷೆ ಮಾಡಿಬಿಟ್ಟು ಅವ್ನು ನೋಡೋವಾಗ ಗೊತ್ತಾಗುತ್ತೆ ಅವನಿಗೆ ನೋಡು ಮಣ್ಣು ಮಡಿಕೆ ಅಂತ ಹೇಳ್ತಾ ಇದ್ದೀವಲ್ಲ ಆ ಮಡಿಕೆ ಅಂತ ಹೇಳೋದು ಮಣ್ಣು ತಾನೇ ವಾಸ್ತವವಾಗಿ ಯಾಕಂದರೆ ಮಣ್ಣಿಂದ ತಾನೇ ಉತ್ಪತ್ತಿ ಆಗಿದೆ ಅದು ಮಣ್ಣಲ್ಲಿ ಇದೆ ಅದು ಒಡೆದ ಮೇಲೆ ಕೂಡ ಮಣ್ಣೇ ಆಗುತ್ತೆ ಅದು ಹಾಗಾಗಿ ಈ ಮಡಿಕೆ ಅನ್ನೋ ವಸ್ತುವಲ್ಲಿ ಮಣ್ಣನ್ನು ಬಿಟ್ಟು ಬೇರೆ ಯಾವುದೂ ಇಲ್ಲ ಅಂತ ಅವ್ನಿಗೆ ಗೊತ್ತಾಗುತ್ತೆ ಆವಾಗ ಅವನಿಗೆ ಯೋಚನೆ ಮಾಡಿದಾಗ ಇನ್ನೂ ಗೊತ್ತಾಗುತ್ತೆ ನೋಡು ನಾನು ಕಾಸು ಕೊಟ್ಟು ಕೊಂಡ್ಕೊಂಡು ಬಂದಲ್ಲ ಅದು ಕೂಡ ಕಾಸು ಕೊಟ್ಟಿದ್ದು ಯಾತಕ್ಕೆ ಅಂತ ಹೇಳಿದ್ರೆ ಮಣ್ಣಿಗೆ ಕಾಸು ಕೊಟ್ಟು ಕಂಡು ಬಿಟ್ಟಿದ್ದು ನಾನು ಆಮೇಲೆ ಆ ಮಡಿಕೆಗೆ ಎಷ್ಟು ತೂಕ ಇದೆ ಅಂತ ಇಟ್ಕೊಳ್ಳೋಣ ಒಂದು 500 ಗ್ರಾಮ್ ತೂಕ ಇದೆ ಅಂತ ಇಟ್ಕೊಳ್ರೆ ಆ ತೂಕ ಯಾವುದು ತೂಕ ಮಡಿಕೆ ತೂಕ ಅಲ್ಲ ಅದು ಮಣ್ಣಿನ ತೂಕ ಅದು ಹಾಗೆ ಹೇಗೆ ಹಾಗೆ ಅವ್ನಿಗೆ ಮಡಿಕೆ ಅಂತ ನಾವು ಏನೇನು ವ್ಯವಹಾರ ಮಾಡ್ತಾ ಇದ್ದೀವೋ ಆ ವ್ಯವಹಾರವೆಲ್ಲ ಮಣ್ಣಿನ ವ್ಯವಹಾರ ಮಾಡ್ತಾ ಇದ್ದೀವಿ ಅಂತ ಅವ್ನಿಗೆ ಗೊತ್ತಾಗುತ್ತೆ ಅವಾಗ ಏನು ಗೊತ್ತಾಗುತ್ತೆ ಅವನಿಗೆ ಈ ಮಡಿಕೆ ಅಂತ ಹೇಳೋದು ಸುಮ್ಮನೆ ನಾವು ಬಾಯಿಂದ ಒಂದು ಮಾತು ಹೇಳೋದಷ್ಟೇ ಹೊರತು ಸತ್ಯವಾಗಿ ಅಲ್ಲಿ ಏನು ಇಲ್ಲವೇ ಇಲ್ಲ ವಾಸ್ತವವಾಗಿ ಅಲ್ಲಿ ಸತ್ಯವಾಗಿ ಇರೋದು ಮೃತ್ ಮಾತ್ರ ಮಣ್ಣು ಮಾತ್ರ ಅಲ್ಲಿ ಸತ್ಯವಾಗಿರೋದು ಅಂತ ನಮಗೆ ಗೊತ್ತಾಗುತ್ತೆ ಹೀಗೆ ನಾವು ತಿಳ್ಕೊಂಡಾಗ ನಮಗೆ ತತ್ವ ಏನು ಅಂತ ಗೊತ್ತಾಗುತ್ತೆ ಅವರು ಅವಾಗ ಏನಾಯ್ತು ಈ ಮಡಿಕೆ ಅಲ್ಲ ಅಂತಲೂ ಇರುತ್ತಲ್ಲ ಹೌದು ಮಡಿಕೆ ಒಳಗೆ ನೀರು ಬೇಕಾಗುತ್ತೆ ಅದು ಸರಿ ಅದಕ್ಕೆ ಇರುತ್ತೆ ಇರುತ್ತೆ ಆದರೆ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಉಪಾದಾನ ಕಾರಣ ಅಂತ ಒಂದು ಮಾತಾಡ್ಕೊಂಡಿದ್ದಾರೆ ಉಪಾದಾನ ಕಾರಣ ಅಂದ್ರೆ ಮಣ್ಣು ಖಂಡಿತ ನೀರು ಇದೆಲ್ಲ ಇದ್ರೂ ಕೂಡ ಮಣ್ಣಿನ ಜೀವನಕ್ಕಾಗುತ್ತೆ ಮೂಲ ಕಾರಣ ಅಂತ ಹೇಳ್ತಾರೆ ಅದಕ್ಕೆ ಮೂಲ ಕಾರಣ ಅಂತ ಹೇಳ್ತೀವಿ ಹಾಗಾದ್ರೆ ಮೂಲ ಕಾರಣದ ಒಂದು ತತ್ವ ಜ್ಞಾನದಿಂದ ಪರಿಚಯದಿಂದ ನಮಗೆ ಆ ಸತ್ಯ ವಸ್ತುವಿನ ಸತ್ಯತ್ವ ಗೊತ್ತಾಗುತ್ತೆ ನಿಮಗೆ ಅವಾಗ ಏನಾಯ್ತು ಆ ಮೂಲ ಕಾರಣವಂತ ಮಾತ್ರ ನೀನು ಇಟ್ಕೋ ಎಲ್ಲದರಲ್ಲೂ ಕೂಡ ಆ ಮಡಿಕೆ ಅಂತ ಹೆಸರು ಮತ್ತು ಮದುವೆಗೆ ಒಂದು ಆಕಾರ ಇದೆಯಲ್ಲ ಅದು ತೋರಿಕೆ ಅದು ಸುಮ್ಮನೆ ಬಾಯಿಂದ ನೀನು ಕೊಟ್ಟಿದ್ದ ಹೆಸರೇ ಅಷ್ಟೇ ಕೊಡ್ತೇವೆ ಹೊರತು ಅದು ಬಾಯಿ ಮಾತ್ರವೇ ಅಷ್ಟೇ ಹೊರತು ಆ ಮಡಿಕೆಯಲ್ಲಿ ನಿನಗೆ ಮಣ್ಣೆಲ್ಲ ನೀವು ತಗೊಂಡ್ಬಿಟ್ಟು ನನಗೆ ಮಡಿಕೆ ಮಾತ್ರ ಕೊಡಿದ್ದು ಯಾರಿಗೂ ಮಾಡೋಕ್ಕಾಗಲ್ಲ ಅದನ್ನು ಹಾಗಾದರೆ ಮಣ್ಣು ಮಾತ್ರ ಅದರಲ್ಲಿ ಸತ್ಯ ಈ ಮಡಿಕೆ ಅಂತ ನಾಮ ರೂಪ ಎರಡೂ ಇದೆಯಲ್ಲ ಅದು ಮಿಥ್ಯ ಅಂತ ಗೊತ್ತಾಗುತ್ತೆ ಹೀಗೆ ನಮಗೆ ನೋಡಿದಾಗ ಎಲ್ಲ ವಸ್ತುಗಳಲ್ಲೂ ಕೂಡ ಇವಾಗ ಮಣ್ಣಿನ ಉತ್ಪಾದನೆಗಳು ಎಲ್ಲದರಲ್ಲೂ ಇದೆ ಸತ್ಯ ಇದೇ ಸತ್ಯ ಅದೇ ಥರ ಬಂಗಾರದ ಉತ್ಪಾದನೆಗಳಲ್ಲಿ ಬೇರೆ ಬೇರೆ ಆಭರಣಗಳೆಲ್ಲ ಇದೆಯಲ್ಲ ಅದರಲ್ಲೂ ಕೂಡ ಬಂಗಾರ ಅನ್ನೋದು ಒಂದೇ ಸತ್ಯ ಆ ನಾಮರೂಪ ಮಾತ್ರ ಮಿಥ್ಯ ಅಂತ ನಮಗೆ ತಿಳ್ಕೊಡ್ತೀವಲ್ಲ ಅದೇ ಥರ ಕಬ್ಬಣದ್ದು ಒಂದು ಎಕ್ಸಾಂಪಲ್ ಕೊಡುತ್ತೆ ಅದು ಕಬ್ಬಣದ ಎಕ್ಸಾಂಪಲ್ ಕೊಡುವಾಗ ಆ ಉಪನಿಷತ್ತು ನೇಲ್ ಕಟ್ಟರ್ ಎಕ್ಸಾಂಪಲ್ ಕೊಡುತ್ತೆ ನೇಲ್ ಕಟ್ಟರ್ ಅಂತ ಇದೆಯಲ್ಲ ಅದನ್ನು ಕೊಡುತ್ತೆ ಅದು ನಕನಿಕರಂತನ ಅಂತ ಹೇಳ್ತಾರೆ ಅದನ್ನು ಆ ನೇಲ್ ಕಟ್ಟರಲ್ಲಿ ಕೂಡ ಏನಾಗಿದೆ ಕಬ್ಬಣದ ವಸ್ತು ಅದು ಹಾಗಾಗಿ ಕಬ್ಬಣದ ವಸ್ತು ಏನೇನು ಇದ್ರೂ ಕೂಡ ಅದು ಟೇಬಲ್ ಆಗಲಿ ಚೇರ್ ಆಗಲಿ ಗಾಡ್ರೇಜ್ ಬೀರೋ ಆಗಲಿ ಎಲ್ಲದರೂ ಕೂಡ ಕಬ್ಬಣ ಅನ್ನೋದು ಒಂದೇ ಸತ್ಯ ಅದರಲ್ಲಿ ಅದಕ್ಕೆ ಆಕಾರಗಳು ಮಾತ್ರ ಬೇರೆ ಬೇರೆ ಕೊಟ್ಟಿದ್ದಾರೆ ಆಕಾರಗಳು ಶಾಶ್ವತವಾಗಿ ಉಳಿಯೋದಲ್ಲ ಅದು ಅಂತ ಗೊತ್ತಾಗುತ್ತೆ ನಿಮಗೆ ಹೀಗೆ ನಾವು ನೋಡಿದಾಗ ನಮಗೆ
ನಾಮರೂಪಗಳು ಮಾತ್ರ ಸತ್ಯವಲ್ಲ, ಅದಕ್ಕೆ ಮೂಲ ಕಾರಣ ಮಾತ್ರ ಸತ್ಯ ಅಂತ ನಮ್ಗೆ ಗೊತ್ತಾಗುತ್ತೆ. ಇದು ದೃಷ್ಟಾಂತ ನಮಗೆ. ಈ ದೃಷ್ಟಾಂತದ ಯುಕ್ತಿನೇ, ಯುಕ್ತಿ ಕಾರಣ. ಅದೇ ಥರ ನಿಮಗೆ ಲೋಕದಲ್ಲಿ ಕೂಡ ಪ್ರಪಂಚದಲ್ಲಿ ನಾನಾತ್ವ ನಾವು ನೋಡಿದ್ರು ಕೂಡ, ಜೀವ ಜಗತ್ತು ಈಶ್ವರ ಅಂತ ನಾನಾತ್ವ ನೋಡಿದ್ರು ಕೂಡ ಎಲ್ಲವೂ ಕೂಡ ಈ ಪ್ರಕೃತಿಯಿಂದ ಆಗಿರೋದು ಮತ್ತು ಎಲ್ಲದರಲ್ಲೂ ಬ್ರಹ್ಮಸ್ವರೂಪ ಚೈತನ್ಯ ಅನ್ನೋದು ಎಲ್ಲದರಲ್ಲೂ ಅನುಸೂತವಾಗಿದೆ ಅಂತ ನೋಡಿಕೊಂಡಾಗ ನಮಗೆ ನಾಮರೂಪಗಳೆಲ್ಲ ಅಸತ್ಯ, ನಾಮರೂಪಗಳಿಗೆ ಹಿನ್ನೆಲೆಯಲ್ಲಿರೋ ಈ ಇದು ಚೈತನ್ಯ ಮಾತ್ರ ಸತ್ಯ ಅಂತ ನಾವು ತಿಳ್ಕೊಳ್ತೀವಿ. ಆ ಥರ ಒಂದು ಬುದ್ಧಿ ನಮಗೆ ಬರುತ್ತೆ. ಬಂದಾಗ ಹೌದು, ಇಲ್ಲ ತಪ್ಪಿಲ್ಲ ಅದರಲ್ಲಿ, ಅದ್ರಲ್ಲಿ ಕೂಡ ಏನು ತಪ್ಪಿಲ್ಲ ಅದರಲ್ಲಿ. ಅಲ್ಲಿ ಕೂಡ ಏನು ಮಾಡಿದೆ ಅಂದರೆ ನೀನು ಪ್ರತ್ಯಕ್ಷ ಆಗಿರೋ ದೇವತೆ ಕೂಡ ನೀನು ಏನು ಮಾಡಿದ್ಯಾ ಅಂದರೆ ದೇವತೆಯ ಒಂದು ನಾಮರೂಪಗಳನ್ನ ನೋಡಿದ್ಯಾ ನೀನು. ಆದರೆ ಅದು ಉಪದೇಶ ಕೊಡುತ್ತೆ, ಅದು ಸತ್ಯವಾಗುತ್ತೆ ಅನ್ನೋದ್ರೆಲ್ಲ ಸಂಶಯವಿಲ್ಲ ನಮಗೆ, ಇಲ್ಲ ಅಂತ ಹೇಳ್ತಾ ಇಲ್ಲ ನಾವು. ಆದರೆ ಆ ನಾಮರೂಪ ಅನ್ನೋದು ಬಂದುಬಿಟ್ಟು ಸ್ವಲ್ಪ ಹೊತ್ತು ಇದ್ಬಿಟ್ಟು ಹೊರಟೋಗುತ್ತಲ್ಲ ಅದು, ಅವಾಗ ಅದನ್ನು ಸತ್ಯ ಅಂತ ಹೇಳೋಕ್ಕಾಗಲ್ಲ ಅಂತ. ಅದಕ್ಕೆ ನೋಡಿ ರಮಣ ಮಹರ್ಷಿಗಳು, ಅವರು ರಮಣ ಮಹರ್ಷಿಗಳಿದ್ದಿಲ್ಲ, ಅವರು ತುಂಬ ನಿರ್ದಾಕ್ಷಿಣ್ಯವಾಗಿದ್ದೆಲ್ಲ ಹೇಳಿದ್ದಾರೆ ಅವರು. ಅವ್ರು ಹೇಳ್ತಾರೆ ಅರುಣಾಚಲ ಅಂತ ಅವ್ರಿಗೆ ಆ ದೇವರಿದೆಯಲ್ಲ, ಅದ್ಮೇಲೆ ಅವರಿಗೆ ತಿರುವಣ್ಣಾಮಲೆಯಲ್ಲಿ ಅರುಣಾಚಲ ದೇವರನ್ನೇ ಅವರು ದೇವರು ತಿಟ್ಕೊಂಡ್ರು. ಆದರೆ ಅಲ್ಲೂ ಕೂಡ ಅವ್ರು ಏನು ಮಾಡಿದ್ರು, ಅರುಣಾಚಲ ಅನ್ನೋದು ಒಂದು ತತ್ವ ಇದೆಯಲ್ಲ, ಆ ತತ್ವವೇ ನನ್ನ ತತ್ವ ಅಂತ ಹೇಳ್ಬಿಟ್ಟು ಅವರಿಗೆ ಆ ಥರ ಕೊಟ್ಟೋಯ್ತವರು. ಆದರೆ ಅವರು ಅರುಣಾಚಲ ಮೇಲೆ ಕೆಲವು ಕವನಗಳೆಲ್ಲ ಮಾಡಿದ್ದಾರೆ, ಅದ್ರಲ್ಲಿ ಹೇಳ್ತಾರೆ ನೋಡು ಅರುಣಾಚಲ ನೀನು ಈ ಥರ ಬಂದು ಹೋಗೋದು ಅಂತ ವಿಷಯ ಇಲ್ಲದಲ್ಲ, ಅದೆಲ್ಲ ನನ್ನ ಹತ್ರ ಇಟ್ಕೋಬೇಡ ನೀನು ಅಂತ ಹೇಳಿದ್ದಾರೆ. ಅಂದರೆ ಈ ಸತೆ ಒಂದು ತೋರ್ಕೊಳ್ಳೋದು, ಆಮೇಲೆ ಪ್ರತ್ಯಕ್ಷ ಆಗೋದು, ಆಮೇಲೆ ಮರೆ ಆಗೋದು ಅಂತ ಅಂಥದ್ದೆಲ್ಲ ನನಗೆ ಮಾಡಬೇಡ, ಆ ಥರ ಮೋಡಿ ಮಾಡಬೇಡ ನನಗೆ, ನನಗೆ ನಿನ್ನ ಸ್ವರೂಪ ಏನೋ ಅದನ್ನು ಮಾತ್ರ ತೋರಿಸಿ ನನಗೆ, ಅಷ್ಟು ಮಾತ್ರ ಬಿಡೋ ಅಂತ ಹೇಳ್ಬಿಟ್ಟು ಹೇಳಿದರೆ. ಅಂದರೆ ಏನಂದರೆ ಇವ್ರು ಹೇಳಿದ ಪ್ರಕಾರ ನಮಗೆ ಉಪಾಸನೆಯ ಬಲದಿಂದ ಆಗೋದು, ಅದರಿಂದ ಪ್ರಯೋಜನವೂ ಇದೆ ನಮಗೆ. ಅದಕ್ಕೆ ಸಗುಣ ಬ್ರಹ್ಮ ಅನ್ನೋದನ್ನು ಒಪ್ಪಿದ್ದಾರೆ ನಮ್ಮದರಲ್ಲಿ, ಸಗುಣ ಬ್ರಹ್ಮದ ಅನುಗ್ರಹ ಬೇಕು ಅನ್ನೋದನ್ನು ಒಪ್ಪಿದ್ದಾರೆ. ಅದನ್ನು ಸರ್ವಥಾ ಮಿಥ್ಯ ಅಂತ ಹೇಳಿಲ್ಲ, ಮಿಥ್ಯ ಯಾವಾಗ ಪರಮಾರ್ಥಿಕ ದೃಷ್ಟಿಯಿಂದ ಮಿಥ್ಯ ಅದು. ಆದರೆ ಈ ಆ ಪರಮಾರ್ಥವಾಗಿ ಹೋಗಿ ಮುಟ್ಟೋ ತನಕ ನನಗೆ ಅನ್ನೋಗಿ ಅದರ ಅವಲಂಬನೆ ಬೇಕು ನಮಗೆ. ಅದಕ್ಕೆ ಶಂಕರಾಚಾರ್ಯರು ಕೂಡ ಅವ್ರ ಸೂತ್ರ ಭಾಷೆಯಲ್ಲಿ ಒಂದು ವಾಕ್ಯ ಹಾಕಿದ್ದಾರೆ, ತದ ಅನುಗ್ರಹ ಹೇತುಕೇನೈವ ಹಿ ಜ್ಞಾನೇನ ಮೋಕ್ಷ ಸಿದ್ಧಿರ್ ಭಕ್ತಿ ಅರ್ಹತಿ ಅಂತ ಹೇಳಿದ್ದಾರೆ. ಆ ಬ್ರಹ್ಮ ಸಗುಣ ಸ್ವರೂಪ ಈಶ್ವರ ಬ್ರಹ್ಮಸ್ವರೂಪ ಇದೆಯಲ್ಲ, ಅದರ ಒಂದು ಅನುಗ್ರಹದಿಂದ ನಿಮಗೆ ಆತ್ಮಜ್ಞಾನ ಬರುತ್ತೆ, ಆತ್ಮಜ್ಞಾನದಿಂದಲೇ ನಿಮಗೆ ಮುಕ್ತಿ ಅನ್ನೋದು ಸಿಗುತ್ತೆ ಅನ್ನೋ ಕಾರಣದಿಂದ ಅದರ ಅನುಗ್ರಹವನ್ನು ನಾವು ಪಡ್ಕೋಬೇಕು, ಅದಕ್ಕೆ ಬೇಕಾಗಿರೋ ಪೂಜಾದಲ್ಲೆಲ್ಲ ಮಾಡಬೇಕು ಅನ್ನೋದಿದೆ. ಆದರೆ ಪರಮಾರ್ಥಿಕವಾಗಿ ನೋಡಿದಾಗ ನಮಗೆ ಇದು ಸತ್ಯವಾಗಿ ಅಂತ ಕೇಳಿದಾಗ, ಯಾಕಂದರೆ ಈಶ್ವರನ ಕೆಲಸ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ, ಸೃಷ್ಟವಾದ ಜಗತ್ತಿದ್ರೆ ಈಶ್ವರನ ಕೆಲಸ ಬರುತ್ತೆ, ಜೀವರುಗಳಿದ್ದಾರೆ ಜಗತ್ತಿದೆ ಅದೆರಡನ್ನೂ ಅವನು ನಿರ್ವಹಣೆ ಮಾಡಬೇಕು, ಅದಕ್ಕೆ ಆ ಒಂದು ಮ್ಯಾನೇಜರ್ ಬೇಕಾಗಿದೆ, ಆ ಮ್ಯಾನೇಜರ್ ಆಗಿ ನಮ್ಗೆ ಈಶ್ವರನ ಒಪ್ಪಿದೀವಿ. ಆದರೆ ಪರಮಾರ್ಥ ತತ್ವದಲ್ಲಿ ಅದ್ವಿತೀಯವಾದ ಬ್ರಹ್ಮವೇ ಸತ್ಯ, ಪ್ರಪಂಚ ಇಲ್ಲ, ಜೀವರು ಯಾರು ವಾಸ್ತವವಾಗಿ ಇಲ್ಲ ಅಂತ ಬಂದಾಗ ಈಶ್ವರನಿಗೆ ಕೆಲಸನೇ ಇಲ್ಲ ಅಂತ ಆಯ್ತದೆ. ಹಾಗಾಗಿ ಈಶ್ವರನ ಒಪ್ಪಿರೋದು ಯಾವ ಸಂದರ್ಭದಲ್ಲಿ ಅಂತ ಹೇಳಿದ್ರೆ, ಜೀವ ಜಗತ್ತು ಅನ್ನೋದನ್ನು ಒಪ್ಪಿದ್ರೆ ಈಶ್ವರ ಅನ್ನೋದು ಒಪ್ಪಬೇಕು. ಜೀವ ಜಗತ್ತು ಎರಡೂ ಕೂಡ ಮಿಥ್ಯ ಅಂತ ಆದಾಗ ಈಶ್ವರನಿಗೆ ಕೆಲಸ ಇಲ್ಲ ಅಷ್ಟೇ, ಬೇರೆ ಏನಿಲ್ಲ. ನಾವು ಈಶ್ವರನ ಮೇಲೆ ಅವಮಾನ ಮಾಡ್ತಾ ಇಲ್ಲ ಅಥವಾ ಅವಹೇಳನೆ ಮಾಡ್ತಾ ಇಲ್ಲ, ಆದರೆ ಅದರ ತತ್ವ ಏನು ಅಂತ ತಿಳ್ಕೋಬೇಕು ಅನ್ನೋ ಕಾರಣದಿಂದ ಇದನ್ನು ಹೇಳಿದ್ದಾರೆ. ಇದೇ ಶಂಕರಾಚಾರ್ಯರೇ ಅದನ್ನು ಹೇಳಿದ್ದಾರೆ ಸೂತ್ರ ಭಾಷೆಯಲ್ಲೇ ಆರಂಭಣಾಧಿಕರಣ ಅಂತ ಒಂದು ಇತ್ತಲ್ಲ, ಅಲ್ಲಿ ಹೇಳಿದ್ದಾರೆ ಬಾಯಿಬಿಟ್ಟೇನೆ ಸರ್ವಜ್ಞತ್ವ ಸರ್ವಶಕ್ತಿತ್ವ ಅದೆಲ್ಲ ಕೂಡ ಅವಿದ್ಯೆಯಿಂದ ಕಲ್ಪಿತವಾದ್ಯ ಹೊರತು ಅದು ಪರಮಾರ್ಥಿಕ ರೀತಿಯಲ್ಲಿ ಸತ್ಯವಲ್ಲ ಅಂತ ಅವರೇ ಹೇಳಿದ್ದಾರೆ. ಅದೇ ನಿರ್ಗುಣ ರೂಪದಲ್ಲಿ ಆತ್ಮದರ್ಶನ ಅಂತ ಹೇಳ್ತಾರಲ್ಲ, ತಮೇವ ಭಾಂತಂ ಅನುಭಾತಿ ಸರ್ವಂ ತಸ್ಯ ಭಾಷಾ ಸರ್ವಂ ಇದಂ ವಿಭಾತಿ ಅನ್ನೋದು, ಅದರಲ್ಲಿ ಏನು ತೊಂದರೆ ಇಲ್ಲ ನಮಗೆ. ಆತ್ಮದರ್ಶನ ಅಂದರೆ ಚೈತನ್ಯ ಸ್ವರೂಪ, ಅದು ಆ ಸ್ವರೂಪದ ಅವಗತಿ ಅಷ್ಟೇ, ಸ್ವರೂಪ ನನಗೆ ತಿಳಿದಿದೆ ಅನ್ನೋದೇ ಅಷ್ಟೇ ಅದರಲ್ಲಿ ಇರೋದು. ಹಾಗಾಗಿ ನಿಮಗೆ ಸಂಶಯ ಏನು ಅದರಲ್ಲಿ ಅಲ್ಲ, ಅಲ್ಲಿ ಯಾವುದೋ ಇದಿಲ್ಲ, ನಮ್ಮ ಸ್ವರೂಪ ಏನಿದೆ ಆತ್ಮ ಅದೇನೆ ಬೆಳಗುತ್ತೆ. ಹೌದೌದು, ಕರೆಕ್ಟ್ ಕರೆಕ್ಟ್. ನೋಡಿ ಅವ್ರು ಹೇಳಿದ್ದು ಏನು ಹೇಳಿದ್ರೆ, ಅವ್ರು ಹೇಳ್ತಾ ಇರೋದು ವೇದಾಂತ ವಾಕ್ಯನೇ ಅದು. ಏನು ಹೇಳಿದ್ರೆ ಈ ಆತ್ಮಸ್ವರೂಪ ಅಂತ ಇದೆಯಲ್ಲ, ಬ್ರಹ್ಮಸ್ವರೂಪ ಅಂತ ಇದೆಯಲ್ಲ, ಅದನ್ನ ಈ ಸೂರ್ಯ ಚಂದ್ರ ಅಗ್ನಿ ಇವರೆಲ್ಲ ಬೆಳಗಲ್ಲ ಅದನ್ನ. ಯಾಕಂದ್ರೆ ನೋಡಿ, ಇವಾಗ ನಮಗೆ ಮನೆಯಲ್ಲಿ ಒಂದು ಬೆಳಕಬೇಕಂದ್ರೆ ನಮಗೆ ಸೂರ್ಯನ ಬೆಳಕಬೇಕು ಅಥವಾ ಚಂದ್ರನ ಬೆಳಕಬೇಕು ಅಥವಾ ಒಂದು ದೀಪದ ಬೆಳಕಬೇಕು ಅಂತ ನಾವು ಹೇಳ್ತೀವಿ. ಅದೆಲ್ಲ ಇಟ್ಕೊಂಡು ನಾವು ಕೆಲಸ ಎಲ್ಲ ಮಾಡ್ತೀವಿ. ಆದರೆ ಆತ್ಮನನ್ನು ಅದು ಬೆಳಗುತ್ತಾ ಅಂತ ಕೇಳಿದ್ರೆ, ಆತ್ಮ ಚೈತನ್ಯವನ್ನು ಅದಕ್ಕೆ ಬೆಳಗಕ್ಕೆ ಸಾಮರ್ಥ್ಯ ಇಲ್ಲ. ಅದು ಯಾತಕ್ಕೆ ಅಂತ ಹೇಳಿದ್ರೆ, ಈ ಸೂರ್ಯನಿಗೆ ಲೋಕವನ್ನೆಲ್ಲ ಬೆಳಗಕ್ಕೆ ಸಾಮರ್ಥ್ಯ ಕೂಡ ನೀವು ಹೇಳಿದ್ರಲ್ಲ ಶಕ್ತಿ ಅಂತ, ಅದು ಈ ಆತ್ಮದಿಂದಲೇ ಸಿಗ್ತಾ ಇದೆ. ಅದಕ್ಕೆ ಆಗಿರೋದ್ರಿಂದ ಅದಕ್ಕೆ ಅದನ್ನು ಬೆಳಗಿಸೋ ಶಕ್ತಿ ಇಲ್ಲ ಅದಕ್ಕೆ, ಸ್ವತಂತ್ರ ಅದಕ್ಕೆ ಶಕ್ತಿನೇ ಇಲ್ಲ ಅದಕ್ಕೆ, ಅದನ್ನು ತೋರಿಸೋ ಶಕ್ತಿ ಇಲ್ಲ ಅದಕ್ಕೆ, ಸ್ವತಂತ್ರವಾಗಿ ಅದು ಕೆಲಸ ಮಾಡೋಕ್ಕೂ ಆಗೋದಿಲ್ಲ. ಅದು ಇರೋದೇ ಆತ್ಮಚೈತನ್ಯದ ಒಂದು ಬೆಳಕಿನ ಮೇಲೆ ಅದಿರೋದು. ಆಗಿರುವಾಗ ಅದಕ್ಕೆ ಹಿಂದುಗಡೆ ತಿರುಗಿ ಅದನ್ನು ಬೆಳಗಿಸೋ ಶಕ್ತಿ ಅದಕ್ಕಿಲ್ಲ ಅಂತ ಒಪ್ಪಿದ್ದಾರೆ. ಅದೇ ಆ ಮಂತ್ರಕ್ಕೆ ಅರ್ಥ ಅದು. ನ ತತ್ರ ಸೂರ್ಯೋಭಾತಿ ನ ಚಂದ್ರ ತಾರಕಂ
ನೇಮ ವಿದ್ಯುತ್ ವಿದ್ಯುತ್ ಅಂತ ಹೇಳಿದ್ರೆ ಬಿಂಚು ಬಿಂಚು ಕೂಡ ಒಂದು ಸ್ವಲ್ಪ ಬೆಳಕು ಬರ್ತಲ್ಲ ಬಿಂಚು ಅದು ಕೂಡ ಈ ಆತ್ಮಚೈತನ್ಯ ಬೆಳಕಕ್ಕಾಗಲ್ಲ ತಮೇವ ಭಾಂತಂ ಅನುಭಾತಿ ಸರ್ವಂ ಆ ಚೈತನ್ಯ ಸ್ವರೂಪದ ಒಂದು ಭಾನದಿಂದಲೇ ಇವುಗಳೆಲ್ಲ ಕೂಡ ಬೆಳಕು ಪಡ್ಕೊಳ್ತಾ ಇದ್ದಾರೆ ಸಸ್ಯ ಭಾಷಾ ಸರ್ವಮಿದ ವಿಭಾತಿ ಸಸ್ಯ ಭಾಷಾ ಅಂತ ಹೇಳಿದ್ರೆ ಆತ್ಮಚೈತನ್ಯದ ಒಂದು ಭಾನದಿಂದಲೇ ಇವುಗಳೆಲ್ಲವೂ ಕೂಡ ಬೆಳಗುತ್ತೆ ಅಂತ ಹೇಳಿದ್ದಾರೆ ಹಾಗಾಗಿ ನಾವು ತಿಳ್ಕೋಬೇಕು ಇನ್ನೊಂದಕ್ಕೆ ತಿಳ್ಕೋಬೇಕು ನಾವು ಇವಾಗ ಸೂರ್ಯ ಚಂದ್ರ ಮತ್ತು ಬಿಂಚು ಅಥವಾ ಅಗ್ನಿ ಇವುಗಳೆಲ್ಲ ಫಿಸಿಕಲ್ ಲೈಟ್ ಅದು ನಮಗೆ ಬಿ ಎಸ್ ಸಿ ಇರೋ ಯಾವ್ದಾದ್ರು ಹೇಳ್ಕೊಡ್ತಾರಲ್ಲ ಫಿಸಿಕಲ್ ಲೈಟ್ ಅದು ಆದರೆ ಆತ್ಮಚೈತನ್ಯದ ಬೆಳಕು ಅನ್ನೋದು ಫಿಸಿಕಲ್ ಲೈಟ್ ಅಲ್ಲ ಅದು ಸ್ಪಿರಿಚುವಲ್ ಜ್ಯೋತಿಷ್ ಅದು ಹಾಗಾಗಿ ಆ ಜ್ಯೋತಿಷ್ ಅನ್ನೋದು ಕಣ್ಣಿಗೆ ಸಿಕ್ಕೋ ಜ್ಯೋತಿಷು ಅಲ್ಲ ಅದು ಆ ಜ್ಯೋತಿಷ್ ಅಂದರೆ ಏನರ್ಥ ಅಂತ ಹೇಳಿದರೆ ಚೈತನ್ಯ ಸ್ವರೂಪ ಅಷ್ಟೇ ಅದು ಜ್ಯೋತಿಷ್ ಅದು ಇವಾಗ ನಮಗೆ ಎಲೆಕ್ಟ್ರಿಸಿಟಿ ಅಂತ ಹೇಳ್ತೀವಲ್ಲ ಅದು ಎಲೆಕ್ಟ್ರಿಸಿಟಿ ಅನ್ನೋದು ಏನು ಬೆಳಕಲ್ಲ ಇಟ್ಸ್ ನಾಟ್ ಲೈಟ್ ಅಲ್ಲ ಇಟ್ಸ್ ಎ ಕಬ್ ಇಟ್ಸ್ ಎ ಫೋರ್ಸ್ ಇಟ್ಸ್ ಎನ್ ಎನರ್ಜಿ ಅದನ್ನು ನಾವು ಲ್ಯಾಂಪ್ ಮುಖಾಂತರ ಒಂದು ಬಲ್ಬ್ಗೆ ಹಾಕಿದ್ರೆ ಅದು ಬೆಳಕು ಕೊಡುತ್ತೆ ಒಂದು ಫ್ಯಾನ್ಗೆ ಅದನ್ನು ಸೇರಿಸಿ ಗಾಳಿ ಕೊಡುತ್ತೆ ನಮಗೆ ಹೀಗೆ ಮಾಡ್ತೀವಿ ಹೊರತು ಎಲೆಕ್ಟ್ರಿಸಿಟಿ ಏನು ಗಾಳಿನ ಅಥವಾ ಎಲೆಕ್ಟ್ರಿಸಿಟಿ ಏನಾದರೂ ಬೆಳಕಾದೋ ಅಲ್ವೇ ಇಲ್ಲ ಅದು ಒಂದು ಎನರ್ಜಿ ಆ ಥರ ಯಾವ ಚೈತನ್ಯ ಅನ್ನೋದು ಚೈತನ್ಯ ಸ್ವರೂಪವೇ ಹೊರತು ಅದು ಒಂದು ಬೆಳಕಲ್ಲ ಅದು ಆದರೆ ಆ ಚೈತನ್ಯದ ಒಂದು ಬೆಳಕು ಚೈತನ್ಯ ಶಕ್ತಿಯ ತಗೊಂಡು ಈ ಸೂರ್ಯ ಚಂದ್ರ ಇದೆಲ್ಲ ಬೆಳಗುತ್ತೆ ಅಂತ ಹೇಗೆ ಅಲ್ಟಿಮೇಟ್ ಕೊನೆ ಹಂತದಲ್ಲಿ ಹೌದು ಈ ಮಧ್ಯ ಮಧ್ಯದಲ್ಲಿ ಪಿತೃಲೋಕ ಎದುರುಲೋಕದಲ್ಲಿ ಸರಿ ಒಂದು ಪೋರ್ಷನ್ ಒಂದು ಇದ್ರ ತರ ಕಾಣುತ್ತೆ ಅಂತ ಆ ತರ ಅದೆಲ್ಲ ಇಲ್ಲ ಪರವಾಗಿಲ್ಲ ಆ ಸ್ಪಿತಿ ಲೋಕಾದಿಗಳಲ್ಲಿ ಏನು ಕಾಣುತ್ತೆ ಅಂತಂದರೆ ಭೋಗ್ಯ ವಸ್ತುಗಳೆಲ್ಲ ಕಾಣುತ್ತೆ ಅವನಿಗೆ ಲೋಕಗಳೆಲ್ಲ ಕಾಣುತ್ತೆ ಅವನಿಗೆ ಅದರಲ್ಲಿರೋ ವಸ್ತುಗಳೆಲ್ಲ ಕಾಣುತ್ತೆ ಅವನಿಗೆ ಯಾಕಂದರೆ ನೋಡಿ ಒಂದೊಂದು ಲೋಕದಲ್ಲೂ ಕೂಡ ಒಂದೊಂದು ರೀತಿಯಾದ ಶರೀರ ಇವಾಗ ನೋಡಿ ನಮ್ಮದರಲ್ಲಿ ಕೂಡ ಒಂದು ಡೀಪ್ ಸಿ ಡೈವಿಂಗ್ ಅಂತ ಒಂದು ಮಾಡ್ತಾರೆ ನೋಡಿ ಡೀಪ್ ಸಿ ಡೈವಿಂಗ್ ಅಂತ ಡೈವಿಂಗ್ ಮಾಡೋಕ್ಕೆ ನಾವು ಈ ಬಟ್ಟೆ ಹಾಕ್ಕೊಂಡು ಹೋಗಿಲ್ಲ ಈ ಅಂಗಿ ಹಾಕ್ಕೊಂಡು ಹೋಗೋಕ್ಕಾಗಲ್ಲ ಅದಕ್ಕೊಂದು ಡೈವಿಂಗ್ ಸೂಟ್ ಅಂತ ಬೇರೆ ಇದೆ ಅಲ್ವಾ ರಬ್ಬರ್ ಮಾಡಿದ ಡೈವಿಂಗ್ ಸೂಟ್ ಅಂತ ಇದೆ ಅದನ್ನ ಹಾಕೊಂಡೇ ಹೋಗಬೇಕು ಅದೇ ಥರ ಚಂದ್ರಮಂಡಲಕ್ಕೆ ಹೋಗ್ತಾರಲ್ಲ ಅವ್ರು ಆಸ್ಟ್ರೋನಾಟ್ಸ್ ಅಂತ ಹೋಗ್ತಾರಲ್ಲ ಅವ್ರು ಬೇರೆ ಒಂದು ಸೂಟ್ ಹಾಕೊಂಡು ಹೋಗ್ಬೇಕು ಅವರಿಗೆ ಇದು ಹಾಕೊಂಡ್ರೆ ಅವ್ರಿಗೆ ಪ್ರಯೋಜನ ಇಲ್ಲ ಆ ಥರ ಬೇರೆ ಬೇರೆ ಲೋಕಗಳಲ್ಲಿ ಆ ಭೋಗಗಳನ್ನ ಅನುಭವಿಸೋಕ್ಕೆ ಅವನಿಗೆ ಬೇರೆ ಬೇರೆ ಶರೀರ ಸಿಗುತ್ತೆ ಅವನಿಗೆ ಹಾಗಾಗಿ ಈ ಒಂದು ಶರೀರ ಇಟ್ಕೊಂಡು ಪಿತೃಲೋಕದಲ್ಲೋ ಅಥವಾ ದೇವಲೋಕದಲ್ಲೋ ನಾವು ಇರೋಕ್ಕಾಗಲ್ಲ ಅದಕ್ಕೆ ಒಂದು ಸ್ಪೆಷಲ್ ಶರೀರ ಸಿಗುತ್ತೆ ಅದನ್ನ ಇಟ್ಕೊಂಡಾಗ ಅವನಿಗೆ ಅಲ್ಲಿರೋ ಭೋಗ್ಯ ವಸ್ತುಗಳೆಲ್ಲ ಭೋಗ ಮಾಡೋಕ್ಕಾಗುತ್ತೆ ಅದೆಲ್ಲ ಕಾಣಿಸುತ್ತೆ ಅವನಿಗೆ ಹಾಗಾಗುತ್ತೆ ಹಾಗಾಗಿ ಈ ಆತ್ಮಚೈತನ್ಯ ಅನ್ನೋದು ಎಲ್ಲೂ ಕೂಡ ಬೇರೆ ಕಡೆ ಬರೀ ಕಣ್ಣಿಗೆ ಎಲ್ಲೂ ಕಾಣಿಸಲ್ಲ ಯಾವುದೇ ಲೋಕದಲ್ಲೂ ಕೂಡ ಆತ್ಮಚೈತನ್ಯ ಅನ್ನೋದು ಬರೀ ಕಣ್ಣು ಕಾಣಿಸೋದೇ ಇಲ್ಲ ಅದು ಖಂಡಿತ ಅದು ತಿಳ್ಕೊಬೇಕು ನಾವು ಖಂಡಿತ ಅದಿದ್ದೇ ಇದೆ ಹೀಗೆ ಇವಾಗ ವ್ಯವಸ್ಥೆ ಮಾಡಿದ್ದಾರೆ ನಿಮ್ಮ ಸಂಶಯ ಸರಿ ಆಯ್ತು ಅಂತ ಇದಾಯ್ತು ಅಲ್ಲ ಅಂತಃಚಕ್ಷು ಅಂದ್ರೆ ಇನ್ನು ಕೂಡ ನೋಡ್ಕೋಬಹುದು ಅಂತಃಚಕ್ಷು ಅಂದ್ರೆ ಗೊತ್ತೋದು ದರ್ಶನ ನೋಡಿ ಕೂಡ ನಾನು ತಿಳ್ಕೋಬೇಕು ಒಂದು ಬೆಳಕು ಜ್ಯೋತಿಷಲ್ಲ ಅದು ಖಂಡಿತ ಆತ್ಮ ಚೈತನ್ಯ ಸ್ವರೂಪ ನಾನೇ ಆ ಸ್ವರೂಪ ಅಂತ ತಿಳ್ಕೊಳ್ತಾರೆ ಹೊರತು ಅದು ಖಂಡಿತ ಒಂದು ಬೆಳಕಲ್ಲ ಅದು ಅದಕ್ಕೆ ನಮ್ಮ ಮತ್ತೆ ಮತ್ತೆ ತಿಳ್ಕೋಬೇಕು ಫಿಸಿಕಲ್ ಲೈಟ್ ಅಲ್ಲ ಅದು ಆತ್ಮ ಚೈತನ್ಯ ಅನ್ನೋದು ಒಂದು ಬಂದು ಒಂದು ಫ್ಲಾಶ್ ಲೈಟ್ ಅಂತ ಹೇಳ್ತೀವಲ್ಲ ಅದು ಅಲ್ವೇ ಇಲ್ಲ ಅಂತ ನಾನು ತಿಳ್ಕೋಬೇಕು ಕೆಲವು ಸತಿ ಒಂದು ಇದೆಲ್ಲ ಹೇಳ್ತಾರೆ ಅವ್ರಿಗೆ ಈ ಥರ ಒಂದು ಜ್ಯೋತಿಷ್ ಕಾಣಿಸ್ತು ಅಂತ ಹೇಳ್ತಾರೆ ಅದೆಲ್ಲ ನನ್ನಲ್ಲಿ ಸರಿ ಸರಿ ಪಾರ್ಟಿಕಲ್ ಪಾರ್ಟಿಕಲ್ ಅಂತ ಹೇಳ್ತಾರಲ್ಲ ನಮ್ಮದ್ರಲ್ಲಿ ಬಂದ್ಬಿಟ್ಟು ಚೈತನ್ಯ ಅನ್ನೋದನ್ನ ನಾವು ಬೆಳಕು ಅಂತ ನಾವು ಒಪ್ಪಿಲ್ಲ ಖಂಡಿತ ಅದನ್ನ ಅದಕ್ಕೆ ಬೆಳಕು ಅಂತ ಯಾತಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದ್ರ ಒಂದು ಚೈತನ್ಯ ಸಿಕ್ಕಬೇಕಾಗಿದೆ ಇದಕ್ಕೆ ಅಂತ ಹೇಳ್ಬಿಟ್ಟು ಅದಕ್ಕೆ ಒಂದು ಪ್ರಕಾಶ ಅಂತ ಶಬ್ದಕ್ಕೂ ಕೂಡ ನಾವು ಫಿಸಿಕಲ್ ಲೈಟ್ ಅಂತ ಅರ್ಥ ಮಾಡ್ಕೊಳ್ಳೋದು ಮ್ಯಾನಿಫೆಸ್ಟೇಷನ್ ಅಷ್ಟೇ ಅದು ಕರೆಕ್ಟ್ ಹೀಗೆ ನಾವು ತಿಳ್ಕೋಬೇಕು ಅದನ್ನ ಸೊ ಆತ್ಮ ಚೈತನ್ಯ ನಿಜವಾಗಿ ನಮ್ಮ ಶುದ್ಧ ಚೈತನ್ಯ ನಾನು ಇದೀನಿ ಅಂತ ನಮ್ಗೆ ಗೊತ್ತಾಗ್ತಾ ಇದೆಯಲ್ಲ ನಾನು ಅದು ಆ ಚೈತನ್ಯ ಅದು ಹಾಗಾಗಿ ನನಗೆ ಈ ವಸ್ತುಗಳೆಲ್ಲ ಗೊತ್ತಾಗ್ತಾ ಇದೆಯಿಲ್ಲ ಯಾವುದು ಯಾವ ಚೈತನ್ಯದ ಗೊತ್ತಾಗ್ತಾ ಇದೆ ಅಂತ ಹೇಳಿದ್ರೆ ನಮ್ಮ ಆತ್ಮ ಚೈತನ್ಯದ ಗೊತ್ತಾಗ್ತಾ ಇದೆ ಅಂತ ನಾವು ಹೇಳ್ತೀವಲ್ಲ ಆ ಚೈತನ್ಯವೇ ಅದು ಹಾಗಾಗಿ ಅದನ್ನು ಏಕವೇ ಅದ್ವಿತೀಯ ಅದು ಬಾಕಿ ಎಲ್ಲ ಮಿಥ್ಯ ಅಂತ ಹೇಗೆ ಹೇಳ್ತೀರಾ ಅಂತ ಹೇಳಿದ್ರೆ ಈ ದೃಷ್ಟಾಂತಗಳೆಲ್ಲ ಹೇಳಿ ಹೇಳ್ತೀವಿ ಅದೇ ಆ ಭಾಗವೇ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ ನೀವು ಗೊತ್ತಾಗ ಈ ಮನನಂ ಅನ್ನೋದು ಯಾತಕ್ಕೆ ಬರುತ್ತೆ ಅಂತ ಹೇಳಿದ್ರೆ ಈ ಪ್ರಮಾಣ ಪ್ರಮೇಯ ಅಂತ ಬ್ರಹ್ಮವನ್ನು ಹೇಳಿದ್ರು ಶ್ರವಣದಿಂದ ಗೊತ್ತಾಯಿತು ಬ್ರಹ್ಮವೇ ತಿಳ್ಕೋಬೇಕಾದ್ರು ನಾವು ಆ ಬ್ರಹ್ಮವು ಏಕವೇವ ಅದ್ವಿತೀಯ ಅಂತ ಹೇಳಿದ್ರು ಇವಾಗ ನಾವು ಪ್ರಪಂಚವೆಲ್ಲ ನೋಡ್ತಾ ಇದ್ದೀವಲ್ಲ ಜೀವರು ನೋಡ್ತಾ ಇದ್ದೀವಿ ಜಗತ್ತನ್ನು ನೋಡ್ತಾ ಇದ್ದೀವಿ ಸರಿ ಎಲ್ಲರೂ ಪೂಜೆ ಮಾಡ್ತಾರೆ ದೇವರು ಇದ್ದಾರೆ ಅಂತ ನಾವು ನಂಬಿದ್ದೀವಿ ಈಗಿರುವಾಗ ಇದು ಮೂರನ್ನು ಕೂಡ ನಾವು ಬೇರೆ ಬೇರೆ ಅಂತ ನೋಡುವಾಗ ಜೀವ ಜಗತ್ತಲ್ಲ ಜಗತ್ತು ಈಶ್ವರ ಅಲ್ಲ ಈಶ್ವರ ಜೀವ ಅಲ್ಲ ಈಗ ನಾವು ನೋಡ್ತಾ ಇದ್ದೀವಿ ಹೀಗಿರುವಾಗ ಈ ಮೂರು ನಾನಾತ್ವ ಬೇರೆ ಕಾಣಿಸ್ತಾ ಇದೆ ನಮಗೆ ಇದು ಮೂರು ಇದೆ ಅಂತ ಗೊತ್ತಾಗ್ತಾ ಇದೆ ಹಾಗಿರುವಾಗ ಹೇಗೆ ವೇದಾಂತದಲ್ಲಿ ಬ್ರಹ್ಮ ಒಂದೇ ಸತ್ಯ ಇವುಗಳ ಬೇರೆ ಎಲ್ಲ ಮಿಥ್ಯ ಅಂತ ಹೇಳ್ತಾರೆ ಅಂತ ಒಂದು ಪ್ರಶ್ನೆ ಬರುತ್ತೆ ನನಗೆ ಮುಂದೆ ನನಗೆ ಅರ್ಥ ಆಗ್ತಾ ಇರಲಿಲ್ಲ ಅಂತ ಹೇಳ್ತಾನೆ ಆವಾಗ ಶಿಷ್ಯ ಆವಾಗ ಗುರುಗಳು ಏನು ಮಾಡ್ತಾರೆ ಅವರಿಗೆ ಬೇಕಾದಷ್ಟು ದೃಷ್ಟಾಂತಗಳು ಕೊಡ್ತಾರೆ ಎಕ್ಸ್ಪ್ಲನೇಷನ್ ಮಾಡ್ತಾರೆ ಯುಕ್ತಿಗಳು ಹೇಳ್ತಾರೆ ಯುಕ್ತಿಗಳು ಹೇಳಿದಾಗ ಹೌದು ನಂಬುತ್ತೀವಿ ಅಂತ ಅವನಿಗೆ ನಂಬಿಕೆ ಬರುತ್ತೆ ಮನಸ್ಸಲ್ಲಿ ಅವನಿಗೆ ಬುದ್ಧಿಗೆ ಉಪಪತ್ತಿ ಆಗುತ್ತೆ ನಂಬ್ತೀವಿ ಅಂತಂದರೆ ಮೂಢನಂಬಿಕೆ ಅಲ್ಲ ಅದು ಅದಕ್ಕೆ ಬುದ್ಧಿಪೂರ್ವಕವಾಗಿ ಅವನಿಗೆ ವಿಚಾರ ಮಾಡಿ ಅವನಿಗೆ ಗೊತ್ತಾಗುತ್ತೆ ಹೌದು ಹೀಗೇನೆ ಇದು ಅಂತ ಗೊತ್ತಾಗುತ್ತೆ ಇದಕ್ಕೆ ಏನೇನು ದೃಷ್ಟಾಂತಗಳು ಕೊಡ್ತಾರೆ ಅಂದರೆ ಉದಾಹರಣೆಗೆ ಸ್ವಪ್ನ ದೃಷ್ಟಾಂತ ಕೊಡ್ತಾರೆ ಅದಕ್ಕೆ ನಾನು ಸ್ವಪ್ನ ಹೇಳ್ತಾ ಇದ್ದೆ ಒಂದು ಸ್ವಪ್ನದಲ್ಲಿ ಯಾರಿಗಾದರೂ ನಾನು ನಾನಾ ರೀತಿಯ ಸ್ವಪ್ನ ಬರ್ಬೋದು ನಾನು ಹೇಳಿದ ದೃಷ್ಟಾಂತ ಯಾವುದಂದ್ರೆ ಒಂದು ಸಭೆಯಲ್ಲಿ ಒಂದು ನೂರಾರು ಜನ ಕೂತಿದ್ದಾರೆ
ಕೊಡ್ತಾರೆ, ಸಭೆಯಲ್ಲಿ ಒಬ್ಬರು ಮಾತಾಡ್ತಾ ಇದ್ದಾರೆ, ಆಮೇಲೆ ಮಧ್ಯವರ್ತಿಯಲ್ಲಿ ಅವರಿಗೆ ಪಾನೀಯ ಏನೋ ಕೊಡ್ತಾರೆ ಕುಡಿಯೋಕ್ಕೆ, ಮಧ್ಯ ಒಂದು ಹೇಳ್ಬಿಟ್ರೆ ಊಟದ ವಿರಾಮ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿ ಊಟ ಎಲ್ಲ ಮಾಡ್ಕೊಂಡ್ಬಿಡ್ತಾರೆ, ಆಮೇಲೆ ಒಂದು ಫಿಲ್ಮ್ ಶೋ ತೋರಿಸ್ತಾರೆ ತಿಳ್ಕೊಳ್ಳ ಇದೆಲ್ಲ ಮಾಡ್ತಾರೆ. ಆಮೇಲೆ ದೇವರ ಪಟಗಳೆಲ್ಲ ಇಟ್ಟಿದ್ದಾರೆ, ಆ ಸಭೆ ಪ್ರಾರಂಭ ಆದ ಸಮಯದಲ್ಲಿ ಒಂದು ಪ್ರಾರ್ಥನೆ ಮಾಡಿದ್ರು ಎಲ್ಲ ಮಾಡಿದ್ರು, ದೀಪ ಹಚ್ಚಿದ್ರು ಪ್ರಾರ್ಥನೆ ಮಾಡಿದ್ರು. ಇವಾಗ ನಮಗೆ ಸ್ವಪ್ನದಲ್ಲಿ ಇವರೆಲ್ಲ ನಾನಾತ್ವ ಕಾಣಿಸ್ತಾ ಇದೆ, ದೇವರು ಬೇರೆ, ದೀಪ ಬೇರೆ, ಜನಗಳು ಬೇರೆ, ಕುಟಿ ಕೊಟ್ಟಿದ್ದು ಬೇರೆ, ಇದೆಲ್ಲ ಬೇರೆ ಬೇರೆ ಅಂತ ಕಾಣಿಸ್ತಾ ಇದೆ. ಆದರೆ ಎದ್ದಿದ ತಕ್ಷಣ ನಮ್ಗೆ ಏನಾಗುತ್ತೆ, ಇವುಗಳು ಯಾವುದು ಇಲ್ಲವೇ ಇಲ್ಲ, ಇರಲೇ ಇಲ್ಲ, ಇದು ಯಾವುದನ್ನು ನನಗೆ ಅದು ಕಾಣಿಸ್ಕೊಳ್ತಿಲ್ಲ, ಆವಾಗ ಕೂಡ ಇವುಗಳು ಯಾವುದು ಇರಲಿಲ್ಲ. ಯಾಕೆಂದರೆ ನಾನು ಮಾಟಿಗೆ ಈ ಹಾಸಿಗೆಯಲ್ಲಿ ಇಟ್ಕೊಂಡು ಮಲ್ಕೊಂಡಿದ್ದೆ ಅಷ್ಟೇ, ಈ ದೀಪನೂ ಬರಲಿಲ್ಲ, ಜನಗಳು ಬರಲಿಲ್ಲ, ಏನೂ ಆಗಲಿಲ್ಲ ಅಲ್ಲಿ. ಆದರೆ ನನಗೆ ತೋರ್ಕೊಳ್ತಲ್ಲ, ಅದು ಮಾಯೆಯಿಂದ ತೋರ್ಕೊಂಡಿದೆ ಅಥವಾ ಒಂದು ಅವಿದ್ಯೆಯಿಂದ ತೋರ್ಕೊಂಡಿದೆ, ಅದೇ ತೋರಿದ್ದೆಲ್ಲ ಖಂಡಿತ ನಿಜ ಅಲ್ಲ ಅಂತ ನಮ್ಗೆ ಗೊತ್ತಾಗುತ್ತೆ. ಅದನ್ನೇ ಇಲ್ಲಿ ಕೂಡ ಹೇಳ್ಕೊಡ್ತಾ ಇದ್ದಾರೆ, ನಿನಗೆ ಪ್ರಪಂಚ ಅನ್ನೋದು ಜೀವ ಜಗತ್ತು ಈಶ್ವರ ಅಂತೆಲ್ಲ ಕಾಣಿಸ್ಕೊಂಡ್ರು ಕೂಡ ಅದೆಲ್ಲ ಈ ಸ್ವಪ್ನದ ಥರ, ಅದು ಸ್ವಪ್ನದಿಂದ ಎದ್ದಾಗ ನಿನಗೆ ಹೇಗೆ ಇಲ್ಲ ಅಂತ ಗೊತ್ತಾಗುತ್ತೋ, ಸ್ವಪ್ನ ಕಾಲದಲ್ಲೂ ಕೂಡ ಅವುಗಳೆಲ್ಲ ಇರಲಿಲ್ಲ ಅಂತ ನಿಮಗೆ ಎದ್ದ ಮೇಲೆ ಗೊತ್ತಾಗುತ್ತೋ, ಅದೇ ಥರ ಇವುಗಳು ಕೂಡ ವಾಸ್ತವವಾಗಿ ಸತ್ಯವಲ್ಲ ಇದು ಅಂತ ಹೇಳ್ಕೊಡ್ತಾ ಇದ್ದಾರೆ. ಅದಕ್ಕೆ ನಾನು ಇನ್ನೊಂದು ಬೇರೆ ಕೆಲವು ದೃಷ್ಟಾಂತ ಕೊಟ್ಟಿದ್ದು ಯಾವುದು ಅಂತ ಹೇಳಿದ್ರೆ, ಈ ಮಣ್ಣಿಂದ ಮಾಡಲ್ಪಟ್ಟ ವಸ್ತುಗಳೆಲ್ಲ ಕೂಡ ಆ ವಸ್ತುಗಳು ಅನ್ನೋದು ವಾಸ್ತವ ಅಲ್ಲ, ಅದು ಮಣ್ಣೇ ಅದರಲ್ಲಿ ಸತ್ಯತೆ ಸತ್ಯ ಇರೋದು. ಅದಕ್ಕೆ ಹೇಳೋದು ಮಡಿಕೆ ಕುಡಿಕೆ ಅಂತ ನೀನೇನೇ ಹೆಸರು ಹೇಳಿದ್ರು ಕೂಡ ಅದು ಬರೀ ಹೆಸರು ಮಾತ್ರ ಅಷ್ಟೇ. ನಾವು ಯೋಚನೆ ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ ನೋಡಿ, ಇವಾಗ ಇದರಲ್ಲಿ ಮನೆಯಲ್ಲೇ ಕೂಡ ನಮ್ಮದು ಬಂಗಾರದಲ್ಲಿ ಒಂದು ಬಳೆ ಇಟ್ಕೊಂಡಿರ್ತಾಳೆ ಇಟ್ಕೊಳ್ಳ, ಅವಳಿಗೆ ಏನಾಗುತ್ತೆ ಒಂದು ಸ್ವಲ್ಪ ದಿವಸ ಯೂಸ್ ಮಾಡಿದ್ದಾಳು ಅವ್ರನ್ನ ಸಾಕು ಅಂತ ಹೇಳ್ಬಿಟ್ಟು ಅವಳು ಏನು ಮಾಡ್ತಾಳೆ ಇದನ್ನ ಒಂದು ಸರ ಮಾಡ್ಕೊಳ್ತೀನಿ ಅಂತ ಹೇಳ್ತಾಳೆ. ಮಾಡ್ಕೊಂಡು ಅವ್ರನ್ನ ಹತ್ರ ತಂದು ಕೊಡ್ತಾಳೆ ಅಕ್ಸಾಲಿಗೆ ಹತ್ರ, ಅವ್ರೇನು ಮಾಡ್ತಾರೆ ಅದೇ ಬಳೆಯನ್ನೇ ಅವ್ರು ಏನು ಮಾಡ್ತಾರೆ ಕರೆಸಿ ಅವ್ರು ಏನು ಮಾಡ್ತಾರೆ ಸರ ಮಾಡ್ಕೊಡ್ತಾರೆ ಅವರು. ಅವಾಗ ನೀನು ಬಳೆ ಅಂತ ಹೇಳ್ತಾ ಇದೆಯಲ್ಲ ಅದೇನು ಸುಮ್ಮನೆ ಬಾಯಿ ಮಾತಾಡ್ತಾ ಅಷ್ಟೇ ಆಯಿತು ಅಲ್ವಾ, ಇವಾಗ ಬಳೆ ತೋರ್ಸೋಕ್ಕಾಗುತ್ತೆ ನೀನು ತೋರ್ಸೋಕ್ಕಾಗಲ್ಲ ಅದು. ಅವಾಗ ಅದರಿಂದ ಏನು ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ನೀನು ಬಳೆ ಉಪಯೋಗಿಸ್ತಾ ಇದ್ದ ಸಮಯದಲ್ಲೂ ಕೂಡ ಅದು ನೀನು ಸುಮ್ಮನೆ ಬಳೆ ಬಳೆ ಅಂತ ಹೇಳ್ತಾ ಇದೆಯಾ, ಯಾತಕ್ಕೆ ಅಂತ ಹೇಳಿದ್ರೆ ಬಂಗಾರಕ್ಕೆ ನೀನು ಹೆಸರು ಕೊಟ್ಟಿದ್ದೆ ಅಷ್ಟೇ. ಇವಾಗಲೂ ಕೂಡ ನಿಮಗೆ ಸರ ಕೊಟ್ಟಿದ್ದ ನನ್ನ ಕೈಯಲ್ಲಿ ಸರವನ್ನೇ ಕೈಯಲ್ಲಿ ಇಟ್ಕೊಂಡು ಕೂಡ ಇದು ಸರ ಸರ ಅಂತ ಹೇಳಿದ್ರು ಕೂಡ ನಮಗೆ ನಮಗೆ ವಿಚಾರ ಮಾಡಿದವ್ರು ಏನು ಹೇಳ್ಕೊಡ್ತಾರೆ ಅಂತ ಹೇಳಿದ್ರೆ, ನೋಡು ಸರ ಅಂತ ನೀನು ಒಂದು ಹೆಸರು ಕೊಟ್ಟಿದ್ಯಾ, ಯಾವುದಕ್ಕೆ ಸರ ಅಂತ ಹೆಸರು ಕೊಟ್ಟಿದ್ಯಾ ಅಂದರೆ ಬಂಗಾರಕ್ಕೆ ಹೆಸರು ಕೊಟ್ಟಿದ್ಯಾ ಅಷ್ಟೇ. ಹಾಗಾಗಿ ಯಾವುದು ಮೂಲ ಕಾರಣವೋ ಅದಕ್ಕೆ ಹೆಸರು ಕೊಟ್ಟಿದ್ಯಾ ಅಷ್ಟೇ. ಅದೇ ಥರ ಈ ಪ್ರಪಂಚ ಅನ್ನೋದು ಕೂಡ ಬ್ರಹ್ಮಕ್ಕೆ ನೀನು ಕೊಟ್ಟಿರೋ ಹೆಸರು ಪ್ರಪಂಚ ಅಂತ, ಬ್ರಹ್ಮಕ್ಕೆ ನೀನು ಕೊಟ್ಟಿರೋ ಹೆಸರು ಜೀವ ಅಂತ, ಬ್ರಹ್ಮಕ್ಕೆ ನೀನು ಕೊಡ್ತಾ ಇರೋ ಹೆಸರು ಈಶ್ವರ ಅಂತ. ಹಾಗಾಗಿ ಇವು ಮೂರು ಕೂಡ ತತ್ವ ಯಾವುದು ಅಂತ ಕೇಳಿದರೆ ಬ್ರಹ್ಮವೇ ತತ್ವ ಎಲ್ಲದರಲ್ಲೂ. ಹಾಗಾದರೆ ಈಶ್ವರ ಜಗತ್ತು ಜೀವ ಅಂತ ಹೇಳಿರೋದು ಅದಕ್ಕೆ ನಾಮ ರೂಪ ಆಕಾರಗಳೆಲ್ಲ ಇರೋದು ಅದು ತತ್ವವಲ್ಲ ಅಂತ ನಮಗೆ ತೋರಿಸ್ಕೊಡುತ್ತೆ ಅದು. ಹೀಗೆ ಅವನು ತಿಳ್ಕೊಂಡಾಗ ಅವನಿಗೆ ಏನಾಗುತ್ತೆ, ಈ ಒಂದು ರೀತಿಯಾದ ಸಂಶಯ ಅವನಿಗೆ ಹೋಗುತ್ತೆ ಅವನಿಗೆ. ಹಾಗಾಗಿ ಅವನು ಎರಡನೇ ಮೆಟ್ಲಿಗೆ ಬಂದಿದ್ದಾನೆ ಇವಾಗ. ಮೊದಲನೇ ಮೆಟ್ಲು ಯಾವುದು ಅಂತ ಹೇಳಿದ್ರೆ ಯಾವುದನ್ನು ತಿಳ್ಕೋಬೇಕು ನಾವು ಅನ್ನೋದ್ರ ಬಗ್ಗೆನೇ ಸಂಶಯ ಆಯಿತು. ಯಾಕಂದರೆ ಇದು ಹೇಗೆ ಪ್ರಾರಂಭ ಆಯಿತು ಅಂತ ಹೇಳಿದ್ರೆ, ಇವಾಗ ಅದನ್ನು ನಾನು ಅದೇ ಹೇಳಿದೆ, ಋಗ್ವೇದದಲ್ಲಿ ಯಜುರ್ವೇದದಲ್ಲಿ ಸಾಮವೇದದಲ್ಲಿ ಉಪನಯನ ಬೇರೆ ಬೇರೆ ಥರ ಅಲ್ವಾ, ಜನವರ ಹಾಕೋದೇನೋ ಒಂದೇ ಹಾಕ್ತಾರೆ ಆದರೂ ಕೂಡ ಅದಕ್ಕೆ ಕ್ರಮ ಅದೆಲ್ಲ ಬೇರೆ ಬೇರೆ, ಮಂತ್ರಗಳೆಲ್ಲ ಬೇರೆ ಬೇರೆ, ಅವ್ನ ಸಂಧ್ಯಾವನ್ನಗಳು ಅವ್ರಿಗೆ ಬೇರೆ ಬೇರೆ ಅಲ್ವಾ, ಬೇರೆ ಬೇರೆ ರೀತಿಯಲ್ಲಿ ಇರ್ತೀವಿ ಅವರಿಗೆ. ಈಗಿರುವಾಗ ಈ ಥರ ಇರುವಾಗ ಈ ಥರ ಇದೆಯಲ್ಲ, ಬೇರೆ ಬೇರೆ ವೇದದಲ್ಲಿ ಬೇರೆ ಬೇರೆ ಉಪನಯನಾದಿ ಕರ್ಮಗಳಿಗೆ ಬೇರೆ ಬೇರೆ ಇದೆಯಲ್ಲ, ಆ ಥರ ಬೇರೆ ಬೇರೆ ಉಪನಿಷತ್ತುಗಳಲ್ಲಿ ಆತ್ಮ ಬೇರೆ ಬೇರೆನಾ ಅಂತ ಅವನಿಗೆ ಸಂಶಯ ಬರುತ್ತೆ. ಆ ಥರ ಸಂಶಯ ಬರುತ್ತೆ ಅಲ್ವಾ, ನೋಡಿ ಅವರಿಗೆ ನಗು ಬರುತ್ತೆ. ಅದಕ್ಕಿಂತ ಅಂದರೆ ಅವರಿಗೆ ತೀರ್ಮಾನ ಆಗಿದೆ ಚೆನ್ನಾಗಿ, ಆತ್ಮ ಬೇರೆ ಬೇರೆ ಅಲ್ಲ, ಅದು ಎಲ್ಲ ಉಪನಿಷತ್ತುಗಳು ಒಂದೇ ಆತ್ಮ ಅಂತ ಅವ್ರಿಗೆ ಯಾಕೆ ಹೇಗೆ ತೀರ್ಮಾನ ಆಗಿದೆ, ಅವರು ಶ್ರವಣ ಮಾಡಿದ್ದಾರೆ ಅವರು, ಅವರು ಸಾಂಪ್ರದಾಯಿಕವಾಗಿ ಒಂದು ಆಚಾರ್ಯರ ಹತ್ರ ಬಂದಿದ್ದಾರೆ. ಹೌದು ಸರ ಬೇರೆ ಬೇರೆ ಇರ್ತದೆ, ಆದರೆ ಉಪನಯನ ಕರ್ಮ ಅನ್ನೋದು, ಉಪನಯನ ಕರ್ಮ ಅನ್ನೋದು ಬೇರೆ ಬೇರೆ ತಾನೇ ಇದೆ. ಅದಕ್ಕೆ ಅದನ್ನಿಟ್ಕೊಂಡು ಪ್ರಶ್ನೆ ಮಾಡಿದ್ರು. ಹಾಗಾಗಿ ಇಲ್ಲೂ ಕೂಡ ಆತ್ಮ ಅನ್ನೋದು ಬೇರೆ ಬೇರೆ ಅಂತ ಹೇಳಿದ್ರೆ ಇಲ್ಲ ಅಂತ ಹೇಳಿದಾಗ ಅದು ಮೊದಲನೇ ಹಂತ ಶ್ರವಣದಿಂದ ಆ ಸಂಶಯ ಹೋಗುತ್ತೆ. ಅದು ತಿಳ್ಕೊಳ್ಬೇಕಾದ ವಿಷಯ ಇದೆಯಲ್ಲ, ಅದ್ರ ಬಗ್ಗೆ ಸಂಶಯ. ಇವಾಗ ಏನಾಯ್ತು, ಎರಡನೇ ಹಂತಕ್ಕೆ ಬಂದಾಗ ಆ ಬ್ರಹ್ಮ ಒಂದೇ ಒಂದು ಅಂತ ಹೇಳ್ಬಿಟ್ರು. ಅವಾಗ ಈ ಜೀವ ಜಗತ್ತು ಈಶ್ವರ ನೋಡ್ತಾ ಇದ್ದೀವಿಲ್ಲ ಪ್ರತ್ಯಕ್ಷವಾಗಿ, ನಮ್ಗೆ ಅನುಭವಕ್ಕೂ ಬರ್ತಾ ಇದೆಯಲ್ಲ, ಅದು ಹೇಗೆ ನೀವು ಇಲ್ಲ ಅಂತ ಹೇಳ್ತೀರಾ, ಅದು ಒಂದೇ ಒಂದು ಸತ್ಯ ಇದೆಲ್ಲ ಸತ್ಯ ಇಲ್ಲ ಅಂತ ಹೇಳ್ತೀರಾ ಅಂತ ಹೇಳಿದ್ರೆ, ಅದಕ್ಕೆ ಸಮಾಧಾನ ಹೇಳೋಕ್ಕೆ ನಾವೇನು ಮಾಡಬೇಕಾಗಿದೆ, ಈ ಥರ ದೃಷ್ಟಾಂತಗಳೆಲ್ಲ ಕೊಟ್ಟು ಯುಕ್ತಿಗಳೆಲ್ಲ ಕೊಟ್ಟು ನಾವು ಅದನ್ನು ಬೇರೆ ಬೇರೆ ರೀತಿಯಲ್ಲಿ ತೋರಿಸ್ಕೊಟ್ಟಾಗ ಮನಸ್ಸು ಹಿಡಿಯುತ್ತೆ. ಒಂದು ದಿವಸದಲ್ಲಿ ಇವರಿದ್ರೆ ಇನ್ನೊಂದು ದಿವಸ ಹಿಡಿಯುತ್ತೆ. ನೋಡಿ ಅದಕ್ಕೇ ಏನು ಮಾಡಿದ್ದಾರೆ ಅಂದರೆ ನಾನಾ ಯುಕ್ತಿಗಳು ಕೊಟ್ಟಿದ್ದಾರೆ. ಇವಾಗ ಒಬ್ಬನಿಗೆ ಒಂದು ಯುಕ್ತಿ ಅವನಿಗೆ ಕೆಲಸ ಮಾಡುತ್ತೆ, ಇನ್ನೊಬ್ಬನಿಗೆ ಅದೇ ಯುಕ್ತಿ ಕೆಲಸ ಮಾಡುತ್ತೆ ಅಂತ ಹೇಳೋಕ್ಕಾಗಲ್ಲ, ಅವನಿಗೆ ಬೇರೆ ಯುಕ್ತಿ ಹೇಳಬೇಕಾಗುತ್ತೆ. ಯಾಕಂದರೆ ಎಲ್ಲರದ್ದು ಬ್ಯಾಕ್ಗ್ರೌಂಡ್ ಬೇರೆ ಬೇರೆ. ಹಾಗಾಗಿ ಅದಕ್ಕೆ ಇವನಿಗೆ ಇನ್ನೊಂದು ಹೌದು, ಇವನಿಗೂ ಇನ್ನೊಂದು ಬೇಕಾಗ್ಬೋದು. ಹಾಗಾಗಿ ಇವನಿಗೆ ಈ ಸಮಯದಲ್ಲಿ ಹೇಳಿ ನೋಡಿ, ನಿನ್ನೆ ನೀವು ಯುಕ್ತಿ ಹೇಳಿದ್ರಲ್ಲ ಏನೋ ಸರಿ ಅಂತ ಅನ್ನಿಸ್ತು, ಇವತ್ತೇನೋ ಸರಿ ಅಂತ ಅನಿಸ್ತಾ ಇಲ್ಲ ಅಂತ ಹೇಳಿದ್ರೆ ಅವನಿಗೆ ಇನ್ನೊಂದು ಯುಕ್ತಿ ಹೇಳಿಬಿಟ್ಟು ಅವನಿಗೆ ಸರಿ ಮಾಡಬೇಕಾಗುತ್ತೆ. ಹೀಗೆ ನಮಗೆ ಯುಕ್ತಿಗಳು ನಾನಾ ಹೇಳಿರೋದು ಯಾತಕ್ಕೆ ಅಂತ ಹೇಳಿದ್ರೆ, ನಾನಾ ಜನರಿಗೆ ನಾನಾ ಥರವಾದ ಸಂಶಯಗಳು ಬರ್ತಾ ಇರೋದ್ರಿಂದ, ಅವರಿಗೆ ಬೇರೆ ಬೇರೆ ಬ್ಯಾಕ್ಗ್ರೌಂಡ್ ಇಂದ ಬಂದಿರೋದ್ರಿಂದ, ಅವ್ರವ್ರಿಗೆ ಸಂಸ್ಕಾರ ಬೇರೆ ಬೇರೆ ಥರ ಇರೋದ್ರಿಂದ ಅವ್ರಿಗೆ ಯುಕ್ತಿಗಳು ಬೇರೆ ಬೇರೆ ಹೇಳಬೇಕಾಗಿದೆ ಅಂತ ಹೇಳಿದರು. ಹಾಗಾಗಿ ಈ ಥರ ಹೇಳೋದ್ರಿಂದ ಅವರಾಗುತ್ತೆ ಏನಾಗುತ್ತೆ, ಯುಕ್ತಿಯಿಂದ ಈ ಸಂಶಯ ಹೋಗುತ್ತೆ ಅವರಿಗೆ.
ಈ ಜಗತ್ತು ಜೀವ ಈಶ್ವರ ಎಲ್ಲ ನಾನಾತ್ವ ಕಾಣಿಸ್ಕೊಳ್ತಾ ಇದೆಯಲ್ಲ, ಇದೆಲ್ಲ ಸತ್ಯ ಅಲ್ಲ ಅಂತ ಹೇಳ್ತಾ ಇದೆಯಲ್ಲ ಹೇಗೆ ಅಂತ ಹೇಳಿದ್ರೆ, ಸ್ವಪ್ನ ದೃಷ್ಟಾಂತ ತಗೋ ನೀನು. ಸ್ವಪ್ನದಲ್ಲಿ ನೀನು ಇದನ್ನು ನೋಡಿದೆ, ಬೇರೆ ಬೇರೆ ಥರ ನೋಡಿದೆ, ಅನುಭವಿಸ್ದೆ, ಅವ್ರು ಯಾರೋ ಕೊಟ್ಟಿದ್ದೀನ ತಗೊಂಡು ಕುಡಿದೆ ಎಲ್ಲ ಮಾಡಿದೆ ನೀನು, ಆದರೆ ಕೂಡ ಎದ್ದ ಮೇಲೆ ನಿನಗೆ ಗೊತ್ತಾಯಿತು ಯಾವುದೂ ಇರಲಿಲ್ಲ ಅಂತ ಗೊತ್ತಾಯಿತು. ಅದೇ ಥರ ಇಲ್ಲೂ ಕೂಡ ಪರಮಾರ್ಥವಾದ ಜ್ಞಾನದಿಂದ ನಿನ್ನ ದೃಷ್ಟಿಯಿಂದ ನಾನು ನೋಡಿದಾಗ ನೀನು ಇವಾಗ ಯಾವುದು ಸತ್ಯ ಅಲ್ಲ ಅಂತ ನಿಮಗೆ ಗೊತ್ತಾಗುತ್ತೆ. ಹಾಗಾಗಿ ಇಂಟೆಲೆಕ್ಚುವಲ್ ಆಗಿ ನಾನು ಒಂದು ಕನ್ವಿಕ್ಷನ್ ಇವಾಗಲೇ ಬರುತ್ತೆ ನನಗೆ ಅಂತ ಇವ್ರು ಮಾಡ್ಕೊಳ್ತಾರೆ. ಸರಿ, ಇದಾದಮೇಲೆ ಇರೋ ಹಂತ ಯಾವುದು ಅಂತ ಹೇಳಿದ್ರೆ, ಸರಿ ಇದನ್ನು ತೀರ್ಮಾನ ಆಯ್ತು ನಮಗೆ, ಬ್ರಹ್ಮಸ್ವರೂಪ ಒಂದೇ ಅಂತ ತೀರ್ಮಾನ ಆಯಿತು, ಆ ಬ್ರಹ್ಮಸ್ವರೂಪ ನೀನೇ ಅಂತ ಹೇಳ್ಕೊಡ್ತಾ ಇದ್ದೆ ಬೇರೆ, ಅದು ಹೇಗೆ ನಾನಾಗಿರ್ಬೋದು ಅಂತ ಒಂದು ಬುದ್ಧಿ ಬರುತ್ತೆ. ಯಾಕಂದರೆ ಇವನಿಗೆ ಜನ್ಮ ಜನ್ಮಾಂತರಗಳಿಂದ ಇವನ ಸಂಸ್ಕಾರಗಳು ಯಾವುದಾದ್ರೆ ಬಂದಿದೆ ಅಂತ ಹೇಳಿದ್ರೆ, ನಾನೊಂದು ವ್ಯಕ್ತಿ, ನಾನೊಂದು ಪರಿಚಲನಾದ ವ್ಯಕ್ತಿ, ನನಗೆ ಹುಟ್ಟು ಸಾವು ಇದೆಲ್ಲ ಇದೆ, ನನಗೆ ಹಸಿವು ಬಂದರೆ ನಾನು ಕೂಗಾಡ್ತೀನಿ, ನನಗೆ ಏನಾದರೂ ವ್ಯಾಧಿ ಬಂದರೆ ನನಗೆ ಕಷ್ಟಪಡ್ತೀನಿ, ನಾನು ದುಃಖ ಪಡ್ತೀನಿ, ನಾನು ಅವಮಾನ ಆದರೆ ನನಗೆ ತಡ್ಕೊಳ್ಳೋಕ್ಕಾಗ್ತಾ ಇಲ್ಲ, ಹೀಗೆಲ್ಲ ಒಂದು ತನ್ನ ನಾನು ಕೊಟ್ಟಿದ್ದಾನೆ, ನಾನು ಒಂದು ದಿವಸ ಹುಟ್ಟಿದ್ದೀನಿ, ಒಂದು ದಿವಸ ಸಾಯ್ತೀನಿ, ನನಗೆ ವ್ಯಾಧಿಗಳೆಲ್ಲ ಬರುತ್ತೆ, ಉಪ್ಪು ಅನ್ನೋದೆಲ್ಲ ಬರುತ್ತೆ ನನಗೆ ಅಂತ ಹೀಗೆ ತನ್ನನ್ನೇ ಕಲ್ಪನೆ ಮಾಡ್ಕೊಂಡಿದ್ದಾನೆ. ಇದನ್ನು ಹೋಗಿ ನೀನು ಬ್ರಹ್ಮ ಅಂತ ಹೇಳ್ತೀಯಲ್ಲ, ಹೇಗೆ ಹೇಳ್ತೀಯ ನೀವು ಅಂತ ಕೇಳ್ತಿರ್ಬೋದು ಪ್ರಶ್ನೆ ಬರುತ್ತೆ. ಅದು ಮನರದಿಂದ ತೀರ್ಮಾನ ಮಾಡ್ಕೊಂಡಿದ್ದಾನೆ, ಇದೆಲ್ಲ ತೋರಿಕೆ ಅಂತ. ಆದರೂ ಕೂಡ ಜನ್ಮ ಜನ್ಮಾಂತರದಿಂದ ಇವರಿಗೆ ಈ ಥರ ಒಂದು ಬುದ್ಧಿ ಬಂದಿರೋದು ಅಷ್ಟು ಬೇಗ ಹೋಗ್ಬಿಡಲ್ಲ ಅನ್ನೋ ಕಾರಣದಿಂದ ಅದಕ್ಕೆ ನೀನು ದೀರ್ಘಕಾಲ ನೈರಂತರ್ಯವಾಗಿ ನಿರಂತರವಾಗಿ ಒಳ್ಳೆ ಆಧಾರದಿಂದ ಅದನ್ನು ಧ್ಯಾನ ಮಾಡಬೇಕು. ನಿಧಿಧ್ಯಾಸನ ಅಂತ ಇದೆಯಲ್ಲ, ಆ ಒಂದು ಹಂತದಲ್ಲಿ ನೀನು ಮಾಡಬೇಕದನ್ನು ಅಂತ ಹೇಳಿಕೊಟ್ಟಿದ್ದಾರೆ. ಹಾಗಾಗಿ ನಿಧಿಧ್ಯಾಸನ ಮಾಡೋದ್ರಿಂದ ಏನಾಗುತ್ತೆ, ವಿಪರೀತ ಭಾವನೆ ಹೋಗುತ್ತೆ. ನನಗೆ ನನ್ನ ಬ್ರಹ್ಮಸ್ವರೂಪ ನೀನು ಅಂತ ಹೇಳ್ಕೊಡ್ತಾ ಇದೆ, ಅದು ಎಂಥ ಬ್ರಹ್ಮ, ಅಜಂ ಅಜರಂ ಇದು ಅಕ್ಷಯಂ ಅಂತ ಹೇಳ್ಕೊಡ್ತಾ ಇದ್ದಾರೆ, ಅಕ್ಷರಂ ಅಂತ ಹೇಳ್ಕೊಡ್ತಾ ಇದೆ. ಹಾಗಾಗಿ ವ್ಯಾಧಿ ಯಾವುದು ಇಲ್ಲದೇ ಇರೋದು, ಹುಟ್ಟು ಇಲ್ಲದೇ ಇರೋದು, ಸಾವು ಇಲ್ಲದೇ ಇರೋದು, ಜಾತಿಗಳು ಯಾವುದು ಇಲ್ಲದೇ ಇರೋದು, ಅಂತ ಗಂಡು ಹೆಣ್ಣು ಅಲ್ಲದೇ ಇರೋದು ಅಂತ ಒಂದು ಸ್ವರೂಪ ನೀನು ಅಂತ ಹೇಳ್ಕೊಡುವಾಗ, ನಾನು ಒಂದು ವ್ಯಕ್ತಿ ಅಂತ ಅಂದ್ಕೊಂಡಿದ್ದೀನಲ್ಲ, ಇದು ತಪ್ಪು ಅಂತ ಗೊತ್ತಾಗ್ತಾ ಇದೆ ನನಗೆ. ಆದರೆ ಈ ಬುದ್ಧಿ ನನಗೆ ಹೋಗ್ತಾ ಇಲ್ಲ ಬೇಗ, ಅದಕ್ಕೆ ಏನು ಮಾಡಬೇಕಾಗಿದೆ ಅಂತಂದರೆ ನಿಧಿಧ್ಯಾಸನ ಅಂತ ಒಂದು ಮಾಡಬೇಕಾಗಿದೆ. ನಿಧಿಧ್ಯಾಸನ ಅನ್ನೋದರಲ್ಲಿ ಬಾಕಿ ಎಲ್ಲ ವಿಷಯಗಳು ಇನ್ಮೇಲೆ ನಮಗೆ ಸಂಶಯ ಇಲ್ಲ, ನಿಧಿಧ್ಯಾಸನ ಸ್ಟೇಜಲ್ಲಿ ನನಗೆ ಸಂಶಯ ಇಲ್ಲ. ಎಸ್ ಕಮ್ ಔಟ್ ಆಫ್ ದಟ್ ಸಂಶಯ ಸ್ಟೇಜ್ ಅಂತ ಅವ್ನು ಬಂದ್ಬಿಟ್ಟಿದ್ದಾನೆ. ಇನ್ಮೇಲೆ ಅವನು ನಿನಗೆ ತಿರ್ಗಾ ಎರಡನೇ ಕ್ಲಾಸ್ಗೆ ಹೋಗಿ ಕೂತ್ಕೊಳ್ತಾ ಹೇಳ್ತಾ ಇಲ್ಲ ಅವನ್ನ, ಮೂರನೇ ಕ್ಲಾಸ್ಗೆ ಬಂದಿದ್ದೆ ನೀನು. ಹಾಗಾಗಿ ನಿನಗೆ ಇವಾಗ ಮಾಡಬೇಕಾದ ಏನು ಅಂತ ಹೇಳಿದ್ರೆ, ಸತತವಾಗಿ ನೀನು ನಿರಂತರವಾಗಿ ನಿಧಿಧ್ಯಾಸನ ಮಾಡಬೇಕು. ಅದಕ್ಕೆ ಸ್ವಲ್ಪ ನಿನ್ನ ಕೆಲಸಗಳೆಲ್ಲ ಸ್ವಲ್ಪ ಬದಿಗಿಟ್ಟುಬಿಟ್ಟು ನೀನು ಅದಕ್ಕೆ ಸ್ವಲ್ಪ ಟೈಮ್ ಕೊಡು, ನೀನು ಕೊಟ್ಟು ಅದನ್ನು ಸ್ವಲ್ಪ ಧ್ಯಾನ ಮಾಡು. ನೀನು ಮಾಡ್ತಾ ಮಾಡ್ತಾ ನಿನಗೆ ಆಗುತ್ತೆ, ಖಂಡಿತ ನಿನಗೆ ಆ ಸ್ವರೂಪವೇ ನಾನು ಅಂತ ಬರುತ್ತೆ ನಿನಗೆ. ಯಾಕಂದರೆ ನಾನು ಇಂಥವನು ಅಂಥವನು ಅಂತ ಅಂದ್ಕೊಂಡಿದ್ದೆಲ್ಲ ಕಾಲಕ್ರಮೇಣ ಹೋಗುತ್ತೆ ನಿನಗೆ, ಇದು ಬಲವಾಗುತ್ತೆ ಅದು ಹೋಗುತ್ತೆ ಅಂತ ತೋರಿಸ್ಕೊಂಡಿದ್ದಾರೆ. ಇದು ಒಂದು ಮೂರನೇ ಇತ್ತು. ಇದೆಲ್ಲ ಸುಮ್ಮನೆ ಯಾರೋ ಒಬ್ರು ಹೇಳೋದಲ್ಲ, ಇದನ್ನು ಅನುಭವಕ್ಕೆ ಪಡ್ಕೊಂಡಿದ್ದಾರೆ, ಅನುಭವಿಸಿ ಗೊತ್ತಾಗಿದೆ ಅವರಿಗೆ. ಹಾಗಾಗಿ ಅವ್ರಿಗೆ ಹೇಳಿದ್ರಲ್ಲಿ ನಮಗೆ ಅದ್ರ ಮೇಲೆ ಪ್ರಶ್ನೆ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಹೀಗೆ ಅವ್ರು ಹೇಳಿ ಮುಗಿಸಿದ್ರು. ಇವಾಗ ಮುಂದಿನ ಏವಂ ಎಂಬತ್ತೊಂದನೇ ಪೇಜಲ್ಲಿ ಕೊನೆಯಲ್ಲಿ ನೋಡಿ, ಕೊನೆ ಭಾಗ. ಏವಂ ಶ್ರವಣೇನ ಮನೇನ ಚ ಅದ್ವಿತೀಯ ತತ್ವ ನಿಶ್ಚಯೇ ಜಾತೇ ಅಪಿ ಅನಾದ್ಯವಿದ್ಯಾ ವಾಸನೆಯ ಸರ್ವಸ್ಯಾಪಿ ಜಗತಃ ಯಥಾಪೂರ್ವಂ ಸತ್ಯತ್ವ ಪ್ರತೀತಿ ವಿಪರೀತ ಭಾವನಾ ಅದು ಹೇಳಿದ್ರು. ಅದೇ ವಿಪರೀತ ಭಾವನೆ ಅನ್ನೋದು, ಸಾ ಬ್ರಹ್ಮೈಕಾಕಾರ ಪ್ರತ್ಯಯ ಪ್ರವಾಹ ರೂಪ ನಿಧಿಧ್ಯಾಸನೇನ ನಶ್ಯತಿ ಅಂತ ಹೇಳಿದ್ರು. ಹೀಗೆ ಬ್ರಹ್ಮಸ್ವರೂಪವೇ ನನಗೆ ಮತ್ತೆ ಮತ್ತೆ ಮನಸ್ಸಲ್ಲಿ ಬರ್ತಾ ಇರಬೇಕು ಅಂತ ಒಂದು ರೀತಿಯಾದ ಧ್ಯಾನವನ್ನು ಮಾಡ್ತಾ ಮಾಡ್ತಾ ಅದು ನನಗೆ ಇಂಥ ಒಂದು ಬುದ್ಧಿ ಹೋಗುತ್ತೆ. ಯಾವ ಬುದ್ಧಿ? ಈ ಪ್ರಪಂಚ ಸತ್ಯ ಅನ್ನೋ ಬುದ್ಧಿ, ಆಮೇಲೆ ಜೀವನಗಳೆಲ್ಲ ಸತ್ಯ ಇರೋ ಸತ್ಯ ಅನ್ನೋ ಬುದ್ಧಿ, ನನ್ನ ದೇಹ ಸತ್ಯ ಅನ್ನೋ ಬುದ್ಧಿ, ನಾನು ಒಂದು ದಿವಸ ಹುಟ್ಟಿದ್ದೀನಿ ಅನ್ನೋ ಸತ್ಯ ಅನ್ನೋ ಬುದ್ಧಿ ಎಲ್ಲ ಹೋಗುತ್ತೆ. ಆದರೆ ಇವನಿಗೆ ಏನಾಗಿದೆ, ಯಾವ ಥರ ಸಿಚುವೇಶನ್ ಅಂತ ಹೇಳಿದ್ರೆ ಥಿಯರಿಟಿಕಲ್ ಆಗಿ ಗೊತ್ತಾಗ್ಬಿಟ್ಟಿದೆ ವಿಷಯ ಏನು ಅಂತ. ಆದರೆ ಸ್ವರೂಪತಃ ಅವನಿಗೆ ಅದು ನಿಶ್ಚಯ ಆಗಿಲ್ಲ. ಆ ನಿಶ್ಚಯ ಆಗಬೇಕಂದ್ರೆ ಅದಕ್ಕೆ ಬೇಕಾಗಿರೋದು ತಿರುಗಿ ಹೋಗಬೇಕಾಗಿಲ್ಲ. ಇದನ್ನು ಧ್ಯಾನ ಮಾಡದೆ ಸಾಕು ನೀನು, ನಿಧಿಧ್ಯಾಸನದಲ್ಲಿ ತೊಡಗಬೇಕು ನೀನು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದಾರೆ ಈ ಜಾಗದಲ್ಲಿ. ಇದನ್ನು ಮಾಡ್ತೀರ ಇದ್ರೆ ನಿಮಗೆ ಜ್ಞಾನನಿಷ್ಠೆ ಧ್ಯಾನ ಯೋಗ ಕರೆಕ್ಟ್ ಧ್ಯಾನಯೋಗ ಧ್ಯಾನನಿಷ್ಠೆ ಧ್ಯಾನನಿಷ್ಠೆ ಹೌದು. ಆದರೆ ಮೆಡಿಟೇಷನ್ ಅಂದರೆ ಈ ರೀತಿಯಲ್ಲಿ, ಅದಕ್ಕೆ ಅವ್ರು ಹೇಳಿದಾರಲ್ಲ ಬ್ರಹ್ಮಾಭ್ಯಾಸಂ ಅಂತ ಇದಕ್ಕೆ ಹೆಸರು. ಹೇಗೆ ಬ್ರಹ್ಮಾಭ್ಯಾಸ ಅಂತ ಹೇಳಿದರೆ, ತತ್ಚಿಂತನಂ ತತ್ ಕಥನಂ ಅನ್ಯೋನ್ಯಂ ತತ್ ಪ್ರಬೋಧನಂ ಏತದೇಕಪರತ್ವಂಚ ಬ್ರಹ್ಮಾಭ್ಯಾಸಂ ವಿದುರ್ಬುಧಾಹ ಅಂತ ತುಂಬ ಚೆನ್ನಾಗಿರೋ ಶ್ಲೋಕ ಅದು. ಅದಕ್ಕೆ ಅರ್ಥ ಇತ್ತದೆ, ತತ್ಚಿಂತನಂ ಅದ್ರ ಬಗ್ಗೆನೇ ಮತ್ತೆ ಮತ್ತೆ ಚಿಂತನೆ ಮಾಡ್ತಾ ಇರೋದು. ತತ್ ಕಥನಂ ಏನಾದರೂ ಹೇಳೋಕ್ಕೆ ಅವಕಾಶ ಸಿಕ್ಕಿದ್ರೆ ಅದ್ರ ಬಗ್ಗೆನೇ ಹೇಳೋದು. ಅನ್ಯೋನ್ಯಂ ತತ್ ಪ್ರಬೋಧನ ಇಬ್ಬರು ಈ ಥರ ಮೂರ್ನಾಲ್ಕು ಜನ ನಾವು ಒಂದೇ ಕ್ಲಾಸಲ್ಲಿ ಸೇರಿದ್ದೀವಿ, ಒಬ್ಬರಿಗೊಬ್ಬರು ಇದನ್ನೇ ಹೇಳ್ಕೊಳ್ಳೋದು. ನಾವು ಬೇರೆ ವಿಷಯಗಳೆಲ್ಲ ನಿಮ್ಮ ಮತ್ತೆಯವ್ರು ಹೇಗಿದ್ದಾರೆ, ನಿಮಗೆ ಮನೆ ಯಾವಾಗ ತಗೊಂಡ್ರಿ ಅಂತ ಆ ವಿಷಯಗಳೆಲ್ಲ ಬಿಟ್ಬಿಟ್ಟು ಇಂಥ ವಿಷಯಗಳನ್ನೇ ನಾವು ಮತ್ತೆ ಮತ್ತೆ ಪ್ರಬೋಧನೆ ಮಾಡ್ಕೊಳ್ಳೋದು ಒಬ್ಬರೊಬ್ಬರಿಗೆ. ಪ್ರಕರಣದ ಒಂದು ಇದರಲ್ಲಿ ಬ್ರಹ್ಮನಾಮಾವಳಿ ಹೌದು ಹೌದು ಬ್ರಹ್ಮಜ್ಞಾನಾವಳಿ ಅಂತ ಹೌದು ಹೌದು ಅದನ್ನು ಅನುಸಂಧಾನ ಮಾಡೋದು ಕರೆಕ್ಟ್. ನಿಧಿಧ್ಯಾಸನಕ್ಕೆ ತುಂಬ ಉಪಯುಕ್ತವಾಗಿರೋದು. ಹೀಗೆ ನಮಗೆ
ತಚ್ಚಿಂತನಂ ತತ್ಕಥನಂ ಅನ್ಯೋನ್ಯಂ ತತ್ ಪ್ರಬೋಧನಂ ಏತದೇಕಪರತ್ವಂಚ. ಇವಾಗ ತದೇಕಪರತೆ ಅಂತ ಒಂದು ಹೇಳ್ತೀವಿಲ್ಲ ಕನ್ನಡದಲ್ಲಿ ಹೇಳ್ತೀವಿ ತದೇಕಪರತೆ ಅಂತ. ಯಾರಿಗೆ ಎಲ್ಲರಿಗೂ ಒಂದು ಯಾವುದೋ ಒಂದು ವಿಷಯ ತದೇಕಪರತೆ ಇರುತ್ತೆ. ಒಂದು ಸ್ಟೂಡೆಂಟ್ ಆಗಿರೋರಿಗೆ ಅವನಿಗೆ ನನಗೆ ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಕ್ಕಬೇಕಪ್ಪ, ಅದಕ್ಕಾಗಿ ನಾನು ಚೆನ್ನಾಗಿ ಓದಬೇಕು ಅಂತ ಅವನಿಗೆ ಇರುತ್ತೆ ಅದು. ಸರಿ, ಒಳ್ಳೆ ಚೆನ್ನಾಗಿ ಕಾಲೇಜಲ್ಲಿ ಸೀಟ್ ಸಿಕ್ಕಿ ಓದ್ತಾ ಇದ್ದೆ ಕೂಡ ನಾನು ಚೆನ್ನಾಗಿ ಓದಬೇಕು ಅವಾಗಲೇ ನನಗೆ ಚೆನ್ನಾಗಿ ಕೆಲಸ ಸಿಗುತ್ತೆ ಅಂತ ಅವನಿಗೆ ಇರುತ್ತೆ. ಹೀಗೆ ತದೇಕಪರತೆ ಅಂತ ಅವನಿಗೆ ಇರುತ್ತೆ. ಇದೇ ಥರ ಒಬ್ಬ ಮದುವೆ ಮಾಡ್ಕೊಳ್ಳೋನು ಕೂಡ ನಾನು ಚೆನ್ನಾಗಿ ಜೀವನ ಮಾಡಬೇಕು, ಅವಾಗಲೇ ನಾವು ಅನ್ಯೋನ್ಯ ಒಬ್ಬರಿಗೊಬ್ಬರು ಪ್ರೀತಿಯಾಗಿರ್ಬೋದು, ಇವರಿಗೆ ಸಾಧ್ಯವಾಗುತ್ತೆ, ನಿಶ್ಚಿಂತಿಯಾಗಿರೋಕ್ಕೆ ಸಾಧ್ಯವಾಗುತ್ತೆ ಅಂತ ಅವನು ತದೇಕಪರತೆ ಇರುತ್ತೆ ಅವನಿಗೆ. ಎಲ್ಲರಿಗೂ ತದೇಕಪರತೆ ಅಂತ ಯಾವುದಾದ್ರೂ ಒಂದು ವಿಷಯದಲ್ಲಿದೆ, ಇವನಿಗೆ ಏನಾಗಬೇಕು ಈ ಮುಮುಕ್ಷುಗೆ ಇದರಲ್ಲೇ ತದೇಕಪರತೆ ಇರಬೇಕು, ನನ್ನ ಬ್ರಹ್ಮಸ್ವರೂಪವೇ ಅನ್ನೋದರಲ್ಲಿ ಅವನಿಗೆ ಅದನ್ನು ನಾನು ತೀರ್ಮಾನ ಮಾಡ್ಕೋಬೇಕು. ಅದಕ್ಕೆ ವಿಪರೀತವಾಗಿ ಯಾವ ಬುದ್ಧಿ ಬಂದರೂ ಕೂಡ ಅದನ್ನು ನಾನು ತೆಗೆದಾಕಬೇಕು ಅದನ್ನು. ಆ ಬುದ್ಧಿ ಯಾಕಂದರೆ ಬುದ್ಧಿಗಳು ತಾನೇ ಇದೆಲ್ಲ, ಮನಸ್ಸಲ್ಲಿ ಆಗೋತನ ಕೆಲಸ ಇರಲಿಲ್ಲ. ಇವುಗಳನ್ನು ನಾನು ಬುದ್ಧಿಪೂರ್ವಕವಾಗಿ ಸ್ವಲ್ಪ ಸ್ವಲ್ಪ ಶ್ರಮ ಇದೆ ಅದಕ್ಕೆ ಖಂಡಿತ, ಆದರೆ ಆ ಶ್ರಮದಿಂದ ನಾನು ತೆಗೆದಾಕಬೇಕು ಅದನ್ನು ಅಂತ ಹೇಳ್ಬಿಟ್ಟು. ಇವಾಗ ನೋಡಿ, ಇವಾಗ 5ನೇ ಕ್ಲಾಸಿಗೆ ಬಂದಿರೋನಿಗೆ 2ನೇ ಕ್ಲಾಸ್ ಪಾಠಗಳು ಅದೆಲ್ಲ ಮನಸ್ಸಿಗೆ ಜ್ಞಾಪಕ ಬಂದರೆ ಅವನು ಏನು ಮಾಡ್ತಾನೆ, ತೆಗೆದಾಕ್ತಾನೆ ಅಲ್ವಾ ಅದನ್ನು. ಅದು ಬರಬಾರ್ದು ಅಂತ ನೋಡ್ಕೊಳ್ತಾನೆ ಅವನು. ಅದೇ ಥರ ಇಲ್ಲೂ ಕೂಡ ನಾನು ಬ್ರಹ್ಮಸ್ವರೂಪ ಅಂತ ನಾನು ತಿಳ್ಕೊಳ್ಳೋಕ್ಕೆ, ನಾನು ಅನುಭವ ಪಡ್ಕೊಳ್ಳೋಕ್ಕೆ ನಾನು ಕೂತಿರುವಾಗ ನನಗೆ ನಾನು ಇಂಥವನು ಅಂಥವನು, ನಾನು ಅಜ್ಜಿ ತಾತ ಅಂತ ಅಲ್ಲ ಬುದ್ಧಿ ಬರ್ತಾ ಇದ್ದರೆ ಅವನಿಗೆ ಅದು ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಆ ಬುದ್ಧಿಗಳನ್ನು ನೀನು ಬದಿಗಿಡಬೇಕು, ಬದಿಗಿಟ್ಟು ನೀನು ಇದು ಮಾಡಬೇಕು. ಆ ಕಾರಣಕ್ಕಿಂತನೇ ಈ ಶ್ಲೋಕಗಳೆಲ್ಲ ಶಂಕರಾಚಾರ್ಯ ಶ್ಲೋಕಗಳೆಲ್ಲ ಹೇಳಿದ್ದಾರೆ, ಇವರು ಹೇಳಿದ್ದದು. ಆಮೇಲೆ ಮನೋಬುದ್ಧಿ ಅಹಂಕಾರ ಚಿತ್ತಾನಿ ನಾಹಂ ನಚ ಶ್ರೋತ ಜಿಹ್ವೆ ನಚ ಘ್ರಾಣ ನೇತ್ರೆ ಅಂತ ಹೇಳ್ಬಿಟ್ಟು ಇಂಥದೆಲ್ಲ ಹೇಳ್ಕೊಂಡು ನಿರ್ಮಾಣ ಶಕ್ತಿಬಾರದು. ನಮೇ ದ್ವೇಷ ರಾಗೋ ನಮೇ ಲೋಭಮೋಹೋ ಮದೋನೈವ ಮೇನೈವ ಮಾತ್ಸರ್ಯ ಭಾವ ಅಂತ ಹೇಳ್ಬಿಟ್ಟು ಇಂಥದೆಲ್ಲ ಒಂದು ಬುದ್ಧಿ ಯಾವ್ದು ಬರುತ್ತೋ ಇದಕ್ಕೆ ವಿಪರೀತವಾಗಿ ಅದನ್ನೆಲ್ಲ ಬೇಡ 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 ಅಂತ ತಳ್ಳೋದು. ಇದನ್ನೇ ನೀತಿ ನೀತಿ ಅಂತ ಕೂಡ ನಾವು ಹೇಳ್ಬೋದು. ಇದನ್ನು ಹೀಗೆ ಅವನು ತಳ್ಳಿತಾ ಬಂದರೆ ಏನಾಗುತ್ತೆ, ಒಂದಾನೊಂದು ಸಮಯದಲ್ಲಿ ಅವನಿಗೆ ತನ್ನ ಸ್ವರೂಪ ಏನು ಅನ್ನೋದನ್ನು ಚೆನ್ನಾಗಿ ಗೊತ್ತಾಗ್ಬಿಡುತ್ತೆ ಅವನಿಗೆ, ಅವನಿಗೆ ಸಾಕ್ಷಾತ್ಕಾರ ಆಗುತ್ತೆ ಅದು. ಇದನ್ನೇ ನಾವು ಆತ್ಮದರ್ಶನ, ರಿಯಲೈಸೇಷನ್, ಸೆಲ್ಫ್ ರಿಯಲೈಸೇಷನ್, ಅಪರೋಕ್ಷ ಜ್ಞಾನ ಅನ್ನೋದೆಲ್ಲ ನಾವು ಹೇಳ್ತೀವಿ, ಅದನ್ನು ಬೇರೆ ಬೇರೆ ಶಬ್ದಗಳು ಹೇಳ್ತೀವಿ. ಅಷ್ಟೇ ಆಗುತ್ತೆ ಹೊರತು ಬೇರೆ ಏನು ಯಾರಾದರೂ ಒಂದು ಎದುರುಗಡೆ ಬಂದು ನಿಂತ್ಕೊಂಡ್ರು ಅವ್ರು ನಿಮಗೆ ಅನುಗ್ರಹ ಮಾಡಿಬಿಟ್ಟು ಹೋದ್ರು ಅನ್ನೋದೆಲ್ಲ ನಮಗೆ ಅದು ಅದಲ್ಲ, ಅದು ಖಂಡಿತ ಅದಲ್ವೇ ಇಲ್ಲ, ಅದು ಬೇರೆ ಅದೇ ಅನುಗ್ರಹ ಬೇರೆ ಬೇರೆ ಸಿಕ್ಕಿತು ಅನ್ನೋದು ಸಂತೋಷನೇ. ಆದರೆ ಅದು ಅನುಗ್ರಹ ಸಿಕ್ಕಿದ್ದು ಕೂಡ ಅಲ್ಲಿಗೆ ಮುಕ್ತಾಯ ಅಲ್ಲ, ಅದು ಇದಕ್ಕೆ ಪ್ರಯೋಜನ ಆಗಬೇಕು. ಇಂಥ ಒಂದು ಒಳಗಡೆ ನಮಗೆ ಆತ್ಮದರ್ಶನ ಮಾಡ್ಕೊಳ್ಳೋಕ್ಕೆ ನಮಗೆ ಪ್ರಯೋಜನ ಆಗಿದ್ರೆ ಅದು ಅನುಗ್ರಹ ಆಯಿತು ಅಂತ ಹೇಳ್ಬೋದು. ಹೀಗೆ ಇಂಥ ಒಂದು ರೀತಿಯಲ್ಲಿ ನಮಗೆ ಬರಬೇಕು ಅನ್ನೋದನ್ನು ಈ ಒಂದು ವ್ಯಾಖ್ಯಾನದಲ್ಲಿ ಅವರು ಹೇಳಿದರು. ಇವಾಗ ಮುಂದಕ್ಕೆ ನೋಡೋಣ. ಇವಾಗ 82ನೇ ಪೇಜು. ಏವಂ ಪ್ರತಿಬಂಧತ್ರಯಸ್ಯ ನಾಶಕಾರಣಂ ವೇದಾಂತ ಶ್ರವಣ ಮನನ ನಿಧಿಧ್ಯಾಸನಾನಿ. ಹೀಗೆ ಮೂರು ವಿಧವಾದ ಪ್ರತಿಬಂಧಗಳಿದೆಯಲ್ಲ, ಅಸಂಭಾವನ, ಸಂಶಯ ಭಾವನ ಮತ್ತು ಸಂಶಯ ಭಾವನ, ಅಸಂಭಾವನ, ವಿಪರೀತ ಭಾವನ ಅನ್ನೋದು. ಆ ಮೂರಕ್ಕೂ ಪರಿಹಾರ ಯಾವುದು ಅಂತ ಹೇಳಿದರೆ ಅಸಂಭಾವನ ಅನ್ನೋದಕ್ಕೆ ಶ್ರವಣ, ಸಂಶಯ ಭಾವನ ಅನ್ನೋದಕ್ಕೆ ಮನನ, ವಿಪರೀತ ಭಾವನ ಅನ್ನೋದಕ್ಕೆ ನಿಧಿಧ್ಯಾಸನ, ಮೂರಕ್ಕೂ ಪರಿಹಾರ ಅನ್ನೋದು ಹೇಳಿದರು. ಹೀಗೆ ಆಗುತ್ತೆ ಇದು. ಯಥಾ ಸರ್ವಸ್ಯ, ಇದಕ್ಕೊಂದು ಎಕ್ಸಾಂಪಲ್ ಹೇಳ್ತಾ ಇದ್ದಾರೆ. ಯಥಾ ಸರ್ವಸ್ಯ ದಾಹಕೋಪಿ ಅಗ್ನಿಹಿ ಮಣಿಮಂತ್ರಾದಿ ಪ್ರತಿಬಂಧಕೈಹಿ ಏಕಂ ತೃಣಮಪಿ ದಗ್ಧುಂ ನ ಶಕ್ನೋತಿ ಅಂತ ಹೇಳಿದರು. ಹೀಗೆ ಏನೇ ತಿಳಿದ್ರೆ, ಇವಾಗ ಅಗ್ನಿ ಅಂತ ಇದೆ, ಎಲ್ಲರಿಗೂ ಸುಟ್ಟಾಕ್ಬಿಡ್ತಾ ಇದ್ರು. ತುಂಬ ದೊಡ್ಡ ಅಗ್ನಿ ಅಂತ ಹೇಳಿದ್ರೆ ಅದಕ್ಕೆ ನೀರು ಹಾಕಿದ್ರು ಕೂಡ ಏನು ಅದು ಆರೋಗ್ಯ ಅಲ್ಲ, ಅದು ಎಲ್ಲವನ್ನೂ ಸುಟ್ಟಾಕ್ಬಿಡ್ತಾ ಇದ್ರು. ಹೀಗೆ ಮಾಡೋದದು ಅಗ್ನಿ ಅನ್ನೋದು. ಆಗಿರೋ ಅಗ್ನಿನ ನಮ್ಮ ಹಿಂದಿನ ಕಾಲದಲ್ಲಿ ಒಂದು ವಿಷಯ ಹೇಳಿದ್ದಾರೆ ಅವರು, ಏನಂದರೆ ಮಣಿ ಮಂತ್ರ ಔಷಧ ಅಂತ ಹೇಳಿದ್ದಾರೆ. ಮಣಿ ಅಂತ ಹೇಳಿದ್ರೆ ಒಂದು ಮಣಿ ಅಂತ ಹೇಳಿದ್ರೆ ನಾವು ಮಣಿ ಹೇಳ್ತೀವಲ್ಲ, ನಾವು ಒಂದು ಬೆಲೆ ಬಾಳುವಂಥ ಒಂದು ಕಲ್ಲು, ವಿಶೇಷವಾದ ಕಲ್ಲದು. ಆ ಕಲ್ಲನ್ನು ನಾವು ಅಗ್ನಿ ಹೆತ್ತರೆ ಇಟ್ಬಿಟ್ರೆ, ಒಬ್ಬರಿಗೆ ಆ ಶಕ್ತಿ ಇರೋನು ಇಟ್ಬಿಟ್ರೆ ಆ ಕಲ್ಲಿಗೆ ಅಗ್ನಿ ದಾಹಕ್ಕೆ ಹೊರಟೋಗುತ್ತೆ, ಅದು ಅಗ್ನಿ ಉರಿತಾ ಇರ್ತದೆ ಅಂತ. ಆದರೆ ಮುಟ್ಟಿದ್ರೆ ಅದಕ್ಕೆ ಬಿಸಿನೇ ಇರಲ್ಲ, ಅದು ಯಾವುದನ್ನಾದರೂ ತಗೊಂಡು ಹಾಕಿದ್ರು ಕೂಡ, ಯಾವುದೊಂದು ಬಟ್ಟೆ ಒಂದು ಹತ್ತಿ ತಗೊಂಡು ಹಾಕಿದ್ರು ಕೂಡ ಅದನ್ನು ಸುಡಲ್ಲ ಅದು. ಆ ಥರ ಆಗುತ್ತಂತೆ ಅಂತ ಒಂದು ನಂಬಿಕೆ ಇತ್ತು ನಮಗೆ ಹಿಂದಿನ ಕಾಲದಲ್ಲಿ. ಅದೇ ಥರ ಮಣಿ ಮಂತ್ರ ಯಾವುದಾದ್ರೂ ಒಬ್ಬ ಮಂತ್ರ ಉಚ್ಚಾರಣೆ ಮಾಡಿ, ಅದಕ್ಕಂತ ಮಂತ್ರ ಯಾವುದೋ ಇದೆ, ಆ ಮಂತ್ರವನ್ನು ಉಚ್ಚಾರಣೆ ಮಾಡಿದ್ರೆ ಅಗ್ನಿ ಪಕ್ಕದಲ್ಲಿ ಕೂತ್ಕೊಂಡವನು ಅಗ್ನಿಗೆ ಯಾವ ಶಕ್ತಿನೂ ಇಲ್ಲ, ಕಾಣಿಸ್ಕೊಳ್ತೆ ಅಗ್ನಿ ಚೆನ್ನಾಗಿ ಜಗದಾಗ ಉರಿತಾ ಇರುತ್ತೆ, ಕೆಂಪು ಕಾಣಿಸ್ಕೊಳ್ತಾ ಇರುತ್ತೆ, ಆದರೆ ಅದಕ್ಕೆ ಏನು ಶಕ್ತಿನೂ ಇಲ್ಲ ಅಂತ ಆಗೋಗ್ಬಿಡುತ್ತೆ ಅದು. ಮೂರನೇದು ಔಷಧಿ ಅಂತ ಹೇಳ್ತೇನೆ, ಒಂದು ಬೇರು, ಯಾವುದೋ ಒಂದು ಬೇರು, ಅದು ಅದನ್ನು ಆ ಪಕ್ಕದಲ್ಲಿ ಇಟ್ಬಿಟ್ರೆ ಆ ಅಗ್ನಿಗೆ ಎಲ್ಲ ಶಕ್ತಿ ಹೊರಟೋಗುತ್ತೆ, ಅದಕ್ಕೆ ಏನು ಮಾಡೋಕ್ಕಾಗಲ್ಲ. ಇವಾಗ ಉದಾಹರಣೆಗೆ ನಾವು ಈ ಕಾಲದಲ್ಲಿ ಏನು ಹೇಳ್ಬೋದು ಅಂದರೆ, ಇದು ಅನಸ್ಥೇಷ್ಯ ಕೊಟ್ಬಿಟ್ಟು ಇವನು ಅನ್ಕಾನ್ಷಿಯಸ್ ಮಾಡಿಬಿಡ್ತಾರಲ್ಲ, ಇವನಿಗೆ ಏನಾದರೂ ಒಂದು ಆಪರೇಷನ್ ಮಾಡಬೇಕಾದ್ರೆ ಇವನಿಗೆ ಅನಸ್ಥೇಷ್ಯ ಕೊಡ್ತಾರೆ. ಅನ್ಕಾನ್ಷಿಯಸ್ ಮಾಡಿಬಿಟ್ರೆ ಇವನಿಗೆ ಏನಾಗುತ್ತೆ, ಇವನಿಗೆ ಬೇರೆ ಏನು ಮಾಡಲ್ಲ, ತುಂಬ ಏನೇನು ಕೂಕೊಳ್ತಾನೆ, ಕೈ ಇಲ್ಲ ತೆಗೆದು ಅವ್ರ ತಳಿತಾರೆ ಎಲ್ಲ ಮಾಡ್ತಾನೆ, ಅದೇ ಇದು ಕೊಟ್ಬಿಟ್ರೆ ಸುಮ್ಮನೆ ಎಲ್ಲ ಅಳಗೋಗ್ಬಿಡುತ್ತೆ ಅವನಿಗೆ. ಆ ಥರ ಅಂತ ಒಂದು ಸ್ಥೂಲವಾದ ಒಂದು ದೃಶ್ಯ ಅಂತ ಕೊಡ್ಬೋದು. ಹೀಗೆ ಮಣಿ ಮಂತ್ರ ಔಷಧಿ ಇವುಗಳ ಶಕ್ತಿಯಿಂದ ಹೇಗೆ ಅಗ್ನಿ ಅನ್ನೋದು ತನ್ನ ಕೆಲಸವನ್ನು ಮಾಡದೆ ಹೋಗ್ಬಿಡುತ್ತೋ ತತ್ಕಾಲಿಕವಾಗಿ, ಪ್ರತಿಬಂಧಕ ಅಗ್ನಿಯ ಕೆಲಸ ಮಾಡೋಕ್ಕೆ ಪ್ರತಿಬಂಧಕ ಯಾವುದು, ಮಣಿ ಮಂತ್ರ ಔಷಧ. ಇದೇ ಥರನೇ ಈ ಆತ್ಮಜ್ಞಾನ ಅನ್ನೋದು ನಮಗೆ ಬರದೇ ಇರೋದಕ್ಕೆ ಪ್ರತಿಬಂಧಕ ಯಾವುದು ಅಂತ ಹೇಳಿದ್ರೆ, ಶ್ರವಣವನ್ನು ಮಾಡಿದ್ದಾನೆ ಇಲ್ಲ ಮಾಡಿದರೂ ಕೂಡ ಇವನಿಗೆ ಅದು ಸರಿಯಾಗಿ ಬರದೇ ಇರೋದಕ್ಕೆ ಏನು ಕಾರಣ ಅಂತ ಹೇಳಿದ್ರೆ ಈ ಪ್ರತಿಬಂಧಕಗಳು. ಅದನ್ನು ನಿವಾರಣೆ ಮಾಡಿಬಿಟ್ರೆ, ಈ ಮಣಿ ಮಾತ್ರ ಔಷಧಿ ತೆಗೆದಾಕ್ಬಿಟ್ರೆ ಅದು ಕೆಲಸ ಚೆನ್ನಾಗಿ ಮಾಡ್ತಾ ಇದ್ದರು. ಹೀಗೆ ಈ ಮೂರು ಪ್ರತಿಬಂಧಕಗಳು ನಾವು ಈ ಮೂರು ಅದಕ್ಕೆ ಹೇಳಿರೋ ಪರಿಹಾರಗಳ ಮೂಲಕ
ತೀರಾಕ್ಬಿಟ್ರೆ ಏನಾಗುತ್ತೆ, ಅವಾಗ ಆತ್ಮಜ್ಞಾನ ಅನ್ನೋದು ಚೆನ್ನಾಗಿ ಬಂದ್ಬಿಡುತ್ತೆ. ಅದು ಬರೋದೇನಿದೆ ಇರೋದೇ ಅದೇನೆ, ಅದು ನಮಗೆ ಚೆನ್ನಾಗಿ ಗೋಚರವಾಗುತ್ತೆ, ನಮಗೆ ನಾವೇ ಅದನ್ನು ಪೂಜಿ ನಮಗೆ ಚೆನ್ನಾಗಿ ಬಂದ್ಬಿಡುತ್ತೆ ಅದು ಅಂತ ಆಗುತ್ತೆ ಅದು. ಹೀಗಾಗಿ ನೋಡಿ, ಇಲ್ಲೂ ಕೂಡ ನಮಗೆ ಯಾವುದೋ ಒಂದು ಉತ್ಪತ್ತಿ ಆಗುತ್ತೆ ಅಂತ ನಾವು ಅನ್ಕೋಬಾರ್ದು. ಇದಕ್ಕೆ ಏನು ದೃಷ್ಟಾಂತ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಕನ್ನಡಿ ಮುಂದೆ ನೀವು ನಿಂತ್ಕೊಂಡ್ರೆ ನಿನಗೆ ನಿನ್ನ ಮುಖ ಕಾಣಿಸ್ಬೇಕದು, ಏನೋ ಕಾಣಿಸಿದ ಕನ್ನಡಿ ಮೇಲೆ ಸ್ವಲ್ಪ ಹೊಗೆ ಅಥವಾ ಇದು ಧೂಳು ಏನೋ ಕೂತ್ಕೊಂಡಿದೆ ಅಂತ ಇಟ್ಕೊಳ್ಳೋಣ. ಅಥವಾ ಪಾಚಿ ಗೀಚಿ ಕಟ್ಕೊಂಡಿದೆ, ತುಂಬ ದಿವಸ ಯಾರು ನೋಡಲಿಲ್ಲ, ಕ್ಲೀನೇ ಮಾಡಲಿಲ್ಲ ಅದು ಕನ್ನಡಿ, ಪಾಚಿ ಗೀಚಿ ಕಟ್ಕೊಂಡಿದೆ, ಏನೋ ಧೂಳು ಕುಡಿಸಿದೆ ಅಂತ ಇದ್ದಾಗ ಏನೇನು ಮಾಡಬೇಕಾಗುತ್ತೆ, ಅದನ್ನು ಒರೆಸಬೇಕಾಗುತ್ತೆ. ಕ್ಲೀನ್ ಮಾಡಿದಾಗ ನಿನ್ನ ಹೋಗಿ ನಿಂತ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಕನ್ನಡಿಗೆ ನೀನು ಏನು ಮಾಡಿದೆ ಅಂದರೆ ಒಂದು ಸಂಸ್ಕಾರ ಮಾಡಿದೆ ಅಷ್ಟೇ. ಅದೇ ಥರ ಎಲ್ಲೂ ಕೂಡ ಆ ಮನಸ್ಸಲ್ಲಿ ಯಾತಕ್ಕೆ ಇದು ಗೋಚರವಾಗ್ತಾ ಇಲ್ಲ ಅಂತ ಹೇಳಿದ್ರೆ ಚೈತನ್ಯ ಒಳಗಡೆ ಇದೆ ಖಂಡಿತ, ಅದಕ್ಕೆ ಮುಚ್ಕೊಂಡ್ಬಿಟ್ಟಿದೆ. ಏನು ಮುಚ್ಚಿದೆ ಅಂತ ಹೇಳಿದ್ರೆ ಈ ಥರ ವಿಪರೀತ ಭಾವನೆ, ಸಂಶಯ ಭಾವನೆ, ಅಸಂಭಾವನೆ ಇದೆಲ್ಲ ಮುಚ್ಕೊಂಡಿದೆ. ನಾನಾ ಬುದ್ಧಿಗಳು ಅವನಿಗೆ ಕೆಟ್ಟ ಕೆಟ್ಟ ಬುದ್ಧಿಗಳು ಅಥವಾ ರಜಸ್ ಸತ್ವ ರಜಸ್ಸು ತಮಸ್ಸು ಇದೆಲ್ಲ ತುಂಬಿಕೊಂಡಿದೆ ಅವನ ಮನಸ್ಸಲ್ಲಿ. ಇದಕ್ಕಾಗಿ ಚಿತ್ತಶುದ್ಧಿಯನ್ನು ಮಾಡ್ಕೊ ಅಂತ ಹೇಳಿದರು. ಮಾಡ್ಕೊಂಡಾಗ ಏನಾಗುತ್ತೆ, ಈಗ ಈ ಕಂಡಿ ಮೇರಿರೋ ಧೂಳೆಲ್ಲ ಹೊರಿಸ್ತೀವೋ, ಹಾಗಾಗಿ ಅದೇ ಥರ ಇಲ್ಲೂ ಕೂಡ ಮನಸ್ಸಲ್ಲಿರೋ ಈ ಕಲ್ಮಿಷಗಳೆಲ್ಲ ನಾವು ತೆಗೆದಾಕಿದ್ರೆ ಅದಕ್ಕೆ ಬೇಕಾಗಿದ್ದೆ, ಅದಕ್ಕೆ ಹೇಳಿರುವಂಥ ಒಂದು ನಿವಾರಣೆ ಮಾರ್ಗ ಇದೆಯಲ್ಲ, ಆ ಮಾರ್ಗವನ್ನು ಅನುಸರಿಸಿ ನಾವು ಇದನ್ನೆಲ್ಲ ಹೋಗಲಾಡಿಸ್ಕೊಂಡ್ರೆ ಅವಾಗೇನಾಗುತ್ತೆ, ಮನಸ್ಸಲ್ಲೇ ಇರೋ ಚೈತನ್ಯ ನಮಗೆ ಕಾಣ್ಕೊಳ್ಳುತ್ತೆ ಅಷ್ಟೇ, ಹೊಸದಾಗಿ ಏನೋ ಬಂದು ಕೂತ್ಕೊಳ್ಳಲ್ಲ, ಅಲ್ಲೇ ಇರೋ ಚೈತನ್ಯ ನಮಗೆ ಕಾಣ್ಕೊಳ್ಳುತ್ತೆ ಅಂತ ಹೇಳಿದಾಗ ಕಾಣುತ್ತೆ ಅಂತ ಹೇಳಿದ್ರೂ ನಾನೇ ಆ ಸ್ವಲ್ಪ ಅದನ್ನು ಗೋಚರವಾಗುತ್ತೆ. ಇದಕ್ಕೆ ನಾವು ಇನ್ನೊಂದು ರೀತಿಯಲ್ಲೂ ಹೇಳ್ಬೋದು, ನಮಗೆ ಇಲ್ಲೇ ಹಿಂದೆ ಹೇಳ್ಕೊಟ್ಟಿದ್ದಾರೆ ಐದು ಕೋಶಗಳು ಹೇಳಿದಾರಲ್ವಾ, ಅನ್ನಮಯ ಕೋಶ, ಮನೋಮಯ ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ ಅಂತ ಐದು ಕೋಶಗಳು. ಹೇಗೆ ಒಬ್ಬ ಅವನಿಗೆ ಮೈ ಮೇಲೆ ಚಳಿತಾಗ ಇವರು ಹಾಕೊಂಡಿದ್ದಾರಲ್ಲ, ಇವಾಗ ಚಳಿತ ಒಳಗಡೆ ಒಂದು ಬನೀನ್ ಹಾಕೊಂಡಿದ್ದಾರೆ, ಒಂದು ಸರ್ಟ್ ಹಾಕೊಂಡಿದ್ದಾರೆ, ಅದ ಮೇಲೆ ಒಂದು ಸ್ವೆಟರ್ ಹಾಕೊಂಡಿದ್ದಾರೆ, ಇವಾಗ ಕಾಶ್ಮೀರಿ ಇಂಥ ಕಡೆ ಹೋದರೆ ಅವರಿಗೆ ಅದ ಮೇಲೆ ಒಂದು ಕೋಟು ಕೂಡ ಹಾಕಬೇಕಾಗುತ್ತೆ ಅವರಿಗೆ, ಈ ಥರ ಒಂದು ನಾಲ್ಕೈದು ಕೋಶಗಳು ಹಾಕೋಬೇಕಾಗುತ್ತೆ. ಇಂಥವ್ರು ಏನು ಮಾಡ್ತಾರೆ, ಏನೋ ಕಾರಣದಿಂದ ಅವ್ನು ಇಷ್ಟೆಲ್ಲ ಹಾಕೊಂಡಿರೋನು ಏನೋ ನಿಮಗೆ ಸ್ವಲ್ಪ ಮೈಸೂರಿಗಿಲ್ಲ ಅಂತ ಹೇಳಿ ಡಾಕ್ಟರ್ ಹತ್ರ ಹೋದರೆ ಅವರು ಸ್ಟೆಥೋಸ್ಕೋಪ್ ಬಿಡಬೇಕು ಅಂತ ನೋಡ್ತಾರೆ. ಅವಾಗ ಏನು ಮಾಡ್ತಾರೆ ಅವರು, ಈ ಬಟ್ಟೆಗಳೆಲ್ಲ ಬಿಚ್ಚು ಅಂತ ಹೇಳ್ತಾರೆ, ಅಥವಾ ಇದೆಲ್ಲ ತೆಗೆದುಬಿಟ್ಟು ಅವರೇ ಏನು ಮಾಡ್ತಾರೆ ಮೈ ಮೇಲೆ ಕರೆಕ್ಟಾಗಿ ಅದು ಬಿಡ್ತಾರೆ. ಅವಾಗಲೇ ಅವರಿಗೆ ಅದು ಕೇಳಿಸೋದು ಗೊತ್ತಾಗೋದು. ಅವಾಗ ಹೇಗೆ ಆಗ ಅಂಥ ಸಮಯದಲ್ಲಿ ನಾವು ಈ ಮೈಯಿನ ಸ್ವರೂಪ ಅವ್ರಿಗೆ ಗೊತ್ತಾಗಬೇಕಾದ್ರೆ ಇವುಗಳೆಲ್ಲ ತೆಗಿಬೇಕು ಅಂತ ಹೇಗಿದೆಯೋ ಅದೇ ಥರ ಇಲ್ಲೂ ಕೂಡ ನಮ್ಮ ಸ್ವರೂಪ ಏನು ಅಂತ ಗೊತ್ತಾಗಬೇಕಾದ್ರೆ ನಮಗೆ ಈ ಐದು ಕೋಶಗಳನ್ನ ನಾವು ಬಿಡಬೇಕು. ಇದನ್ನು ನಾವು ಇಲ್ಲಾದರೂ ನಾವು ಅಂಗಿಗಳನ್ನ ಒಂದಾಗಿ ತೆಗೆದು ಬಿಚ್ಚಾಕ್ಬೋದು, ಆದರೆ ಅದರಲ್ಲಿ ಬಿಚ್ಚಾಕೋಕ್ಕಾಗಲ್ಲ ಅದನ್ನು, ಅದು ನಮ್ಮ ಸ್ವರೂಪಕ್ಕೆ ಸೇರಿಕೊಂಡಿದೆ ಅಂತ ಹೇಳಿದ್ರೆ ಅದು ಅಂತ ಆ ರೀತಿಯಲ್ಲಿ ಇದೆ. ನಾವು ವಿವೇಕದಿಂದ ಏನು ಮಾಡಬೇಕಾಗಿದೆ, ನಾನು ಈ ಸ್ಥೂಲ ದೇಹ ಅಲ್ಲ, ನಾನು ಈ ಸೂಕ್ಷ್ಮ ದೇಹವೂ ಅಲ್ಲ, ನಾನು ಕಾರಣ ಶರೀರ ಅಂತ ಯಾವುದನ್ನು ಅವಿದ್ಯೆ ಅಂತ ಹೇಳ್ತಾ ಇದ್ದಾರೋ ಅದೂ ಅಲ್ಲ ನಾನು ಅಂತ ಹೇಳಿಬಿಟ್ಟು ಅದಕ್ಕೆ ಹಿಂದಿಗಳೇನಿರೋ ಇವುಗಳಿಗೆಲ್ಲ ಚೈತನ್ಯವನ್ನು ಕೊಡ್ತಾ ಇರೋ ಇವುಗಳನ್ನು ಬೆಳಗ್ತಾ ಇರೋದೆ ಒಂದು ಚೈತನ್ಯ ಇದೆಯಲ್ಲ ಅದೇ ನಾನು ಅಂತ ನಾವು ತೀರ್ಮಾನ ಮಾಡ್ಕೋಬೇಕು ಅಂತ ಮಾಡ್ಕೊಳ್ಳೋದಕ್ಕೆ ಪಂಚಕೋಶ ವಿವೇಕ ಅಂತ ಹೇಳಿದ್ದಾರೆ. ಹೀಗೆ ನಮಗೆ ಈ ಆತ್ಮತತ್ವವನ್ನು ತಿಳ್ಕೊಳ್ಳೋಕ್ಕೆ ನಮಗೆ ನಾನಾ ವಿಧವಾದ ವಿವೇಕಗಳಿಗೆ ಹೇಳಿಕೊಟ್ಟಿದ್ದಾರೆ. ಆ ವಿವೇಕಗಳು ಏನೇನಂತ ನಾವು ಸುಮ್ಮನೆ ಒಂದು ನಾಲ್ಕೈದು ಪಟ್ಟಿ ಮಾಡ್ಬೋದು. ಒಂದು ಪಂಚಕೋಶ ವಿವೇಕ, ಇನ್ನೊಂದು ಅವಸ್ಥಾತ್ರಯ ವಿವೇಕ, ಯಾವುದು ಜಾಗೃತ ಸ್ವಪ್ನ ಸುಷುಪ್ತಿ ಅಂತ ಮೂರು ಅವಸ್ಥೆಗಳು ಬಂದು ಬಂದು ಹೋಗ್ತಾ ಇರ್ತವೆ. ಆದರೆ ನೀನು ಮಾತ್ರ ಯಾವಾಗಲೂ ಇದೆಯಾ, ನಾನು ಯಾವ ನಾನು ಚೆನ್ನಾಗಿ ನಿನ್ನೆ ನಿದ್ದೆ ಮಾಡಿದ್ನೋ ಆ ನಾನೇ ಇವಾಗ ಕೂತ್ಕೊಂಡು ಈ ಪಾಠ ಓದ್ತಾ ಇದ್ದೀನಿ, ಯಾವ ನನಗೆ ನಿನ್ನೆ ಚೆನ್ನಾಗಿ ಒಂದು ನಿದ್ದೆ ಗೊತ್ತು ಸ್ವಪ್ನ ಬಂತು ಅದು ಆ ನಾನೇ ಇವಾಗ ಇದನ್ನು ಕೇಳ್ತಾ ಇದ್ದೀನಿ ಅಂತ ನಾವು ಬರುವಾಗ ಆ ಅವಸ್ಥೆ ಹೊರಟೋಯ್ತು, ಅದು ಇಲ್ಲವೇ ಇಲ್ಲ ಇವಾಗ. ಆದರೆ ನಾನು ಮಾತ್ರ ಇದ್ದೀನಿ, ಆವಾಗಲೂ ಇದ್ದಿದ್ದೀನಿ ನಾನು, ಇವಾಗಲೂ ಇದ್ದಿದ್ದೀನಿ. ಆದರೆ ಅವಸ್ಥೆ ಆವಾಗಿತ್ತು, ಇವಾಗಿಲ್ಲ ಅದು. ಹಾಗಾಗಿ ಯಾವುದ್ಯಾವುದು ಬಂದು ಬಂದು ಹೋಗುತ್ತೋ ಅದು ಸತ್ಯವಲ್ಲ, ಯಾವುದು ಯಾವಾಗಲೂ ಇರ್ತಾ ಇರುತ್ತೋ ಅದು ಮಾತ್ರ ಸತ್ಯ ಅಂತ ಒಂದು ಯುಕ್ತಿ ಇದೆ. ಆ ಯುಕ್ತಿಯನ್ನು ನಾವು ಬಳಸಿದಾಗ ಇದು ಏನಾಗುತ್ತೆ, ಅವಾಗ ನಮಗೆ ಅವಸ್ಥಾತ್ರ ವಿವೇಕದಿಂದ ಕೂಡ ನಮ್ಮ ಸ್ವರೂಪ ತಿಳ್ಕೊಬೋದು. ಹೀಗಾಗುತ್ತೆ. ಇದೇ ಥರ ದೃಕ್ದೃಶ್ಯ ವಿವೇಕ ಅಂತ ಒಂದು ಹೇಳ್ತಾರೆ, ನಾನು ದೃಕ್ಸ್ವರೂಪ, ಎಲ್ಲವೂ ದೃಶ್ಯ ನನಗೆ. ಹಾಗಾಗಿ ದೃಕ್ಸ್ವರೂಪ ಅನ್ನೋದು ಈ ಆ ದೃಕ್ಸ್ವರೂಪ ಅಂತ ಹೇಳುವಾಗ ನಾವು ಏನು ಮಾಡಬೇಕು, ಈ ದೇಹದಿಂದ ಈ ಪಂಚಕೋಶದಿಂದ ಬಿಡಿಸ್ಕೊಂಡು ಆ ಚೈತನ್ಯವೇ ನಾನು, ಈ ದೇಹಗಳು ಪಂಚಕೋಶಗಳು ಕೂಡ ನನಗೆ ದೃಶ್ಯ ಆಗುತ್ತೆ. ಇವ್ರು ಹೇಳಿದ್ರಲ್ಲ ಸಾಕ್ಷಿಗೆ ಸಾಕ್ಷ್ಯ ಎಲ್ಲ ಆಗಿರುತ್ತಲ್ಲ ಅದು, ಹಾಗೆ ಸಾಕ್ಷಿ ಸ್ವರೂಪ ಮಾತ್ರ ನಾನು, ಇವುಗಳೆಲ್ಲ ನನಗೆ ಸಾಕ್ಷ್ಯ, ನೋಡಲ್ಪಡುವ ವಸ್ತು ಇದು ಅಂತಾಗುತ್ತೆ. ಹೀಗೆ ದೃಕ್ದೃಶ್ಯ ವಿವೇಕ, ಇದರ ಕ್ಷೇತ್ರ ಕ್ಷೇತ್ರ ವಿವೇಕ ಅಂತ 13ನೇ ಅಧ್ಯಾಯದಲ್ಲಿ ಮಾಡಿದ್ದಾರೆ. ಇದೇ ಅರ್ಥನೇ, ಬೇರೆ ಬೇರೆ ಹೆಸರು ಕೊಟ್ಟಿದ್ದಾರೆ ಅಷ್ಟೇ. ಹೀಗೆ ಹಾಗಾಗಿ ಒಂದೇ ವಿಷಯ ಒಂದೇನೆ, ಅದರಲ್ಲಿ ಕ್ಷೇತ್ರ ಕ್ಷೇತ್ರಜ್ಞ ಅಂತ ಮಾಡುವಾಗ ಏನು ಮಾಡಿದ್ರು, ಇಡೀ ಪ್ರಪಂಚವು ಈ ದೇಹ ಸಮೇತ ಪಂಚಕೋಶಗಳು ಎಲ್ಲೂ ಸೇರಿಕೊಂಡು ಕ್ಷೇತ್ರ ಅಂತ ಮಾಡಿದ್ರು. ಕ್ಷೇತ್ರಜ್ಞ ಅನ್ನೋದು ಅದನ್ನು ತಿಳ್ಕೊಳ್ಳೋದು ಕ್ಷೇತ್ರಜ್ಞ, ಅದನ್ನು ಬೆಳಗಿಸೋದು ಕ್ಷೇತ್ರಜ್ಞ ಅಂತ ಮಾಡಿದ್ರು. ಹೀಗೆ ನಮಗೆ ದೃಕ್ದೃಶ್ಯ ವಿವೇಕ, ಆತ್ಮಾನಾತ್ಮ ವಿವೇಕ, ವಿಷಯ ವಿಷಯ ವಿವೇಕ ಅಂತ ನಾನಾ ರೀತಿಯಲ್ಲಿ ಹೆಸರಿಟ್ಟಿದ್ದಾರೆ. ಎಲ್ಲ ಒಂದೇನೇ ವಿಷಯ, ಆದರೆ ಹೀಗೆ ನಾವು ಮಾಡಿಕೊಂಡಾಗ ಏನಾಗುತ್ತೆ, ನಾವು ಅಲ್ಲದೇ ಇರೋದನ್ನು ನಾವು ಉಡಬೇಕಷ್ಟೇ, ಇದ್ರಲ್ಲಿ ಬೇರೆ ವಿಷಯ ಏನಿಲ್ಲ. ನಾನು ಯಾರು ಅಂತ ಮೊದಲು ತಿಳ್ಕೊಂಡು ಗುರುಶಾಸ್ತ್ರ ಮುಖಾಂತರ ನಾನು ಯಾರಿಗೂ ತಿಳ್ಕೊಂಡು ತೀರ್ಮಾನ ಮಾಡಿಕೊಂಡು ಅದು ನನಗೆ ಅನುಭವಕ್ಕೆ ಬರಬೇಕು, ಇಲ್ಲದ್ರೆ ಪ್ರಯೋಜನ ಇಲ್ಲ. ಹಾಗೆ ಅನುಭವಕ್ಕೆ ಬರಬೇಕಂದ್ರೆ ಏನು ಮಾಡಬೇಕಾಗುತ್ತೆ, ನಾನು ಅಲ್ಲದೇ ನಾನು ಅಲ್ಲದಾಗಿರೋ ವಸ್ತುಗಳೆಲ್ಲ ನನಗೆ ಬಂದು ಬಂದು ಕಾಣ್ತಾ ಇದೆಯಲ್ಲ ನನಗೆ ಬಂದ ಮಧ್ಯ, ಅದನ್ನು ನಾನು ಬಿಡಬೇಕು ಅಂತ ಇರುತ್ತೆ. ಆ ಕಾರಣದಿಂದಲೇ ವೈರಾಗ್ಯ ಇದೆಲ್ಲ ಹೇಳಿದ್ದಾರೆ. ಯಾಕಂದರೆ ನಮಗೆ ಸಟ್ಟಂಥ ಒಂದು ವಿಷಯದಲ್ಲಿ ನಮಗೆ ನನ್ನದು ಅಂತ ಹೇಳುವುದು ಯಾವಾಗ ಬರ್ತೀನಿ ಅಂತ ಹೇಳಿದ್ರೆ ಅದ್ರ ಮೇಲೆ ನಮಗೆ ಒಂದು ಆಸೆ ಇದೆ ಅಂತ ಬರ್ತಿದ್ದೆ, ಅದರಿಂದ ನಾವು ಹೇಳ್ತೀವಿ. ಅದೇ ಥರ ನಮಗೆ ನಮ್ಮ ದೇಹದ ಮೇಲೆ ಕೂಡ ಅತ್ಯಂತ ಒಂದು ಪ್ರೀತಿ ಇರೋದರಿಂದ ಈ ದೇಹವನ್ನೇ ನಾವು ಅಂತ ಹೇಳ್ಕೊಳ್ತಾ ಇದ್ದೀವಿ. ಆ ಒಂದು ದೇಹದಲ್ಲಿರೋ ಒಂದು ಅಭಿಮಾನವನ್ನು ನೀನು ಹೋಗಲಾಡಿಸ್ಕೋ ಅಂತ ಹೇಳ್ಬಿಟ್ಟು ಅದಕ್ಕೆ ನಾನಾ ರೀತಿಯಾದ
ವಿವೇಕ ಚೂಡಾಮಣಿ ಇದೆಯಲ್ಲ ಅದರಲ್ಲಿ ಒಂದು ಶ್ಲೋಕ ಬರುತ್ತೆ. ಅದು ನಾವು ಮುಖ್ಯವಾಗಿ ನಮಗೆ ಪ್ರತಿ ದಿವಸ ನಮಗೆ ಆ ಕೆಲಸ ನಡೆಯುತ್ತೆ. ನಮಗೆ ಆ ಸಮಯದಲ್ಲಿ ಹೋದ್ರೆ ಈ ವಿಷಯವನ್ನು ಶ್ಲೋಕವನ್ನು ಹೇಳ್ಕೊಟ್ರೆ ಒಳ್ಳೆಯದು ಅಥವಾ ಶ್ಲೋಕದಲ್ಲಿ ಅರ್ಥವನ್ನು ನಾವು ಮನಸ್ಸಿಗೆ ತಂದುಕೊಟ್ರೆ ಒಳ್ಳೆಯದು. ಅದು ಹೇಳುತ್ತೆ ಜಹಿ ಮಲಮಯ ಕೋಶೆ ಅಹಂದಿಯೋತ್ಥಾಪಿತಾಶಾಂ ಅಂತ ಬರುತ್ತೆ. ಅದು ಜಹಿ ಮಲಮಯ ಕೋಶೆ ಅಂತ ವಿವೇಕ ಚೂಡಾಮಣಿಯಲ್ಲಿ ಆ ಪುಸ್ತಕದಲ್ಲಿ ಇದು ಇಂಡೆಕ್ಸ್ ಹಾಕಿದಿರಲ್ಲ ಅದರಲ್ಲಿ ನೋಡಿದ್ರೆ ಜಹಿ ಮಲಮಯ ಕೋಶ ಅಂತ ಸಿಗುತ್ತೆ. ಅದು ಶ್ಲೋಕ ಶ್ಲೋಕದಲ್ಲಿ ಜಹಿ ಮಲಮಯ ಕೋಶೆ ಮಲಮಯವಾದ ಈ ಕೋಶದಲ್ಲಿ ಅಹಂ ಅಂತ ಬುದ್ಧಿಯಿಂದ ಒಂದು ಆಸೆ ಬರ್ತಲ್ಲ ನಿನಗೆ, ಅದಕ್ಕೆ ಅದರ ಜೊತೆಗೆ ಒಂದು ನಾನೇ ಇದ್ದಂಥ ಒಂದು ಆಸೆ ಬರ್ತಲ್ಲ ಅದನ್ನು ನೀನು ಬಿಡು ಅಂತ ಬರ್ತಾ ಇದ್ದರು. ಅದಾದಮೇಲೆ ರಸಭಂ ಅನಿಲ ಕಲ್ಪೆ ಲಿಂಗದೇಹಿ ಪಶ್ಚಾತ್ ಸೂಕ್ಷ್ಮ ಶರೀರ ಅಂತ ಇದೆಯಲ್ಲ ಅದರಲ್ಲೂ ಕೂಡ ನಿನ್ನ ಬುದ್ಧಿಯನ್ನು ಬಿಡು. ಯಾಕಂದರೆ ಸೂಕ್ಷ್ಮ ಶರೀರದಲ್ಲಿ ನಮಗೆ ಅತ್ಯಂತ ಒಂದು ಅಭಿಮಾನ ಇದೆ. ನಮಗೆ ನನ್ನ ಬುದ್ಧಿ ನಾನು ಇವಾಗ ನೋಡಿ ಒಂದು ಪಂಡಿತನಿಗೆ ಎಲ್ಲದಕ್ಕಿಂತ ದೊಡ್ಡ ಅವಮಾನ ಯಾವುದು ಅಂತ ಹೇಳಿದ್ರೆ ನೀನು ಬರೆದಿರೋದು ಅಥವಾ ನೀನು ಹೇಳಿದ್ರು ಚೆನ್ನಾಗಿಲ್ಲ ಅಂತ ಯಾರಾದರೂ ಹೇಳಿಬಿಟ್ರೆ ಅವನಿಗೆ ತುಂಬ ಅತ್ಯಂತ ಅವಮಾನ ಆಗುತ್ತೆ ಅವನಿಗೆ ಅಲ್ವಾ. ಅದೇ ಅವನಿಗೆ ತುಂಬ ದುಃಖ ಕೊಡುತ್ತೆ. ಅವನಿಗೆ ಅವನಿಗೆ ಒಂದು 10,000 ರೂಪಾಯಿ ಕಡಿಮೆ ಮಾಡಿದ್ರು ಕೂಡ ಅವನಿಗೆ ಅಷ್ಟು ಬೇಜಾರಾಗಲ್ಲ. ಅವನಿಗೆ ಅವನಿಗೆ ನಿನಗೆ ಬರೆದಿದ್ದು ಚೆನ್ನಾಗಿಲ್ಲ ಅಂತ ಯಾರಾದರೂ ಹೇಳಿದ್ರೆ ಅವನಿಗೆ ಅತ್ಯಂತ ದುಃಖ ಆಗುತ್ತೆ. ಅದು ಆಗ ಏನಾಯಿತು, ಅವನ ಬುದ್ಧಿ ಅಂತ ಅವನಿದ್ದಿಲ್ಲ, ಅದ್ರ ಮೇಲೆ ಅವನಿಗೆ ಅಭಿಮಾನ ಇದೆ ಅಂತ ಗೊತ್ತಾಯಿತು. ಅದರಲ್ಲಿ ಇರೋ ಅಭಿಮಾನವನ್ನು ನೀನು ಬಿಡು. ಹಾಗಾಗಿ ಜಹಿ ಮಲಮಯ ಕೋಶೆ ಅಹಂದಿಯೋತ್ಥಾಪಿತಾಶಾಂ ರಸಭಂ ಅನಿಲ ಕಲ್ಪೆ ಲಿಂಗದೇಹೆ ಪಶ್ಚಾತ್. ಆಮೇಲೆ ಸರಿ ಇದರಲ್ಲ ಅಭಿಮಾನ ಬಿಟ್ಬಿಟ್ಟೆ ಅವಾಗ ನೀನ್ ಯಾರು, ನೀನ್ ಶೂನ್ಯನ ಅಂತ ಒಂದು ಪ್ರಶ್ನೆ ಬರ್ತೀಯ. ಪುಸ್ತಕ ಇದೆಯಲ್ಲ ವಿವೇಕ ಚೂಡಾಮಣಿ ಕೆಲವು ಶ್ಲೋಕಗಳನ್ನ ಕೊಟ್ಟಿದ್ದಾರೆ ಇಂಡಿಯಾ ಪುಸ್ತಕ ಕೊಟ್ಟಿದ್ದಾರೆ ಅದರಲ್ಲಿ. ಸರಿ ಸರಿ ಎನಿವೆ ನಾವು ಈ ಶ್ಲೋಕದಲ್ಲಿ ಬರ್ತೀವಿ. ಸರಿ ಹಾಗಾದ್ರೆ ನಾನು ಇವುಗಳೆಲ್ಲ ನಾನಲ್ಲ ಅಂತ ಆಯ್ತು, ಅವಾಗ ನಾನು ಯಾರು ಅಂತ ಗೊತ್ತಾಗ್ಬೇಕಲ್ಲ. ಅದು ಅದಕ್ಕೆ ಅದು ಕೊಡ್ತೇ. ಆಮೇಲೆ ಅದು ನಿಗಮಗತಿತ ಕೀರ್ತಿಂ ನಿತ್ಯಂ ಆನಂದ ಮೂರ್ತಿಂ ಸ್ವಯಂ ಇತಿ ಪರಿಚಯ ಬ್ರಹ್ಮ ಭಾವೇ ನತಿಷ್ಠ ಅಂತ ಚೆನ್ನಾಗಿ ಉಪದೇಶ ಮಾಡುತ್ತೆ. ಹಾಗಾದರೆ ಈ ಸೂರ್ಯದೇಹದಲ್ಲಿ ಸೂಕ್ಷ್ಮ ದೇಹದಲ್ಲೆಲ್ಲ ನಿನ್ನ ನಾನು ಅನ್ನೋ ಬುದ್ಧಿಯನ್ನು ಬಿಟ್ಟುಬಿಟ್ಟು ನೀನು ಯಾವುದನ್ನ ನಾನು ಅಂತ ತಿಳ್ಕೋಬೇಕು ಅದು ಬೇಕಲ್ಲ. ಅದು ಹೇಳುತ್ತೆ ನಿಗಮಗತಿತ ಕೀರ್ತಿಂ ಉಪನಿಷತ್ತುಗಳೆಲ್ಲ ಕೀರ್ತಿ ಕೀರ್ತನೆ ಮಾಡಿದೆ ಒಂದು ಸ್ವರೂಪವನ್ನು, ಆತ್ಮಸ್ವರೂಪವನ್ನು. ನಿತ್ಯಂ ಆನಂದ ಮೂರ್ತಿ ಅದು ನಿತ್ಯ ಸ್ವರೂಪ ಆನಂದ ಸ್ವರೂಪ ಅದು, ಅದನ್ನು ನಾನು ಅಂತ ತಿಳ್ಕೊಂಡು ನೀನು ಆ ಸ್ವರೂಪದಲ್ಲಿ ನೀನು ನಿಂತುಬಿಡು ಅಂತ ಹೇಳ್ತಾ ಇದ್ದೆ. ಈ ಒಂದು ಅಭ್ಯಾಸವನ್ನು ಕೂಡ ನಾವು ಅವಾಗ ಮಾಡ್ಕೋಬೋದು. ಮುಖ್ಯವಾಗಿ ನಾನೇನು ಅಂದ್ಕೊಳ್ತೀನಿ ಅಂತ ಹೇಳಿದ್ರೆ ನಾವು ಮಲಕ್ಕೆ ಮಲ ವಿಸರ್ಜನೆ ಮಾಡ್ತೀವಿ ನಾವು ಆ ಸಮಯದಲ್ಲಿ ನಾನು ಈ ಶ್ಲೋಕ ಹೇಳ್ಕೊಡ್ತೀನಿ ಅಂದರೆ ನಮಗೆ ಚೆನ್ನಾಗಿರುತ್ತೆ. ಅದು ಜಹಿ ಮಲಮಯ ಕೋಶೆ ಅಂತಲೇ ಬಂದಿರೋದ್ರಿಂದ ಆ ಸಮಯದಲ್ಲಿ ನಮಗೆ ಚೆನ್ನಾಗಾಗುತ್ತೆ ಅದು ಅಂತ ಹೇಳಿಬಿಟ್ಟು ಸುಮ್ಮನೆ ನಾನು ಹೇಳಿದೆ ಅಷ್ಟೇ. ಹೀಗೆ ನಮಗೆ ನಾನಾ ಯುಕ್ತಿಗಳು ಕೊಟ್ಟಿದ್ದಾರೆ ಅದನ್ನು ಹೇಗೆ ಬಿಡಬೇಕು ಅಂತ. ಇವಾಗ ಇದರಲ್ಲಿ ನಮಗೆ ಐದುವರೆ ಸರ್ ನಿಲ್ಲಿಸೋಣ, ಈ ಭಾಗದಲ್ಲಿ ನಿಲ್ಲಿಸೋಣ, ನಾನು ಇದನ್ನು ಓದ್ಬಿಟ್ಟು ಬಿಡಿಸ್ಬಿಡ್ತೀನಿ. ಹೀಗೆ ಮಣಿ ಇದೆ ಅಗ್ನಿ ದೃಷ್ಟಾಂತ ಕೊಟ್ಟವರು. ಅಗ್ನಿ ಅನ್ನೋದು ಮಣಿ ಮಂತ್ರ ಔಷಧಿಯನ್ನು ಪ್ರತಿಬಂಧ ಇದ್ದಾಗ ಅದು ಏನಕ್ಕೆ ಹೇಗೆ ಕೆಲಸ ಮಾಡಲ್ವೋ ಅದೇ ಥರ ಇಲ್ಲೂ ಕೂಡ ಆತ್ಮಜ್ಞಾನ ಅನ್ನೋದು ಈ ಮಣಿ ಮಂತ್ರ ಇದು ಮೂರು ವಿಧವಾದ ಪ್ರತಿಬಂಧಕಗಳು ಯಾವುದು, ಅಸಂಭಾವನ ಸಂಶಯ ಭಾವನ ಅಸಂಭಾವನ ಮತ್ತು ವಿಪರೀತ ಭಾವನ, ಇದು ಮೂರು ಇದ್ದಾಗ ಅದು ಕೆಲಸ ಮಾಡಲ್ಲ ಅಂದರೆ ಅದು ತೋರ್ಕೊಳ್ಳಲ್ಲ ನಿಮಗೆ ಗೋಚರವಾಗಲ್ಲ ಅಂತ ಹೇಳ್ಬಿಟ್ಟು ಹೇಗೆ ನಾವು ಮಣಿಮಂತ್ರ ಔಷಧಿಯನ್ನು ನಿವಾರಣೆ ಮಾಡಿದಾಗ ಅಗ್ನಿ ತನ್ನ ಕೆಲಸವನ್ನು ಯಥಾಪ್ರಕಾರ ಮಾಡುತ್ತೋ ಅವಾಗ ನೋಡಿ ಅಂತ ಅಗ್ನಿಗೆ ಪ್ರತಿಬಂಧಕ ಇದ್ದ ಅಗ್ನಿಗೆ ಒಂದು ಹುಲ್ಲು ಕಡಿ ಕೂಡ ಅದಕ್ಕೆ ಸುಡೋಕ್ಕಾಗಲ್ಲ. ಆದರೆ ಇದನ್ನು ತೆಗೆದಾಕ್ಬಿಟ್ರೆ ಎಲ್ಲವನ್ನೂ ಸುಡುತ್ತೆ ಅದು. ಆದ್ರೆ ಇಲ್ಲೂ ಕೂಡ ಏನೂ ಕಿಚ್ಚಿತ್ತು ಮಾಡೋಕ್ಕಾಗದೇ ಇರೋದು ಈ ಪ್ರತಿಬಂಧಗಳು ತೆಗೆದಾಕ್ಬಿಟ್ರೆ ನಿನಗೆ ಆತ್ಮಚೈತನ್ಯ ಚೆನ್ನಾಗಿ ಗೋಚರವಾಗುತ್ತೆ ನಿನಗೆ ಅನ್ನೋದನ್ನು ಇಲ್ಲಿ ಹೇಳಿದ್ರವರು. ಇನ್ನು ಮುಂದಕ್ಕೆ ನಾವು ಮುಂದಿನ ಭಾಗದಲ್ಲಿ ತಗೊಳ್ಬೋದು. ಅದ್ವೈತಾನಂದ ಪೂರ್ಣಾಯ ವ್ಯಾಸ ಶಂಕರ ರೂಪಿಣೇ ನಮೋಸ್ತು ವಾಸುದೇವಾಯ ಗುರವೇ ಸರ್ವಸಾಕ್ಷಿಣೇ ಶ್ರುತಿ ಸ್ಮೃತಿ ಪುರಾಣಾನಾಮಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ವಿದ್ಯಾವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿದುಶೇಖರ ಭಾರತೀ. ರೆಡ್ ಲೈಟ್ ರೆಡ್ ಲೈಟ್ ಅನ್ಸುತ್ತೆ ಸರ್, ರೆಡ್ ಲೈಟ್ ಅನ್ಸುತ್ತೆ.